श्रीधरं धृतिदायकं बलवर्धनम्।
श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, श्री राम हनुमान की जय। जय बोलो हनुमान की। श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, जय जय बोलो हनुमान की, 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 श्री राम लक्ष्मण जानकी, श्री राम लक्ष्मण जानकी, श्री राम। ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಮೊದಲುಗೊಂಡು ಮುಂದಿನ ಸೋಮವಾರದವರೆಗೆ 28ನೇ ತಾರೀಕಿನವರೆಗೆ ನಾವು ಆದರಣೀಯ ಲಕ್ಷ್ಮೀಶ್ ತೊಳ್ಪಾಡಿಯವರ ಉಪನ್ಯಾಸವನ್ನು ಕೇಳಲಿಕ್ಕಿದ್ದೇವೆ. ವಿಷಯ ವಾಲ್ಮೀಕಿ ದರ್ಶನ. ರಾಮಾಯಣವನ್ನು ನಾವೆಲ್ಲರೂ ನೋಡ್ತೇವೆ, ಆದರೆ ವಾಲ್ಮೀಕಿಯ ಕಣ್ಣಿನಿಂದ ನೋಡೋದು ನಮಗೆ ಆಗುವಂತಹ ಮಾತು ಅಲ್ಲ. ಆದರೆ ಈಗಲೂ ಆ ದೃಷ್ಟಿಯಲ್ಲಿ ನೋಡಬಹುದಾದವರು ನಮ್ಮೊಂದಿಗಿದ್ದಾರೆ ಅನ್ನೋದು ಅದು ನಮ್ಮ ಸೌಭಾಗ್ಯ. ಅವರ ಮಾತುಗಳನ್ನು ಕೇಳುವ ಅವಕಾಶ ನಮಗೆ ದೊರೀತಾ ಇದೆ. ಈ ಸಂದರ್ಭದಲ್ಲಿ ಆದರಣೀಯ ಲಕ್ಷ್ಮೀಶ್ ತೊಳಪಾಡಿಯವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಲಕ್ಷ್ಮೀಶ್ ತೊಳಪಾಡಿಯವರ ಪರಿಚಯವನ್ನು ನಾನು ಹೇಳಲಿಕ್ಕೆ ಹೋದರೆ ಅವರು ನನಗೆ ಬೈತಾರೆ. ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಈ ಸಂದರ್ಭಕ್ಕೆ ಹೇಳಬೇಕಾದ ವಿಷಯ ಆಗಲೇ ಹೇಳಿದೆ. ವಾಲ್ಮೀಕಿಯ ಕಣ್ಣಿಂದ ಮತ್ತೆ ರಾಮಾಯಣವನ್ನು ನೋಡೋದು ಅಂತ, ಅದಕ್ಕೆ ಬಹುಶಃ ನಮ್ಮ ನಡುವೆ ಲಕ್ಷ್ಮೀಶ್ ತೊಳಪಾಡಿಯವರ ರೀತಿಯಲ್ಲಿ ಹೆಚ್ಚು ಜನ ಇಲ್ಲ. ಯಾಕೆ ಅಂತಂದರೆ ಅದು ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಅಂತ ಅಡಿಗರು ಹೇಳಿದ ಹಾಗೆ, ಆ ಚಿತ್ತವನ್ನು ಹುತ್ತಗಟ್ಟಿಸಿಕೊಳ್ಳಬಲ್ಲ ವ್ಯಕ್ತಿಗಳು ಎಷ್ಟು ಜನ ನಾವಿದ್ದೀವಿ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಲಕ್ಷ್ಮೀಶ್ ತೊಳಪಾಡಿಯವರು ಹಾಗೆ ಹುತ್ತಗಟ್ಟಿಸಿಕೊಳ್ಳುವುದಕ್ಕೆ ಜನರಿಂದ ದೂರವಾಗಿ ನಿಂತವರಲ್ಲ. ಜನರ ಮಧ್ಯೆ ಸದಾ ಓಡಾಡಿಕೊಂಡಿದ್ದಾಗಲೂ, ಚಳವಳಿಗಳ ನೇತೃತ್ವವನ್ನು ವಹಿಸಿದಾಗಲೂ ಕೂಡ ಅವರು ಒಂದು ರೀತಿಯಲ್ಲಿ ಸಂತೆಯೊಳಗಿನ ಸಂತನ ಹಾಗೆ ಇದ್ದವರು. ಅವರ ಆ ಸಂತತ್ವ ನಮಗೆ ವಾಲ್ಮೀಕಿಯ ದರ್ಶನವನ್ನು ಹೆಚ್ಚು ಆಪ್ತವಾಗಿಸುತ್ತೆ ಅಂತ ನಾನು ಭಾವಿಸ್ತೇನೆ.
ಈ ಸತ್ರದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೀತೀವಿ ಅಂತ ಭಾವಿಸ್ತೀನಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಇದು ನೀಡಿದ ಸಹಕಾರ ಸಹಯೋಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಕೂಡ ನಡೀಲಿಕ್ಕಿದೆ, ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೂ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆದರಣೀಯ ತೋಳ್ಪಾಡಿಯವರು ಈ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. कूजन्तं रामरामेति मधुरं मधुराक्षरं आरुह्य कविताशाखां वंदे वाल्मीकि कोकिलं. वाल्मीकि दर्शन अंत ಈ ಮಾತುಗಳಿಗೆ ನೀವು ಹೆಸರಿಟ್ಟಿದ್ದೀರಿ. ದರ್ಶನ ಅಂತ ಹೇಳಿದರೆ ಕಾಣಿಕೆ ಅಂತ. ಕಾಣಿಕೆ ಸರಿ ಕೇಳ್ತಾ ಅಲ್ಲ, ಕಾಣಿಕೆ ಅಂತ ಹೇಳಿ, ಈ ಕಾಣಿಕೆ ಎನ್ನುವ ಪದ ನಾವು ಹೆಚ್ಚು ಬಳಸೋದಿಲ್ಲ. ಕಂಡಿತು, ನೋಡಿದೆ ಅಂತ ಬಳಸ್ತೇವೆ. ಅದು ನನಗೆ ಕಂಡಿತು ಅಂತ, ನೋಡಿದೆ ಅಂತ. ಕಂಡಿತು ಅಂತ ಹೇಳುವುದಕ್ಕೂ ಕಾಣಿಕೆ ಅಂತ ಹೇಳುವುದಕ್ಕೂ ಬಹಳ ಹತ್ತಿರವೂ ಇದೆ, ಒಂದು ಆಳದ ವ್ಯತ್ಯಾಸವೂ ಇದೆ. ಕಾಣಿಕೆ ಅಂತ ಹೇಳಿದರೆ ಈಗ ನೋಡಿ, ನಾವು ಕಂಡಿತು ಅಂತ ಹೇಳ್ತೇವೆ. ನಾವು ಹಾಗೆ ಹೇಳುವಾಗ ನಮ್ಮ ಕಣ್ಣಿನ ಶಕ್ತಿಯನ್ನು ನಾವು ಸೂಚಿಸ್ತೇವೆ, ನಮಗೆ ಕಂಡಿತು ಅಂತ. ಯಾರಾದರೂ ಹೇಳುವುದನ್ನು ಕೇಳಿದ್ದೀರಾ, ಅದು ತೋರಿಸಿತು ಅಂತ. ನಾವು ನೋಡಿದ್ದನ್ನು ನೋಡಿತ್ತು ಅಂತಲ್ಲ ನಾವು ಹೇಳೋದು. ಅದಕ್ಕೆ ಕೇಳಿದ್ದ ಅದೇ ಮನೆಗೆ ಕೇಳ್ತಿರ್ಲಿಲ್ಲ. ತೋರಿಸಿತು ಅಂತ ಯಾರು ಹೇಳೋದಿಲ್ಲ. ಹಾಗೆ ಹೇಳಿದರೆ ಕೇಳುವವರಿಗೆ ಅರ್ಥವೂ ಆಗೋದಿಲ್ಲ. ಕಂಡಿತು ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗ್ತದೆ. ಕಂಡಿತು, ಕೇಳಿತು, ಕಾಣಿಸಿತು, ಕೇಳಿಸಿತು, ತೋರಿಸಿತು ಅಂತ ಎನ್ನುವುದು ಅದರಲ್ಲಿ ಅಡಗಿದೆ, ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಒಂದು ದೃಶ್ಯವನ್ನು ನಾವು ನೋಡಿದೆವು ಅಂತ ಹೇಳಿದರೆ ಪ್ರಕೃತಿ ನಮಗೆ ಕಣ್ಣನ್ನು ಕೊಟ್ಟು ನಾವೇನು ಮಾಡಿಕೊಂಡದ್ದಲ್ಲ, ನಮ್ಮ ಇಂದ್ರಿಯಗಳನ್ನು ನಾವು ಮಾಡಿಕೊಂಡದ್ದಲ್ಲ, ಪ್ರಕೃತಿ ನಮಗೆ ಕೊಟ್ಟದ್ದು. ಅದು ನಮಗೆ ಕೊಟ್ಟ ಮೇಲೆ ಅದಕ್ಕೆ ಅನ್ನಿಸಿರ್ಲಿಕ್ಕೆ ಸಾಕು, ಯಾಕೆ ಕೊಟ್ಟೇನೋ ಅಂತ, ಅದು ಬೇರೆ ಮಾತು. ಅದು ಕೊಟ್ಟದ್ದಂತೂ ಹೌದು. ಕೊಟ್ಟ ಮೇಲೆ ಆ ಇಂದ್ರಿಯಕ್ಕೆ ಅನುಗುಣವಾಗಿರತಕ್ಕ ಒಂದು ವ್ಯಾಪಾರ ನಡೀಬೇಕಾಗಿದ್ದರೆ ಕಣ್ಣು ಕೊಟ್ಟ ಮೇಲೆ ಅದು ತೋರಿಸಲೇಬೇಕು. ಕಣ್ಣನ್ನು ನಮಗೆ ಕೊಟ್ಟು ಆ ಕಣ್ಣು ಕೃತಾರ್ಥವಾಗುವ ಹಾಗೆ ಅದಕ್ಕೆ ಯೋಗ್ಯವಾದ ದೃಶ್ಯವನ್ನು ತೋರಿಸಿ, ಯೋಗ್ಯವಾದ ದೃಶ್ಯ ಅಂದರೆ ಯೋಗ್ಯವಾದ ದೃಶ್ಯ ಅಂತ ಹೇಳಿದರೆ ಕಣ್ಣು ಇಟ್ಟರೆ ಕಾಣ್ತದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತಲ್ಲ. ಕಣ್ಣು ಬಿಟ್ಟರೆ ಯಾವುದು ಕಾಣ್ತದೆ, ಅದು ದೃಶ್ಯ, ನೋಡುವುದಕ್ಕೆ ಯೋಗ್ಯವಾದದ್ದು ಅಂತ. ಕಣ್ಣು ಬಿಟ್ಟರೆ ಕಾಣ್ತದೆ ಅಂತ, ಮೂರ್ತವಾದದ್ದು ಅಂತ, ರೂಪ ಉಳ್ಳದ್ದು ಅಂತ. ಹಾಗೆ ಕಣ್ಣನ್ನು ಕೊಟ್ಟು ಅದು ನಮಗೆ ತೋರಿಸಿತು. ಆದರೆ ನಾವು
ಅದನ್ನು ಹೇಗೆ ಇದೆಯೋ ಹಾಗೆ ಗ್ರಹಿಸುವುದಕ್ಕೆ ಅಸಮರ್ಥವಾಗಿ ಅದು ನಮಗೆ ಇಷ್ಟ ಇಲ್ಲದೆ ನಮಗೆ ಬೇಕಾದ ಹಾಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಪ್ರಾಯ ಪ್ರಕೃತಿಯೇ ಬೇಕಾದ ನಾವು ನೋಡಿದೆವು ಅಂತ ಹೇಳಿ ನಾವು ನೋಡಿದೆವು ನಾನು ಕಂಡೆ ಅಂತ ಹೇಳಿದರೆ ಅಂಥ ದೊಡ್ಡ ಸಂಗತಿ ಏನೂ ಆಗ್ತಿರಲಿಲ್ಲ ಆದರೆ ನಾನು ಕಂಡದ್ದು ಸತ್ಯ ಅಂತ ಹೇಳ್ತೇವೆ ಕಂಡದ್ದು ಸತ್ಯ ಹೌದು ಆದರೆ ಆ ಸತ್ಯದ ಭಾಗ ಯಾವುದು ಅಂದರೆ ತೋರಿಸಿತು ಎನ್ನುವ ಸತ್ಯ ಮರೆಮಾಚಿತು ನಾನು ಕಂಡೆ ಅಂತ ಹೇಳುವಾಗ ಆಗ ಕಾಣಿಕೆ ಹೊರಟು ಹೋಯಿತು ಕಾಣಿಕೆ ಇಲ್ಲ ಅಂತಾಯಿತು ಕಂಡದ್ದು ಹೌದು ಕಾಣಿಕೆ ಇಲ್ಲ ಕಣ್ಣು ಬಿಟ್ಟು ನೋಡಿದ್ದು ಹೌದು ಪ್ರಪಂಚವನ್ನು ನೋಡಿದ್ದು ಹೌದು ಕಂಡದ್ದು ಹೌದು ಕಾಣ್ತಾ ಇರುವುದು ಕೂಡ ಹೌದು ಆದರೆ ಇದು ನಾನು ಪ್ರಪಂಚವನ್ನು ನೋಡುವ ಹಾಗೆ ಆಗಿದೆ ಎನ್ನುವ ಒಂದು ಸತ್ಯ ಸಂಗತಿ ಮಾತ್ರ ಮರೆಮಾಚಿ ಹೋಯಿತು ಇನ್ನೊಬ್ಬರು ಹೇಳಿದ್ರೂ ಅರ್ಥ ಆಗೋದಿಲ್ಲ ಅದು ತೋರಿಸಿದ್ದಲ್ವ ಅಂತ ಕೇಳಿದರೆ ಸುಮ್ಮನೆ ಮಾತಾಡಬೇಡಿ ಅಧಿಕ ಪ್ರಸಂಗ ಅದೆಲ್ಲ ನಾನು ನೋಡಿದ್ದದು ನೀವು ಬಿಟ್ಟರೆ ನಿಮಗೂ ಕೂಡ ಕಾಣ್ತದೆ ಅಂತೇಳಿ ಅಂತ ನಮ್ಮನ್ನೇ ತಿದ್ದಲಿಕ್ಕೆ ಬರ್ತಾರಲ್ಲದೆ ಲೋಕದ ಸ್ವಭಾವ ಹಾಗೇ ಬೇಕು ಹೀಗಿದೆ ಆದ್ದರಿಂದ ವಾಲ್ಮೀಕಿಯ ದರ್ಶನ ಅಂತ ನೀವು ಹೇಳಿದರೆ ದರ್ಶನ ಅಂತ ಹೇಳುವಾಗ ವಾಲ್ಮೀಕಿ ನೋಡಿದ್ದು ವಾಲ್ಮೀಕಿ ನೋಡುವ ಹಾಗೆ ಆದದ್ದು ಮತ್ತು ವಾಲ್ಮೀಕಿ ಇದನ್ನು ನೋಡಬೇಕು ಅಂತ ಇನ್ನು ಯಾವುದೋ ಒಂದು ನಿಸರ್ಗದ ಆಳವಾಗಿರತಕ್ಕ ಒಂದು ಸತ್ಯ ವಾಲ್ಮೀಕಿ ಇದನ್ನು ನೋಡಿದರೆ ಆಗ್ತಿತ್ತು ಅಂತ ಅವನಿಗೆ ತೋರಿಸಿತ್ತು ರಾಮಾಯಣ ಯಾಕೆ ಹೇಳ್ತೇನೆ ಅಂದರೆ ರಾಮಾಯಣ ಬಹಳ ಕಾಲ ಕಾದಿದೆ ಆದೇ ಕಾವ್ಯ ಅಂತ ಹೇಳ್ತೇವೆ ದರ್ಶನ ಅಂತ ಹೇಳುವಾಗ ನನಗೆ ಭಾಳ ಇಷ್ಟ ಆದ ಸಂಗತಿ ಯಾವುದು ಅಂದರೆ ನಾನು ಕತೆ ಹೇಳಬೇಕಾಗಿಲ್ಲ ಅಂತ ವಾಲ್ಮೀಕಿಯ ದರ್ಶನವನ್ನು ನಾನು ಕಂಡ ಹಾಗೆ ಅಥವಾ ನನಗೆ ಕಂಡ ಹಾಗೆ ನನಗೆ ತೋರಿಸಿದ ಹಾಗೆ ನಾನು ನಿಮ್ಮ ಮುಂದೆ ಮಂಡಿಸಿದರೆ ಸಾಕು ರಾಮಾಯಣದ ಎಷ್ಟು ರಾಮಾಯಣದ ಬಗ್ಗೆ ಪ್ರವಚನಗಳು ಆಗಿದೆ ಅದನ್ನು ನೀವು ಕೇಳಿದ್ದೀರಿ ನಿಮ್ಮ ಮುಂದೆ ನಾನು ಕೂತರೆ ನೀವೇ ನನಗೆ ರಾಮಾಯಣವನ್ನು ಹೇಳುವುದಕ್ಕೆ ತಕ್ಕಷ್ಟು ನೀವು ಸಜ್ಜುಗೊಂಡಿರಬಹುದು ಅದೆಲ್ಲ ಗೊತ್ತಿದೆ ನನಗೆ ಆದ್ದರಿಂದ ರಾಮಾಯಣದ ಕಥೆಯನ್ನು ಹೇಳುವುದರ ಅದರ ಘಟನಾವಳಿಗಳನ್ನೆಲ್ಲ ವರ್ಣಿಸುವುದರ ಬದಲಿಗೆ ಏನಿದೆ ಯಾವ ರೀತಿ ಅದನ್ನು ನೋಡುವುದಕ್ಕೆ ಸಾಧ್ಯ ಅಂದರೆ ಪ್ರತಿಯೊಂದು ಸಂಗತಿಗೂ ಕಥೆಗೆ ಒಂದು ಕಥೆ ಇರ್ತದೆ ಕಥೆ ಮಾತ್ರ ಅಲ್ಲ ಕಥೆ ಅಂದರೆ ಹಾಗಾಯಿತು ಹೀಗಾಯಿತು ಹೀಗೆಲ್ಲ ಆಯಿತು ಅಂತ ಘಟನಾವಳಿಗಳು ಇದು ಕಥೆಯ ಕಥೆ ಅಂತ ರಾಮಾಯಣಕ್ಕೆ ಆದಿಕಾವ್ಯ ಅಂತ ಹೆಸರು ಆದಿಕಾವ್ಯ ಅಂದರೆ ಬಹಳ ಮೊತ್ತ ಮೊದಲು ಪ್ರಕಟವಾದ ಕಾವ್ಯ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ರಾಮಾಯಣವನ್ನು ಯಾಕೆಂದರೆ ಬಹಳ ಕಾಲ ಕಾದಿದೆ ರಾಮಾಯಣ ಪ್ರಕಟ ಆಗಲಿಕ್ಕೆ ನೀವು ರಾಮಾಯಣವನ್ನು ನೋಡಿದರೆ ಗೊತ್ತಾಗ್ತದೆ ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ಅದು ಪ್ರಕಟವಾದದ್ದಲ್ಲ ನನಗೆ ಬಹಳ ಆಶ್ಚರ್ಯ ಇದು ಒಂದು ಕ್ರೈಸಿಸ್ಗೆ ಮನಸ್ಸು ಒಳಗಾದಾಗ ನಾವು ಇಂಗ್ಲೀಷಲ್ಲಿ ಕ್ರೈಸಿಸ್ ಅಂತ ಹೇಳ್ತೇವಲ್ಲ ಕ್ರೈಸಿಸ್ ಅಂದರೆ ಒಂದು ಉತ್ಪಾತ ಒಂದು ಆಘಾತ ಒಂದು ಏನು ಹೇಳೋದು ಇದು ಏನು ಎನ್ನುವ ಒಂದು ಆಘಾತಕರವಾದ ಆಶ್ಚರ್ಯವನ್ನು ನಮ್ಮಲ್ಲಿ ಉಂಟು ಮಾಡತಕ್ಕ ಒಂದು ಒಂದು ಘಟನೆ ಅಂಥದ್ದು ನಡೆದಾಗ ಇದು ಹೀಗೂ ಉಂಟೆ ಅಂತ ಒಂದು ಆಶ್ಚರ್ಯ ಆಗೋದುಂಟಲ್ಲ ಅಂದರೆ ನೋವಿನಿಂದ ಉಂಟಾಗುವ ಆಶ್ಚರ್ಯ ಇದು ಒಂದು ನಾಗರಿಕತೆಯಲ್ಲಿ ನಡೆದಾಗ ನಡೆದ ಸಂದರ್ಭದಲ್ಲಿ ಮೂಡಿಬಂದ ಕಾವ್ಯ ಅದು ಅದರಿಂದ ನಾಗರಿಕತೆ ಬಹಳ ಕಾಲ ನಡೆದಿರಬೇಕು ಅದು ಆದಿಮ ಕಾವ್ಯ ಅಲ್ಲ ಆದಿಕಾವ್ಯ ಹೌದು ಅದು ಆದಿಮ ಕಾವ್ಯ ಅಲ್ಲ ಅಂದರೆ ನಾಗರಿಕತೆಯ ಪ್ರಾರಂಭದ ಕಾಲ ಅಲ್ಲ ಅದು ನಾಗರಿಕತೆ ಒಂದು ಕಾಲ ಒಂದು ಘಟ್ಟದಲ್ಲಿ ಬಹಳ ಕಾಲ ನಡೆದು ನಾಗರಿಕತೆಯ ಕುಸಿತದ ಸಂದರ್ಭವನ್ನು ವರ್ಣನೆ ಮಾಡತಕ್ಕ ಕಾವ್ಯ ಕಾಲ ಕೆಟ್ಟು ಹೋಯಿತು ಅಂತ ಹೇಳ್ತೇವಲ್ಲ ಅದು ಹೇಳುವುದು ನಮಗೆ ಅಭ್ಯಾಸ ಆಗಿದೆ ಯಾರು ಕೂಡ ಭಾಳ ಒಳ್ಳೆ ಕಾಲ ಅಂತ ಹೇಳುವುದು ನಾನು ಕೇಳಲಿಲ್ಲ ಇರಲಿಕ್ಕೆ ಸಾಕು ಅಂದರೆ ಎಲ್ಲರೂ ನಮ್ಮ ಕಾಲ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಈಗಿನ ಕಾಲ ಹಾಳಾಯಿತು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಇದ್ದುಕೊಂಡೆ ಅವರು ಅವರ ಕಾಲದಲ್ಲಿದ್ದಾಗಲೂ ಚೆನ್ನಾಗಿತ್ತು ಅಂತ ಏನು ಹೇಳಿರಲಿಕ್ಕಿಲ್ಲ
ಈ ಕೆಟ್ಟ ಹೋಯಿತು ಅಂತ ಹೇಳ್ತಾರೆ. ಕಾಲ ಕೆಡ್ತಾ ಇರೋದು ಕಾಲದ ಸ್ವಭಾವವೇ, ಇರಲಿಕ್ಕೆ ಸಾಕು ಅಂತ ಒಂದು ಸಮಾಧಾನವನ್ನು ನಮಗೆ ನಾವೇ ಮಾಡಿಕೊಳ್ತೇವೆ. ಮಾಡಿಕೊಳ್ಳದಿದ್ರೆ ಮತ್ತೇನು ಮಾಡೋದಕ್ಕೆ ಸಾಧ್ಯ? ಮಾಡಿಕೊಳ್ತಾ ಇರ್ತೇವೆ. ಹಾಗೆ ಕಾಲ ಕೆಟ್ಟಿತು ಅಂತ ಹೇಳ್ತೇವಲ್ಲ, ಆಗ ನಿಜವಾಗಿ ಕಾಲ ಕೆಟ್ಟಿತು ಎನ್ನುವ ಒಂದು ಆಘಾತ ಯಾವ ಸಂವೇದನಾಶೀಲ ಮನಸ್ಸಿಗೆ ಉಂಟಾಯಿತು, ಆ ಮನಸ್ಸಿನಿಂದ ಉಂಟಾದ ಕಾವ್ಯ ಅದು. ನಾವು ಹೇಳೋದು ಮಾತ್ರ, ನಮಗೆ ಯೌವನ ಕಳೆದು ಹೋದದ್ದು ಕೆಟ್ಟ ಕಾಲ ಅಂತ ನಮಗೆ ಅನ್ನಿಸೋದ್ರಿಂದ ನಮಗೆ ವಯಸ್ಸಾದಾಗ ನಾವು ಕಾಲ ಕೆಟ್ಟಿತ್ತು ಅಂತ ಹೇಳ್ತೇವೆ. ನಮಗೇನಂತ ಆಘಾತಗಳಾಗುವುದು ಗೊತ್ತಾಗೋದಿಲ್ಲ. ಅದನ್ನು ಕೇಳುವವರಿಗೂ ಯಾವ ಆಘಾತವೂ ದೇವರ ದಯದಲ್ಲಿ ಉಂಟಾಗೋದಿಲ್ಲ. ಮತ್ತೇನು ಅಂದರೆ, ನಿಜವಾಗಿ ಕಾಲ ಕೆಟ್ಟಿತು ಅಂತ ಒಂದು ಮನಸ್ಸಿಗೆ ಅನ್ನಿಸಬಹುದಲ್ಲ, ಒಂದು ಸಂವೇದನಾಶೀಲ ಮನಸ್ಸಿಗೆ ಇದು ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ. ಆಗ ನೋಯಬಲ್ಲ ಮನಸ್ಸಿನಿಂದ ಉಂಟಾದ ಕಾವ್ಯ ಅದು, ನೋಯಬಲ್ಲ ಮನಸ್ಸಿನಿಂದ ಮೂಡಿಬಂದ ಕಾವ್ಯ. ನೋಯಬೇಕಾದರೆ, ಮನಸ್ಸು ನೋಯಬೇಕಾದರೆ ಅದೊಂದು ಬಹಳ ದೊಡ್ಡ ಸಾಮರ್ಥ್ಯ, ಬಹಳ ದೊಡ್ಡ ಸಾಮರ್ಥ್ಯ ಅದು. ಅದು ನಮಗೆ ರಾಮಾಯಣದಿಂದಲೇ ಗೊತ್ತಾಗಬೇಕು. ನೋಯುವುದು ಬಹಳ ದೊಡ್ಡ ಸಾಮರ್ಥ್ಯ ಅಂತ. ನಮಗೆ ಎಲ್ಲರಿಗೂ ಇರುವಂಥದ್ದು ಯಾರು ನೋಯಬಾರದು ಅಂತ, ಯಾರನ್ನು ನೋಯಿಸಬಾರದು ಎನ್ನುವುದು ಸರಿ, ಆದರೆ ಯಾರು ನೋಯಬಾರದು ಅಂತ ಹೇಳಿದರೆ ಮನಸ್ಸಿಗೆ ಯಾರನ್ನು ಏನು ಕೌನ್ಸೆಲಿಂಗ್, ಏನು ಸಮಾಧಾನ? ನೋಯಬಾರದು ಅಂತ ಹೇಳಿದರೆ ನೋಯತಕ್ಕ ಒಂದು ಇಂದ್ರಿಯದ ವೈಕಲ್ಯವನ್ನು ನಾವು ಸಮರ್ಥಿಸಿದ ಹಾಗೆ ಮನುಷ್ಯನಿಗೆ ನಿಜವಾಗಿ ಲೋಕದಲ್ಲಿ ತುಂಬಿರುವ ದುಃಖವನ್ನು ಕಂಡಾಗ ತಾನು ಹಾಗಿಲ್ಲದೇ ಇದ್ದರೂ, ತಾನು ಅಷ್ಟು ಒಂದು ವೇಳೆ ಅಷ್ಟು ದುಃಖಿಯಾಗಿಲ್ಲದೇ ಇದ್ದರೂ ಕೂಡ ತನ್ನ ಸ್ಥಿತಿಯನ್ನು ಮೀರಿ ನಾನು ನಿಜವಾಗಿ ದುಃಖಿ, ಈ ಲೋಕದ ಹಾಗೆ ಲೋಕದ ಒಟ್ಟಿಗೆ ನಾನು ನಿಜವಾಗಿ ದುಃಖಿ ಅಂತ ಅನ್ನಿಸುವುದಕ್ಕೆ ಪ್ರಾರಂಭಿಸುವಾಗ ಅವನಲ್ಲಿ ಮನುಷ್ಯತ್ವ ಅಂಕುರವಾಗಲಿಕ್ಕೆ ಪ್ರಾರಂಭ ಆಯಿತು. ನಾವು ಅದನ್ನು ಬೇಡ ಅಂತ ಹೇಳ್ತೀವಿ, ನೋಯಬಾರದು. ವಿಚಿತ್ರ ಇದೆ. ನಾಗರಿಕತೆ ಒಂದು ಆಘಾತಕರ ಸ್ಥಿತಿಯಲ್ಲಿ ಇದ್ದಾಗ ಅದನ್ನು ನೋಡಿ ಉಂಟಾದ ಕಾವ್ಯವಾದದ್ದರಿಂದ ರಾಮಾಯಣ ದುರಂತದ ಕಾವ್ಯ, ಅಥವಾ ಒಂದು ದುರಂತ ದೃಶ್ಯವನ್ನು ನೋಡಿ ಮೂಡಿಬಂದ ಕಾವ್ಯವಾದದ್ದರಿಂದ ಅದು ಬಹಳ ಕಾಲ ಕಾದಿದೆ ಅಂತ. ತಪ್ಪು ತಿಳ್ಕೊಳ್ಬೇಡಿ, ಬಹಳ ಕಾಲ ಕಾದಿದೆ ಅಂದರೆ ಒಂದು ನಾಗರಿಕತೆ ಹಾಳಾಗುವಲ್ಲಿವರೆಗೆ ಕಾದಿದೆ ಅಂತ. ನಾಗರಿಕತೆ ಹಾಳಾಗುವುದೇ, ಕೇಡಿಗೆ ಹತ್ತು ಮುಖ ಮೂಡುವಲ್ಲಿವರೆಗೆ ಕಾದಿದೆ ಅದು. ರಾವಣನಿಗೆ ಹತ್ತು ಮುಖ, ಆದ್ದರಿಂದ ವಾಲ್ಮೀಕಿಯ ದರ್ಶನ ಅವನು ಕಾಯಬಲ್ಲ, ಬಹಳ ಚೆನ್ನಾಗಿ ಇದ್ದಾಗ ಅವನು ಕಾವ್ಯವನ್ನು ಬರೆಯುವುದಕ್ಕೆ ಯಾವ ಉಮೇದನ್ನು ತೋರಿಸಲಿಲ್ಲ, ಬರಿಬೇಕಾಗಿಲ್ಲ. ಕಾಣ್ತದಲ್ಲ ಸೃಷ್ಟಿಶೀಲತೆ ಅಂತ ಹೇಳುವಂಥದ್ದು. ನಮ್ಮ ಮನಸ್ಸು ನಿಜವಾಗಿ ಕೆಲಸ ಮಾಡಬೇಕಾಗಿದ್ದರೆ ಅದು ಯಾವುದಾದ್ರೂ ಒಂದು ಆಘಾತಕ್ಕೆ ಒಳಗಾಗಬೇಕು. ನಾನೊಂದು ಬಹಳ ದೊಡ್ಡ ಕಾವ್ಯವನ್ನು ಬರೀಬೇಕು, ಆದ್ದರಿಂದ ನಾನೊಂದು ಆಘಾತಕ್ಕೆ ಒಳಗಾಗಬೇಕು ಅಂತ ಕೃತಕವಾಗಿ ಆಘಾತಕ್ಕೆ ಒಳಗಾದರೆ ಇದ್ದ ಸಾಮರ್ಥ್ಯವೂ ಹೋಗ್ತದೆ. ಕೃತಕವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಸಹಜವಾಗಿ ಉಂಟಾಗತಕ್ಕ ಒಂದು ಸಂಗತಿ ಅದು. ವಾಲ್ಮೀಕಿಯ ಕಾಲದಲ್ಲಿ ಆದ್ದರಿಂದ ವಾಲ್ಮೀಕಿ ರಾಮಾಯಣವನ್ನು ಬರೆಯುವುದಕ್ಕೆ, ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಾಮಾಯಣವನ್ನು ವಾಲ್ಮೀಕಿ ಬರೆಯುವುದಕ್ಕೆ ಮೂಲ ಕಾರಣವಾಗಿರ್ತದ್ದು ಒಂದು ಪ್ರಶ್ನೆ. ಅದು ನಾರದನಲ್ಲಿ ವಾಲ್ಮೀಕಿ ಕೇಳಿದ ಪ್ರಶ್ನೆ. ನಾರದ ಯಾರು? ಲೋಕಸಂಚಾರಿಯಾದವನು, ತಿರುಗಾಡ್ತಾ ಇದ್ದಾನೆ, ಅದೇ ಅವನಿಗೆ ಸುಖ. ಅವನ ಸುಖ ದುಃಖ ಎಲ್ಲವೂ ಅದುವೇ, ಅವನು ಇದ್ದಲ್ಲಿ ಇರತಕ್ಕವನಲ್ಲ, ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಆದುದರಿಂದ ಅವನಲ್ಲಿ ಕೇಳಿದರೆ, ಒಂದು ಕಡೆ ಆಶ್ರಮವನ್ನು ಕಟ್ಟಿಕೊಂಡು ಸ್ವಸ್ಥನಾಗಿ ಅಲ್ಲಿ ಇದ್ದು ಲೋಕದ ಬಗೆಗೆ
ಚಿಂತನೆಯನ್ನು ಮಾಡ್ತಾ ಇದ್ದ ವಾಲ್ಮೀಕಿ. ಆಶ್ರಮ ಕಟ್ಟಿಕೊಳ್ಳದೆ ಉಳಿದ ಎಲ್ಲ ಕಡೆ ತಿರುಗಾಡ್ತಾ ಇದ್ದ ಲೋಕಾನುಭವ ಸಂಪನ್ನನಾದ ನಾರದನಲ್ಲಿ ಕೇಳಿದ ಒಂದು ಪ್ರಶ್ನೆಯನ್ನು ಕೇಳಿದ ಅಂತ ವಾಲ್ಮೀಕಿ ಇದು ರಾಮಾಯಣ ಪ್ರಾರಂಭ ಆಗೋದು. ಏನು ಪ್ರಶ್ನೆ? ಕೂನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ. ಇನ್ನೂ ಇದೆ, ಭಾಳ ಇದೆ, ಅದಿರಲಿ, ಇಷ್ಟು ಸಾಕು ನಮಗೆ. ಯಾರು ಈ ಲೋಕದಲ್ಲಿ ಆ ಕಾಲದಲ್ಲಿ ಸಾಂಪ್ರತಂ ಲೋಕೆ ಅಂದರೆ ವಾಲ್ಮೀಕಿಯ ಕಾಲದಲ್ಲಿ, ವಾಲ್ಮೀಕಿ ಮತ್ತು ನಾರದರು ಮಾತನಾಡ್ತಾ ಇದ್ದ ಕಾಲದಲ್ಲಿ ಸಾಂಪ್ರತಂ ಲೋಕೆ ಗುಣವಾನ್ ಕಹ, ನಿಜವಾಗಿ ಗುಣಾಢ್ಯ ಯಾರು? ಈ ಪ್ರಶ್ನೆ ಕೇಳಬೇಕಾದ್ರೆ ಆ ರೀತಿಯ ಪರಿಸ್ಥಿತಿ ಆ ಕಾಲದಲ್ಲಿ ಉಂಟಾಗಿರಬೇಕಲ್ಲ. ಇದು ಎಲ್ಲ ಕಾಲಕ್ಕೂ, ರಾಮಾಯಣ ಎಲ್ಲ ಕಾಲಕ್ಕೂ ಸಲ್ತದೆ ಅಂದರೆ ಈ ಪ್ರಶ್ನೆ ಎಲ್ಲ ಕಾಲಕ್ಕೂ ಸಂಗತ ಅಂತ. ಎಲ್ಲ ಕಾಲದಲ್ಲಿಯೂ ಪ್ರಶ್ನೆ ನಾವು ಹಾಕದೇ ಇದ್ದರೂ ಕೂಡ ಹಾಕ್ತೇವೆ. ಹಾಗೆ ಹಾಕಬೇಕು ಆ ಪ್ರಶ್ನೆಯನ್ನು ಕೇಳಬೇಕಾದ ಪೂರ್ಣ ಯೋಗ್ಯತೆ ನಮ್ಮಲ್ಲಿ ಉಂಟೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕುರಿತು ಇನ್ನೊಬ್ಬರ ಪ್ರಶ್ನೆಯನ್ನು ಹಾಕಲಿಕ್ಕೂ ಸಾಕು. ಆದರೆ ನಾವು ಈ ಪ್ರಶ್ನೆ ಮಾತ್ರ ಎಲ್ಲ ಕಾಲಕ್ಕೂ ಸಂಗತ. ಯಾರು ಎಲ್ಲ ಯಾರು ನಿಜವಾಗಿ ಒಳ್ಳೆಯವ ಅಂತ. ಈ ನಿಜವಾಗಿ ಅಂದರೆ ಏನು? ತೋರಿಸುವವರು ಭಾಳ ಜನ ಇದ್ದಾರೆ, ಎಲ್ಲರೂ ಒಳ್ಳೆಯವರೇ. ಯಾರು ಕೆಟ್ಟವರು? ಯಾರೂ ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ನಿಜವಾಗಿ ಒಳ್ಳೆಯವರು ಯಾರು? ಯಾರಿಗೆ ಗೊತ್ತು? ಅದನ್ನು ಇನ್ನೊಬ್ಬರ ಹತ್ರ ಕೇಳಿಯೇ. ನಾರದ ಹೇಳದೇ ಇರುತ್ತಿದ್ದರೆ ಈ ಪ್ರಶ್ನೆಗೆ ವಾಲ್ಮೀಕಿಗೆ ಎಂದೂ ಉತ್ತರ ಸಿಗ್ತಿರಲಿಲ್ಲ. ನಾರದಕ್ಕೆ ಹೇಳಿದ ಈಗ ಇಂಥವ ಯಾರು ಗುಣವಾನ್ ಕಹ. ದೋಷಗಳು ಎಲ್ಲರಲ್ಲಿಯೂ ಕಾಣುವುದು ದೋಷವೇ, ಗುಣ ಇಲ್ಲ. ಗುಣ ಇದ್ದರೂ ಕೂಡ ಒಂದು ಗುಣ ಇದ್ದರೆ 10 ದೋಷ ಇರ್ತದೆ. ಹೀಗೆಲ್ಲ ಇದ್ದಾಗ ಈ ಪ್ರಶ್ನೆ ಇವನಿಗೆ ಕಾಡ್ತದಲ್ಲ, ಅದು ಅವನ ಸ್ವಂತದ ವೈಯಕ್ತಿಕವಾದ ಪ್ರಶ್ನೆ ಅಲ್ಲ, ಅದು ಲೋಕ ಸಂಬಂಧಿ ಆಗಿರತಕ್ಕ ಪ್ರಶ್ನೆ. ತಪಸ್ವಿ ಅಂತ ಹೇಳಿದರೆ ತಪಸ್ವಿ ವಾಲ್ಮೀಕಿ ವಾಗ್ವಿದಾಂ ವರಂ ನಾರದಂ ಮುನಿಂ ಪಪ್ರಚ್ಛ. ಇವನು ತಪಸ್ವಿ ವಾಲ್ಮೀಕಿ. ತಪಸ್ವಿ ಅಂದ್ರೇನು? ತನ್ನ ಪ್ರಶ್ನೆಯೇ ಮುಖ್ಯವಾಗದೆ ಲೋಕದ ಪ್ರಶ್ನೆ ತನ್ನ ಪ್ರಶ್ನೆಗಿಂತ ತನಗೆ ಮುಖ್ಯವಾಗಿ ಯಾರಿಗೆ ಕಾಡುತ್ತದೆಯೋ ಅವನು ತಪಸ್ವಿ. ನಿಜವಾಗಿ ಯಾರಿಗೆ ಕಾಡುತ್ತದೆಯೋ ಅವನು ತಪಸ್ವಿ. ಆದರೆ ನನಗೆ ಪ್ರಶ್ನೆಯನ್ನು ಕೇಳಲೇಬೇಕಾಯಿತು. ಅವನು ನಾರದನಲ್ಲಿ ಕೇಳ್ತಾನೆ, ಯಾರು ಯಾರಿದ್ದಾನೆ? ಹಾಗಾದರೆ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂತ ಹೇಳಿದರೆ ಆ ಕಾಲ ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿದ್ದರೆ ಪ್ರಶ್ನೆ ಹುಟ್ಟುವುದಿಲ್ಲವಲ್ಲ. ತುಂಬ ಚೆನ್ನಾಗಿದ್ದರೆ ಯಾರು ಒಳ್ಳೆಯವ ಅಂತ? ಲೋಕದಲ್ಲಿ ಯಾರಾದರೂ ಇಷ್ಟರವರೆಗೆ ಯಾರಾದರೂ ಯಾರು ಕೆಟ್ಟವ ಅಂತ ಕೇಳಿದಾರ? ಗೊತ್ತಿಲ್ಲ ನನಗೆ, ಕೇಳ್ಯಾರು ಗೊತ್ತಿಲ್ಲ ನನಗೆ, ಯಾರು ಕೆಟ್ಟವ ಯಾರು ಒಳ್ಳೆಯವ ಅಂತಲೇ ಕೇಳಿದ್ದು, ಕೇಳ್ತಾ ಇರೋದು. ಬಹುಶಃ ಇನ್ನು ಮುಂದೆಯೂ ಹೀಗೆ ಒಳ್ಳೆಯವ ಯಾರು ಅಂತ ಹುಡುಕೋದು. ನಮ್ಮ ಪರಿಸ್ಥಿತಿ ಹೇಗೆ ಉಂಟು ಅಂದರೆ ಎಷ್ಟು ರಾಮಾಯಣ ಬಂದರೂ ಸಾಲದು, ಇದು ಹೇಗಿದೆ? ಹೀಗೆ ಇದ್ದದ್ರಿಂದ ಕೇಳಿದ ವಾಲ್ಮೀಕಿ. ನಾರದನ ಹತ್ರ ಉಳಿದ ಅನೇಕ ಸಂಗತಿಗಳನ್ನು ಅಲ್ಲಿ ಹೇಗಿದೆ ಸ್ವರ್ಗದಲ್ಲಿ, ಮತ್ತೊಂದು ಕಡೆ ಹೇಗಿದೆ, ನೀ ಎಲ್ಲ ಕಡೆ ಹೋಗಿದ್ದೆಯಲ್ಲ, ಅಲ್ಲಿಯ ವಿಶೇಷಗಳನ್ನೆಲ್ಲ ಹೇಳು ಅಂತ ಈ ಅನೇಕ ಪ್ರಶ್ನೆಗಳನ್ನು ಕೇಳಿದವರು ಅನೇಕ ಜನ ಇರಬಹುದು. ಅವನು ದೊಡ್ಡ ವಾಚಾಳಿ ಕೂಡ, ಅವನಿಗೆ ಹೇಳಲಿಕ್ಕೆ ಸಂತೋಷವಿರಲಿಕ್ಕೆ ಸಾಕು, ಸ್ವಾನುಭವನಲ್ಲೂ ಅವನು ಹೇಳುವುದು. ಈ ರೀತಿಯ ಪ್ರಶ್ನೆಯನ್ನು ಕೇಳಿದವರು ಯಾರೂ ಇಲ್ಲ. ವಾಲ್ಮೀಕಿ ಮಾತ್ರ ಕೇಳಿದ್ದು. ಕವಿಗೆ ಹುಟ್ಟಬಹುದಾದ ಒಂದು ಕಾವ್ಯ ಹುಟ್ಟುವುದಕ್ಕಿಂತ ಮುಂಚೆ ಕವಿಯ ಮನಸ್ಸಿನಲ್ಲಿ ಉಂಟಾಗಬಹುದಾದ ತುಮುಲವನ್ನು ತೋರಿಸತಕ್ಕ ಪ್ರಶ್ನೆ ಇದು ಕೇಳಿದ. ಅದಕ್ಕೆ ವಾಲ್ಮೀಕಿ ಹೇಳಿದ, ಭಾಳ ಕಷ್ಟ ಇದೆ, ನೀನು ಇಷ್ಟೆಲ್ಲ ಕೇಳಿದರೆ ಇದೆಲ್ಲ ಇರತಕ್ಕ ಈ ಎಲ್ಲ ಗುಣಗಣೋಪೇತನಾದ ವ್ಯಕ್ತಿತ್ವ ಯಾರಲ್ಲಿ ಇದೆ ಅಂತ ಕೇಳೋದು ಕಷ್ಟ ಇದೆ. ನನ್ನಂಥ ಅವನಿಗೂ ಸಿಕ್ಕಲಿಲ್ಲ ಯಾರೂ ಕೂಡ, ನಾರದನಿಗೂ ಸಿಕ್ಕಲಿಲ್ಲ. 3 ಲೋಕಕ್ಕೆಲ್ಲ ಹೋಗಿದ್ದಾನೆ, ಎಲ್ಲಿಯೂ ಸಿಕ್ಕಲಿಲ್ಲ. ಸಾಂಪ್ರತಂ ಲೋಕ ಅಂದರೆ ಮರ್ತ್ಯಲೋಕದಲ್ಲಿ ಮಾತ್ರ ಅಲ್ಲ, ಎಲ್ಲಿಯೂ ಇಲ್ಲ ಅಂತ. ಆಮೇಲೆ ಏನು ಅಂದರೆ ಜನ ಹೇಳುವುದನ್ನು ಕೇಳಿದ್ದೇನೆ, ರಾಮ ಅಂತ ಒಬ್ಬ ಇದ್ದ ಅಂತ. ಜನೈಶ್ರುತಃ ರಾಮವ ನಾಮ ಜನೈಶ್ರುತಃ, ಎಷ್ಟು ಚೆನ್ನಾಗಿದೆ.
ಜನರ ಬಾಯಲ್ಲಿ ಕೇಳಿದ್ದೇನೆ. ನಿನ್ನ ಕಿವಿಗೆ ಇನ್ನೂ ಅದು ಬೀಳಬೇಕಷ್ಟೇ, ನನ್ನ ಕಿವಿಗೆ ಬಿತ್ತು. ನಾನು ಲೋಕಸಂಚಾರಿ ಆದದ್ದರಿಂದ ಹಾಗೆ ಜನ ಹೇಳುವುದನ್ನು ಕೇಳಿದ್ದೇನೆ. ರಾಮೋ ನಾಮ ಜನೈಶ್ರುತ, ರಾಮ ಅಂತ ಒಬ್ಬ ಇದ್ದಾನೆ ಅಂತ. ಅವನ ಕಥೆ ಏನು ಅಂತ ನಾನು ಅದೇ ಜನಗಳ ಬಾಯಲ್ಲಿ ಕೇಳಿದ್ದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ರಾಮಾಯಣದ ಸಾಧ್ಯ ಅಂತ ಉತ್ತರ ಕಂಡ ಇಲ್ಲ. ನಾರದ ವಾಲ್ಮೀಕಿಗೆ ಹೇಳಿದ ರಾಮಾಯಣದಲ್ಲಿ ಉತ್ತರಕಾಂಡವಿಲ್ಲ, ಅದು ಉತ್ತರಕಾಂಡ, ಅದು ಆಮೇಲೆ ಬಂದದ್ದು, ಪೂರ್ವಕಾಂಡ ಅಲ್ಲ. ನಾರದ ಹೇಳಿದ ಕಾಂಡದಲ್ಲಿ ಇಲ್ಲ. ಆದ್ದರಿಂದ ಬಹಳ ಜನ ಹೇಳೋದು ಉತ್ತರಕಾಂಡ ಎನ್ನುವುದು ಉತ್ತರ ಆಮೇಲೆ ಬಂದು ಸೇರಿದ್ದು ಅಂತ. ಅದು ಉತ್ತರಕಾಂಡ ಎನ್ನುವ ಮಾತಿನಲ್ಲಿ ಅದು ಸ್ಪಷ್ಟ ಆಗ್ತದೆ, ಉತ್ತರ ಉತ್ತರೋತ್ತರವಾಗಿ ಬಂದದ್ದು ಅದು ಅಂತ. ಅದಿರಲಿ, ಏನಾಯಿತು ಈಗ ಕೇಳಿದ, ರಾಮನ ಕಥೆಯನ್ನು ಹೇಳಿದ. ರಾಮಾಯಣ ಎನ್ನುವುದು ಜಾನಪದ ಮೂಲವಾದದ್ದು, ಜನರ ಬಾಯಲ್ಲಿ ಇದ್ದದ್ದು. ಹೀಗೊಬ್ಬ ಇದ್ದ ಅಂತ ಅಲ್ಲಿಂದ ಕೇಳಿದ್ದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಹೀಗೊಬ್ಬ ಇದ್ದ, ಇದನ್ನೆಲ್ಲ ಕೇಳಿದ ವಾಲ್ಮೀಕಿ, ಈ ಎಲ್ಲ ಮಾತುಗಳನ್ನು ಕೇಳಿದ. ಏನೆಲ್ಲ ಆಯಿತು ಎಲ್ಲವನ್ನು ಕೇಳಿದ. ವಿಚಿತ್ರವಾದ ಒಂದು ಆಘಾತಕ್ಕೆ ಒಳಗಾದ. ಆಘಾತ ಅಂತ ಹೇಳಿದರೆ ಮೊದಲನೇದಾಗಿ ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆ ನಾರದನಿಗೆ ಹುಟ್ಟಿದ್ದೇ ಒಂದು ರೀತಿಯ ಆಘಾತಕ್ಕೆ ಒಳಗಾಗತಕ್ಕ ಸಂವೇದನೆ ಅವನಲ್ಲಿ ಇದ್ದದರಿಂದ. ಲೋಕದಲ್ಲಿ ಹೀಗೆ ಕಾಣ್ತಾ ಇದೆ ಎಲ್ಲ, ಒಟ್ಟಿನಲ್ಲಿ ಇದಕ್ಕೆಲ್ಲ ಏನರ್ಥ ಅಂತ. ಈಗ ಈ ರಾಮನ ಕಥೆಯನ್ನು ನಾರದನಿಂದ ಕೇಳಿದ ಮೇಲೆ ಇನ್ನೊಂದು ರೀತಿಯ ಒಳಗಿನ ಆಂತರಿಕವಾದ ಆಘಾತಕ್ಕೊಳಗಾದ. ಹೀಗೊಂದು ಹೀಗೊಂದು ಇದೆ, ಯಾವುದು ಸಿಂಹಾಸನಕ್ಕೆ ಏರಬೇಕಾದ ಹೊತ್ತಿನಲ್ಲಿ ಕಾಡಿಗೆ ಹೋಗುವಂತ ಹೇಳಿದರೆ ಅದರ ಬಗ್ಗೆ ಎರಡು ಮಾತೇ ಆಡದೆ, ಅದನ್ನು ವಿಮರ್ಶೆಯೇ ಮಾಡದೆ, ಇದು ವಿಮರ್ಶೆ ಮಾಡತಕ್ಕ ಮಾತೇ ಅಲ್ಲ, ನಾನು ಕಾಡಿಗೆ ಹೋಗ್ತೇನೆ ಅಂತ ತಲೆಬಾಗಿ ಕಾಡಿಗೆ ಮಡದಿಯ ಒಟ್ಟಿಗೆ ತಮ್ಮನ ಒಟ್ಟಿಗೆ ನಡೆದ ಒಬ್ಬನ ಕಥೆ. ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆಯನ್ನು ಕೇಳಬೇಕಾಗಿದ್ದರೆ ಉಂಟಾದ ಆಘಾತದ ಹಾಗೆಯೇ ಇನ್ನೊಂದು ರೀತಿಯ ಆಘಾತವನ್ನು ಹೀಗೂ ಇದೆ ಅಂತ ಅವನಲ್ಲಿ ಉಂಟು ಮಾಡಿತು. ನಾರದನಲ್ಲಿ ಪ್ರಶ್ನೆಯನ್ನು ಕೇಳುವಾಗ ನನಗೊಂದು ಕಾವ್ಯ ಬರೀಬೇಕಾಗಿದೆ ಅಂತ ಅವನೇನು ಹೇಳಲಿಲ್ಲ. ನನಗೊಂದು ಪ್ಲಾಟ್ ಕೊಡಿ, ನನ್ನಲ್ಲಿ ಬೇಕಾದ ಪದ ಸಂಪತ್ತಿ ಇದೆ, ಬೇಕಾದ ಶಬ್ದ ಭಂಡಾರ ಎಲ್ಲ ಇದೆ, ಆಮೇಲೆ ಎಲ್ಲ ಅದರ ಅಲಂಕಾರ ಶಾಸ್ತ್ರ ಅದೆಲ್ಲ ನಾನು ಕರತಲಾ ಮೂಲಕ ಯಾವ ಅಲಂಕಾರದಲ್ಲಿ ಬೇಕು, ಯಾವ ಯಾವ ಛಂದೋಬಂಧದಲ್ಲಿ ಬೇಕು ಎಲ್ಲವನ್ನು ಬರೆದು ಬಿಸಾಡಬಲ್ಲ ಇದೆ. ಕಾವ್ಯ ಬರೀಬೇಕು ಅಂತ ಅವನಿಗೆ ಇರಲೇ ಇಲ್ಲ. ಕಾವ್ಯ ಹುಟ್ಟುವುದಾಗಲೇ ಬಹಳ ಆಶ್ಚರ್ಯ. ನನಗೆ ಎಷ್ಟೋ ಸರ್ತಿ ನಾನು ಈ ನಾರದ ಮತ್ತು ವಾಲ್ಮೀಕಿಯ ಪ್ರಕರಣಗಳನ್ನು ಇಟ್ಟುಕೊಂಡು ಎಷ್ಟು ಸರ್ತಿ ಓದಿದ್ದೇನೋ ನನಗೆ ಗೊತ್ತಿಲ್ಲ. ಓದಿದ್ದೇನೆ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಅಲ್ಲಿಗೆ ಹೇಳ್ತಾ ಇರೋದು ಓದಿದ್ದೇನೆ ಅಂತ. ಓದಿ ನನಗೆ ಅರ್ಥ ಆಗಿಲ್ಲ ಇದು ಎಂಥ ಕಥೆ ಅಂತ. ಈ ಒಳಗಿನ ಕಥೆ ಉಂಟಲ್ಲ, ಮನಸ್ಸು ಹೀಗೆ ಚಡಪಡಿಸ್ತದಲ್ಲ, ಒಂದು ಪ್ರಶ್ನೆ ಲೋಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ತನ್ನ ಜೀವನದ ಪ್ರಶ್ನೆಗಿಂತ ಮಿಗಿಲಾಗಿ ಜೀವನ ಮರಣ ಪ್ರಶ್ನೆಯಾಗಿ ಭಾವಿಸಿ ಒಂದು ಒದ್ದಾಡ್ತದಲ್ಲ ಒಂದು ಮನಸ್ಸು, ಆ ಮನಸ್ಸಿಗೆ ಕಾವ್ಯವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ನಿಸರ್ಗ ಕೊಡುತ್ತದಲ್ಲ, ಇದು ಎಂಥ ಆಶ್ಚರ್ಯ. ಸುಖವನ್ನು ವರ್ಣಿಸಲಿಕ್ಕಲ್ಲ. ಲೋಕ ಭಾಳ ಚೆನ್ನಾಗಿದೆ, ಸ್ವರ್ಣಯುಗ. ಇಡೀ ರಾಮಾಯಣದಲ್ಲಿ ಸ್ವರ್ಣಯುಗ ಅಂತ ನೀವು ಹೇಳಬಹುದಾಗಿದ್ದರೆ ಅದು ರಾವಣನ ಲಂಕೆಗೆ ಮಾತ್ರ ಹೇಳಬಹುದು, ಯಾಕೆಂದರೆ ಅದಕ್ಕೆ ಹೆಸರು ಕನಕಲಂಕೆ. ರಾಮನ ಅಯೋಧ್ಯೆಗೆ ಕನಕ ಅಯೋಧ್ಯೆ ಸ್ವರ್ಣಾಯೋಧ್ಯೆ ಅಂತ ಯಾರೂ ಹೇಳುವುದಿಲ್ಲ. ಅಪ್ಪಿತಪ್ಪಿ ಹೇಳಿ ಹೇಳಬಾರ್ದು. ಅಂದರೆ ಒಂದಿದೆ, ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೆ ಸೀತೆಯ ಜಾಗದಲ್ಲಿ ಇವನು ಸ್ವರ್ಣ ಪ್ರತಿಮೆಯನ್ನು ಮಾಡಿದ ಅಂತ. ಆಗಲೂ ಕೂಡ ಯಾರೂ ಇದು ಭಾಳ ಚೆನ್ನಾಗಿದೆ ಅಂತ ಹೇಳಲಿಲ್ಲ. ಒಳ್ಳೆಯದಾಗಿದ್ದಾರೆ ಜನ, ಒಳ್ಳೆಯದಾಗಿದ್ದಾರೆ. ಸೀತೆಯನ್ನು ಕಳಿಸಿದ ಮೇಲೆ ದುಃಖಕ್ಕೆ ಒಳಗಾಗಿ, ಒಂದು ವಿಚಿತ್ರವಾದ ಉದ್ವಿಗ್ನತೆಗೆ ಒಳಗಾಗಿ ರಾಮರಾಜ್ಯದ ಪ್ರಜೆಗಳು ಪಕ್ವ ಆಗಿದ್ದಾರೆ. ಆದ್ದರಿಂದ ರಾಮ ಸೀತೆಯ ಪ್ರತಿಮೆಯನ್ನು ಒಟ್ಟಿಗೆ ಇಟ್ಟುಕೊಂಡು ಅಶ್ವಮೇಧ ಯಾಗ, ಯಾವುದೇ ಯಾಗವನ್ನು ಗೃಹಸ್ಥ ಮಾಡಬೇಕಾಗಿದ್ದರೆ ಅವನಿಗೆ ಅರ್ಹತೆ ಬರುವುದು, ಅವನಿಗೆ ಮಡದಿ ಬೇಕು, ಅವನು ಗೃಹಸ್ಥ, ಗೃಹಿಣಿ ಬೇಕು ಇದ್ದಾಗ ಮಾತ್ರ.
ಇಲ್ಲದಿದ್ದರೆ ಬರುವುದಿಲ್ಲ. ಇಲ್ಲದಿದ್ದರೂ ಹೋಮ ಯಜ್ಞ ಮಾಡಬೇಕಾಗಿದ್ದರೆ ಅವನು ಮದುವೆ ಆಗಬೇಕು ಮೊದಲು, ಮತ್ತೆ ಯಜ್ಞ ಮಾಡಲಿ, ಅದಕ್ಕಿಂತ ಮುಂಚೆ ಅಲ್ಲ. ಅದು ಮಾತ್ರ ಅಲ್ಲ, ಯಜ್ಞ ಮಾಡಿಸಬೇಕಾಗಿದ್ದರೆ ಯಜ್ಞ ಮಾಡಿಸತಕ್ಕ ಪುರೋಹಿತರು ಕೂಡ ಅವರಿಗೂ ಅಗ್ನಿ ಬಲ ಬೇಕು. ಅಗ್ನಿಬಲ ಅಂದರೆ ಹೆಂಡತಿ ಇದ್ದಾಳೆ ಅಂತ, ಮನೆಯಲ್ಲಿ ಅಗ್ನಿಯನ್ನು ತೆಗೆದುಕೊಂಡು ಬರುವವಳು. ಬೇರೆ ಅರ್ಥದಲ್ಲಿ ಅಗ್ನಿ ಬಲ ಅಂತಲ್ಲ, ಅಗ್ನಿ ಅಂತ ಹೇಳಿದರೆ ಯಜ್ಞಕ್ಕೆ. ಹೀಗೆ ಹೀಗಿದೆ. ಹಾಗಾಗಿ ಸ್ವರ್ಣ ಪ್ರತಿಮೆಯನ್ನು, ಸೀತೆಯ ಸ್ವರ್ಣ ಪ್ರತಿಮೆಯನ್ನು ಇಟ್ಟು ಯಜ್ಞ ಮಾಡಿದರು, ಭಾಳ ಅದ್ಭುತವಾಗಿ ಆಯಿತು ಅಂತ ಏನೋ ದಾಕ್ಷಿಣ್ಯಕ್ಕೆ ಹೇಳಿರ್ಬೋದು. ಯಾರೂ ಕೂಡ ಸೀತೆ ಬಿಟ್ಟ ಸೀತೆಯನ್ನು, ಸೀತೆ ಇಲ್ಲದೆ ಪ್ರತಿಮೆಯನ್ನು ಸೀತೆ ಅಂತ ಭಾವಿಸಿ ಮಾಡಬೇಕಾದ ಯೋಗ ಬಂತಲ್ಲ ಅಂತ ನೊಂದದ್ದಲ್ಲದೆ ಹೀಗಿದೆ. ಹಾಗಾಗಿ ಕಾವ್ಯ ಉಂಟಾಗತಕ್ಕ ಸಂಗತಿ, ಅದಕ್ಕೆ ಅದು ವಿಚಿತ್ರವಾಗಿ ನೋಯತಕ್ಕ ಸಾಮರ್ಥ್ಯ ಅಂತ ಒಂದು ನಾಗರಿಕತೆ ನಮ್ಮಲ್ಲಿ. ಈ ಒಂದು ಬದಿಯಲ್ಲಿ ವಿಲಕ್ಷಣವಾದ ನೋವನ್ನು ಉಂಟು ಮಾಡಿ, ಇನ್ನೊಂದು ಬದಿಯಲ್ಲಿ ವಿಲಕ್ಷಣವಾದ ಸೃಷ್ಟಿಶೀಲತೆಯನ್ನು ಉಂಟು ಮಾಡಿ ಜೀವನದ ಪಾಡನ್ನು ನೋಡಿ ಅಂತ ಹೇಳ್ತದೆ. ಹೀಗಿದೆ ಜೀವನ ಅಂತ ಹೇಳ್ತದೆ. ಒಂದು ಬದಿಯಲ್ಲಿ ಕೊಡ್ತದೆ, ಇನ್ನೊಂದು ಬದಿಯಲ್ಲಿ ತಗೊಳ್ತದೆ. ಒಂದು ಬದಿಯಿಂದ ತಗೊಳ್ತದೆ, ಒಂದು ಬದಿಯಲ್ಲಿ ನೋಯಿಸ್ತದೆ, ಇನ್ನೊಂದು ಬದಿಯಲ್ಲಿ ನೀನು ನೋಯಬಲ್ಲೆ ಎನ್ನುವುದು ನಿನ್ನ ಮನುಷ್ಯತ್ವಕ್ಕೆ ಸಾಕ್ಷಿ ಅಂತ ಹೇಳ್ತದೆ. ಚಿತ್ರ ಇದೆ. ಇದೆಲ್ಲ ರಾಮಾಯಣದಲ್ಲಿದೆ, ಆದಿಕಾವ್ಯದಲ್ಲಿದೆ. ಎಲ್ಲ ಇದೆ. ಕಾವ್ಯವನ್ನು ಬರೀಬೇಕು ಅಂತ ವಾಲ್ಮೀಕಿಗಿರಲಿಲ್ಲ. ಆದರೆ ಈ ಕಥೆಯನ್ನು ಕೇಳಿದಾಗ, ನಾರದನಿಂದ ಈ ಕಥೆಯನ್ನು ಕೇಳಿದಾಗ, ಅವನು ವಾಕ್ಕೋವಿದನಾದದ್ದರಿಂದ, ಅಂದರೆ ಸರಿಯಾದ ಮಾತು ಸರಿಯಾದ ಹೊತ್ತಿನಲ್ಲಿ ಸರಿಯಾದ ಪಾತ್ರದ ಬಾಯಿಯಿಂದ ಬರಬೇಕಾದ ರೀತಿಯಲ್ಲಿ ಆ ಮಾತು ಹುಟ್ಟುವುದಕ್ಕೆ ಕಾವ್ಯಶಕ್ತಿ ಅಂತ ಹೇಳೋದು. ಕೃತಕವಾಗಿ ಅಲ್ಲ, ಸ್ವಾಭಾವಿಕವಾಗಿ. ಒಂದು ಸಂದರ್ಭದಲ್ಲಿ ಒಂದು ಪಾತ್ರ ಹೇಗೆ ಮಾತಾಡ್ಬೋದು ಹಾಗೆ ಮಾತಾಡಬೇಕು, ಆ ಪಾತ್ರವಲ್ಲದೆ ಆ ಪಾತ್ರ ಹೀಗೆ ಮಾತಾಡಬಹುದು ಅಂತ ಕವಿಗೆ ಗೊತ್ತಾಗಬೇಕು. ಈ ಎಲ್ಲ ಸಾಮರ್ಥ್ಯ, ಈ ವಾಕ್ ಸಾಮರ್ಥ್ಯ ವಾಲ್ಮೀಕಿಯಲ್ಲಿತ್ತು. ಅದು ಇದ್ದದರಿಂದ ನಾರದ ಹೇಳಿದ ಕಥೆಯನ್ನು ಕೇಳಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಕೂಡ ಒಂದು ಕಾವ್ಯವನ್ನು ಬರಬೇಕು ಅಂತಲ್ಲ, ಏನೋ ಒಂದು ಏನು ಹೇಳುವುದು, ಸೃಷ್ಟಿ ಶೀಲತೆಯ ಅನುಭವವನ್ನು ಸೂಕ್ಷ್ಮವಾಗಿ ತಮ್ಮಲ್ಲಿ ಮಾಡಿಕೊಂಡವರಿಗೆ ಮಾತ್ರ ಅರ್ಥವಾಗುವ ರೀತಿಯ ಒಂದು ವಿಚಿತ್ರವಾದ ವೇದನೆ ಅದು. ಏನೋ ಹೇಳಬೇಕು ಅಂತ ಇದೆ. ಹೀಗೊಬ್ಬ ಇದ್ದಾನೆ, ಹೀಗೂ ಸಹ ಉಂಟ, ಕ್ಷತ್ರಿಯರಲ್ಲಿ ಸಿಂಹಾಸನಕ್ಕಾಗಿ ಹೋರಾಡುವವರೇ ಇರುವುದು, ಸಿಂಹಾಸನದ ಮೇಲೆ ಸಿಂಹಾಸನವನ್ನು ಏರುವುದೇ ಗುರಿ, ಜೀವನದ ಗುರಿ ಅಂತ ತಿಳ್ಕೊಂಡವರೇ ಇರುವುದು. ಅಂಥಲ್ಲಿ ಸಿಂಹಾಸನಕ್ಕೆ ಏರಬೇಕಾದ ಎಲ್ಲ ಅನುಕೂಲಗಳು ಇದ್ದಾಗ ಒಂದು ಪ್ರತಿಕೂಲ ಬಂತು ಎನ್ನುವ ಕಾರಣಕ್ಕೆ ಆ ಪ್ರತಿಕೂಲವನ್ನು ನಿವಾರಿಸದೆ, ನಿವಾರಿಸುವ ಯಾವ ಪ್ರಯತ್ನವನ್ನೂ ಮಾಡದೆ ಕಾಡಿಗೆ ಹೋಗ್ತಾನಲ್ಲಿ, ಈಗ ಸಹ ಒಂದು ಉಂಟ ಅಂತ, ಈಗೂ ಒಂದು ಸಂಗತಿ ಉಂಟ ಅಂತ. ಇದು ಕ್ಷತ್ರಿಯತ್ವದಲ್ಲೇ ಒಂದು ಕರಾತ್ಯ ಅಲ್ವಾ ಅಂತ ಇದೆಲ್ಲ ಮನಸ್ಸಿಗೆ ಬಂದು, ಪ್ರಾಯ ಯಾರು ಒಳ್ಳೆಯವ ಅಂತ ನಾನು ಕೇಳುವಾಗ ಇಂಥವನೊಬ್ಬನನ್ನು ನೋಡಬೇಕು ಎನ್ನುವ ಬಯಕೆ ಒಂದು ನನಗೆ ಗೊತ್ತಿಲ್ಲದೆಯೇ ನನ್ನಲ್ಲಿ ಇದ್ದಿರಲಿಕ್ಕೆ ಸಾಕು ಅಂತ. ಯಾರು ಎಲ್ಲ ಯಾವುದು ಬಹಳ ಸ್ಪಷ್ಟವಾಗಿ, ಬಹಳ ಯೋಜನಾಬದ್ಧವಾಗಿ, ಬಹಳ ತಾಂತ್ರಿಕವಾದ ಹಾಗೆ ಯಾವುದು ಆಗುವುದಲ್ಲ ಸರ್. ಇದ್ದಕ್ಕಿದ್ದಾಗೆ ಹುಟ್ಟುದು, ಒಂದು ತತ್ಕ್ಷಣದ ಸ್ಪಂದನದಿಂದ ಹುಟ್ಟುದು. ಎಲ್ಲ ಯೋಜನಾಬದ್ಧವಾಗಿ ಒಂದು ಕತೆ ಕೊಡಿ, ಅದನ್ನೆಲ್ಲ ಮಾಡಿ ಬಿಟ್ಟುಬಿಡ್ತೇನೆ. ನನಗೊಂದು ನನಗೊಂದು ಒಬ್ಬರು ದೊಡ್ಡ ನಾಟಕಕಾರ ಹೇಳಿ, ನನಗೆ ಒಂದು ನಾಟಕ ಬರೀಬೇಕಾಗಿದೆ, ಅದಕ್ಕೊಂದು ಕತೆ ಬೇಕಾಗಿದೆ ಅಂತ. ಇದು ಕಷ್ಟ ಸ್ವಲ್ಪ, ಯಾಕೆಂದರೆ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಬೇಕು, ನಿಮಗೆ ನಾಟಕ ಬರೀಬೇಕು ಯಾಕೆ ಅಂತ. ನಿಮಗೆ ನಾಟಕ ಬರೋದೇನು, ನಾಟಕ ಬರೀಬೇಕು ಅಂತ ಅನ್ನಿಸಿದರೆ ಅನ್ನಿಸಿ ಕಥೆಯನ್ನು ಹುಡುಕೋದು ಬೇರೆ ಬೇರೆ ರೀತಿ. ಏನೋ ಒಂದು ಘಟನೆ ಯಾರೊಬ್ಬರು ಹೇಳುವಾಗ ಶೇ, ಅದರ ಆಘಾತಕ್ಕೆ ಒಳಗಾಗಿ
ತಾನಾಗಿ ಅದೊಂದು ನಾಟಕವಾಗಿಯೋ ಕಾವ್ಯವಾಗಿಯೋ ಪ್ರಕಟ ಆಗುವುದು ಮತ್ತೊಂದು ರೀತಿ. ವಾಲ್ಮೀಕಿಯಲ್ಲಿ ಪ್ರಕಟ ಆದದ್ದು ಹಾಗೆ ಏನೋ ಒಂದು ಮಾಡಬೇಕು ಅಂತಾಯಿತು, ಮಾಡಬಹುದಾಗಿತ್ತು. ನಾರದ ಹೇಳಿದ ಕಥೆಯನ್ನು ಇಟ್ಟುಕೊಂಡು ಆಶ್ರಮದಲ್ಲಿ ಏಕಾಂತದಲ್ಲಿ ಅವನಿಗೆ ಗೊತ್ತೇ ಇದೆ, ಅದೆಲ್ಲ ಅವನಿಗೆ ಅಭ್ಯಾಸ ಇದೆ, ಅವನ ಶಿಷ್ಯನೂ ಇದ್ದಾನೆ. ಬರೀಬಹುದಾಗಿತ್ತು, ಹೇಳ್ಬೋದಾಗಿತ್ತು, ತಪ್ಪಿದೆ, ಬರೆಯುವುದಲ್ಲ ಹೇಳುವುದು ಮೌಖಿಕ, ಅದನ್ನು ಮಾಡಲಿಲ್ಲ. ಮತ್ತೇನು, ಅವನಿಗೆ ಒಂದು ಸ್ನಾನ ಮಾಡುವಂತಾಯಿತು. ಭಾಳ ವಿಚಿತ್ರ. ಸ್ವಲ್ಪ ಸಹಾನುಭೂತಿಯಿಂದ ಈಗ ನೀವು ನನ್ನ ಮಾತುಗಳನ್ನು ಸ್ವಲ್ಪ ಸಹಾನುಭೂತಿಯಿಂದ ಕೇಳಬೇಕು. ಆಮೇಲೆ ವಾಲ್ಮೀಕಿಯ ಈ ಪ್ರಕರಣ ಉಂಟಲ್ಲ, ರಾಮಾಯಣ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಪ್ರಾರಂಭವಾಗುವುದಕ್ಕೆ ಬೇಕಾಗಿರತಕ್ಕ ಪೂರ್ವ ಮನಸ್ಥಿತಿ, ಸೃಷ್ಟಿಶೀಲ ಮನಸ್ಥಿತಿ ಹೇಗೆ ಇತ್ತು ಎನ್ನುವುದನ್ನು ನಮಗೆ ಸೂಚಿಸತಕ್ಕ ಈ ಪೀಠಿಕೆಗಳುಂಟಲ್ಲ, ಇದು ತುಂಬ ಚೆನ್ನಾಗಿದೆ. ಸ್ನಾನ ಮಾಡುವಂತ ಆಯಿತು. ಯಾಕೆ ಆಯಿತು ಅಂತ ಗೊತ್ತೆ, ಯಾಕೆ ಆಯಿತು ಅಂತ ಕೇಳಬಾರದು. ಹೌದಾ, ಸ್ನಾನ ಅಲ್ಲೇ ಹತ್ತಿರದಲ್ಲಿ ಹೊಳೆ ಇದೆ, ತಮಸ ಅಂತ ಅದಕ್ಕೆ ಹೆಸರು, ಒಳ್ಳೆಯ ಹೆಸರು. ಈಗಿನ ಕಾಲದ ನದಿಗಳಿಗೆ ತಮಸ ಅಂತ ಇಟ್ಟರೆ ಅದು ಸಾರ್ಥಕ. ಅದು ಆ ಕಾಲದಲ್ಲಿ ಇದ್ದದ್ದು ತಮಸ. ಸ್ನಾನ ಮಾಡುವಂತಾಯ್ತು, ಹೋದ. ಹತ್ತಿರ ಒಟ್ಟಿಗೆ ಇದ್ದಾನೆ ಭರದ್ವಾಜ. ಕವಿಗೆ ಒಂದು ರೀತಿಯಲ್ಲಿ ಏಕಾಂತ ಬೇಕು, ಹೌದು. ಅದರ ಒಟ್ಟಿಗೆ ಒಬ್ಬ ಸಹೃದಯನು, ಏಕಾಂತಕ್ಕೆ ಭಂಗವಾಗದ ರೀತಿಯ ಒಬ್ಬ ಸಹೃದಯನು ಅವನ ಒಟ್ಟಿಗೆ ಬೇಕು. ಸಹೃದಯರು ಇರ್ತಾರೆ, ಎಷ್ಟೋ ಸರ್ತಿ ಏಕಾಂತ ಭಂಗ ಮಾಡುವುದೇ ಅವರ ಸಹೃದಯತೆಯ ಲಕ್ಷಣವಾಗಿರುತ್ತದೆ. ಹಾಗಲ್ಲ ಅದು. ಮತ್ತೇನೆಂದರೆ ಇವನು ಅರ್ಥ ಆಗಬೇಕು, ವಾಲ್ಮೀಕಿಯ ಮನಸ್ಸು ಅರ್ಥ ಆಗಬೇಕು. ಮನಸ್ಸು ಅರ್ಥ ಆಗಿ ಈಗ ಮಾತಾಡಬೇಡಿ, ಕೆಲವರು ಹೇಳ್ತಾರಲ್ಲಿ ಈಗ ಮಾತಾಡಬೇಡಿ, ಈಗ ಅವ್ರ ಹತ್ರ ಮಾತಾಡಬೇಡಿ ಅಂತ ಗೊತ್ತಾಗಿ, ಅದೇನು ಮನಸ್ಸು ಗೊತ್ತಾಗೋದು. ಒಟ್ಟಿಗೆ ಇರುವುದಂದರೆ ಅದು, ಒಟ್ಟಿಗೆ ಇರೋದಂದರೆ ಏನು, ಒಟ್ಟಿಗೆ ಇರೋದು ಅವನ ಮನಸ್ಸು ಗೊತ್ತಾಗೋದು. ಹೇಳದೆ ಹೇಳಿ ಅಲ್ಲ, ಹೇಳಿದರೆ ಗೊತ್ತಾಗೋದಿಲ್ಲ, ಹೇಳಿದರೆ ಉಲ್ಟವೇ ಆಗೋದು. ಹೇಳಿ ಗೊತ್ತಾಗೋದಲ್ಲ, ಹೇಳದೆ ಗೊತ್ತಾಗಬೇಕು ಮನಸ್ಸು. ಇಂಗಿತಜ್ಞತೆ ಅಂತ ಅದಕ್ಕೆ ಸಹೃದಯತೆ ಅಂತ ಹೆಸರು. ಅವನ ಹಾಗೆ ಇವನ ಮನಸ್ಸು ಮಿಡಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಒಬ್ಬ ಇದ್ದ ಭರದ್ವಾಜ, ಅವನ ಶಿಷ್ಯ, ಏಕಪಾಠಿ. ಇವನು ಏನು ಹೇಳಿದರೆ ಅವನಿಗೆ ಅದು ಒಂದು ಸರ್ತಿ ಹೇಳಿದರೆ ಸಾಕು, ಆಮೇಲೆ ಅವನೇ ಅದನ್ನು ಹೇಳ್ತಾನೆ. ಅವನೇ ಅದನ್ನು ಹೇಳುವಾಗ ತಾನೇ ಮೊದಲು ಹೇಳ್ತೇನೆ ಅಂತೆಲ್ಲ ಹೇಳ್ತಾ, ನೀವು ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಂತ ಅವನು ಹೇಳುವುದು. ಅಂಥವನೊಬ್ಬ ಭರದ್ವಾಜ, ಒಬ್ಬ ವಿನೀತ ಶಿಷ್ಯ, ಏಕಪಾಠಿ, ಅವನು ಒಟ್ಟಿಗೆ ಇದ್ದ. ಇಬ್ಬರು ಸ್ನಾನಕ್ಕೆ ಹೋದರು, ನೋಡಿದ ನೀರು, ನೋಡಿದ ತಮಸಾ ನದಿಯ ನೀರನ್ನು ನೋಡಿದ. ನೋಡಿ ತುಂಬ ಇಷ್ಟ ಆಯಿತು ಅವನಿಗೆ. ಹೇಗಿದೆ ಆ ನೀರು, ಹೇಗಿದೆ ಅದನ್ನು ವರ್ಣನೆ ಮಾಡ್ತಾನೆ ವಾಲ್ಮೀಕಿಯೇ ವರ್ಣನೆ ಮಾಡ್ತಾನೆ. ರಮಣೀಯಂ ಪ್ರಸನ್ನಾಂಬು ಸನ್ ಮನುಷ್ಯ ಮನೋಯಥ. ಎಂಥ ಉಪಮಾನ ಅಂತ ಹೇಳಿದರೆ, ಈ ನೀರು ಎಷ್ಟು ತಿಳಿಯಾಗಿದೆ ಅಂತ. ತಿಳಿ ನೀರು, ತಿಳಿ ನೀರನ್ನು ನೋಡುವುದು ಒಂದು ದೊಡ್ಡ ಭಾಗ್ಯ ಈ ಕಾಲದಲ್ಲಂತೂ ಖಂಡಿತ, ಅನುಮಾನವೇ ಇಲ್ಲ. ಪ್ರಕೃತಿ ಕೊಟ್ಟದ್ದು, ಸ್ವಾಭಾವಿಕವಾಗಿದ್ದದ್ದು. ತಿಳಿ ನೀರನ್ನು ನೋಡುವುದೇ ಒಂದು ಭಾಗ್ಯ. ಎಲ್ಲ ಕದಡಿದ ನೀರು, ಕದಡಿದ ನೀರು ಅಂತ ಒಂದು ನಾಟಕ ಇದೆ. ತಿಳಿ ನೀರು ಅಂತ ಇನ್ನೂ ಬಂದಿಲ್ಲ ನಾಟಕ. ನೋಡಿದ, ನೋಡಿ ಹೇಗನ್ನಿಸು, ಕೆಳಗಿರುವ ಬೆಣಚು ಕಲ್ಲುಗಳು ಕಾಣ್ತಾ ಇದೆ, ಅಷ್ಟು ಪಾರದರ್ಶಕವಾದ ನೀರು. ನೋಡಿದ, ನೋಡಿ ಭರದ್ವಾಜ ಹೇಗಿದೆ, ಅವನು ಶಿಷ್ಯನಿಗೆ ಹೇಳುವುದು, ನೋಡಯ್ಯ ಹೇಗಿದೆ ನೀರು, ಒಳ್ಳೆಯ ಮನುಷ್ಯರ ಮನಸ್ಸು ಹೀಗಿದೆ ಅಂತ. ಇನ್ನೇನೂ ಅಲ್ಲ, ಮತ್ತೇನು, ತಿಳಿ ಅಂತ. ಆ ಪದ ಕನ್ನಡದ ಪದ ಉಂಟಲ್ಲ ಅದು, ತಿಳಿ ಅಂತ ಹೇಳೋದು. ಅದರಷ್ಟು ಸಾರ್ಥಕವಾದ ಮತ್ತೊಂದು ಪದ ನನಗೆ ಇಷ್ಟವರಿಗೆ ಸಿಕ್ಕಲಿಲ್ಲ, ಸಿಕ್ಕಬೇಕಾಗಿಯೂ ಇಲ್ಲ. ಏನು ತಿಳಿ ಅಂತ, ತಿಳುವಳಿಕೆ, ತಿಳಿದುಕೋ. ತಿಳಿ ಅಂದರೆ ಏನು, ಅಂತರಂಗ ಗೊತ್ತಾಗೋದು. ಇನ್ನು ಎಂಥದ್ದು ಅಲ್ಲ. ಎಲ್ಲ ವಿಷಯ ವಿಮರ್ಶೆ, ಲಾಜಿಕ್, ಆಮೇಲೆ ಒಂದು ಹೇಳ್ತಾ ಹತ್ತು ಹೇಳಿ ಎಂತ ಹೇಳ್ತಾ ಇದ್ದಾರೆ ಅಂತ ಯಾರಿಗೆ ಹೊರತಾಗದೆ, ಹೇಳಿದವರಿಗೆ ಹೊರತಾಗ, ಅದು ಹಾಗಲ್ಲ ಅದು. ಮತ್ತೇನು,
ತಿಳಿಯಾಗಿರು, ಕ್ಲಿಯರ್ ಅಂತ. ಆ ಕ್ಲಿಯರ್ ಅನ್ನೋ ಕ್ಲೀನ್ ಅಂತ, ಅದಕ್ಕೆ ಸರಿಯಾದ ಪದವೇ ನನಗೆ ಗೊತ್ತಿಲ್ಲ. ಪಾರದರ್ಶಕ ಅಂತ, ಒಳಗಿದ್ದದ್ದು ಕಾಣುವುದು, ಕಣ್ಣು ಕಂಡದ್ದು ಸಾರ್ಥಕ ಆಯಿತು ಅಂತ. ನಮ್ಮ ಕಣ್ಣು ಇರುವುದು ಸಾರ್ಥಕ ಆಯಿತು, ಅದನ್ನು ನೋಡಿದರೆ ಅದು ಹಾಗಿದೆ. ಒಳ್ಳೆಯ ಮನುಷ್ಯರ ಮನಸ್ಸಿನ ಹಾಗೆ ಉಂಟು. ಮಾತಿಗೆ ಒಂದು ಉಪಮಾನ ಹೊಳೆದು, ನೀರನ್ನು ಕಂಡು, ತಿಳಿ ನೀರನ್ನು ಕಂಡು, ಆ ತಿಳಿನೀರಿಗೆ ಸರಿಯಾದ ಒಂದು ಹೋಲಿಕೆ, ಒಂದು ಉಪಮಾನ ಹೊಳೆದು, ಒಂದು ವಿಶೇಷವಾದ ಮಾತುಗಾರಿಕೆ ರಾಮಾಯಣ ಪ್ರಾರಂಭ ಆಗುವುದಕ್ಕಿಂತ ಮುಂಚೆಯೇ ವಾಲ್ಮೀಕಿಯಲ್ಲಿ ಪ್ರಾರಂಭ ಆಯಿತು. ರಮಣೀಯಂ ಪ್ರಸನ್ನಾಂಬು ಸಣ್ಣ ಮನುಷ್ಯ ಮನೋಯಥ. ಇದು ಬಂದ ಕೂಡಲೇ ಈ ಒಂದು ಮಾತುಗಾರಿಕೆ, ಮಾತುಗಾರಿಕೆ ಅಂತಲ್ಲ, ಮತ್ತೇನು ಹೇಳುವುದು, ಈ ಒಂದು ವೈಖರಿ, ಈ ಮಾತಿನ ಒಂದು ಒಳಗುಣ ಸಿಕ್ಕಿದ ಕೂಡಲೇ ಸ್ನಾನ ಮಾಡೋದು ಮರೆತೇ ಹೋಯಿತು. ಸ್ನಾನ ಮಾಡೋದು ಬೇಕಾಗೇ ಇಲ್ಲ, ಸ್ನಾನ ಆದ ಹಾಗೇ ಆಯಿತು. ಒಳ ನೀರು ಭಾಳ ಚೆನ್ನಾಗಿದೆ, ತಿಳಿಯಾಗಿದೆ ಅಂತ ಹೇಳುವಾಗಲೇ ಅವನಿಗೆ ಅವಗಾಹನ ಸ್ನಾನ ಆಯಿತು. ಅದು ಬಿಟ್ಟ, ಸ್ನಾನ ಮಾಡೋದನ್ನು ಬಿಟ್ಟ, ಇದೆಲ್ಲ ಭರದ್ವಾಜನಿಗೆ ಅರ್ಥ ಆಯಿತು. ಒಟ್ಟಿಗೆ ಹೋದರು ಇಬ್ಬರು ಸಹ. ಒಟ್ಟಿಗೆ ಅದು ಹತ್ತಿರದಲ್ಲಿ ಕಾಡಿದೆ, ಅಲ್ಲಿ ಒಂದು ಮರದಲ್ಲಿ ಎರಡು ಹಕ್ಕಿಗಳು ಸರಸ ಸಲ್ಲಾಪದಲ್ಲಿ ಇದ್ದಾವೆ ನೋಡಿದ. ಕ್ರೌಂಚಯೋ ಚಾರು ನಿಸ್ವನಂ ಅದನ್ನು ಕೇಳಿದ. ಏನೋ ಒಂದು ಅಕಾರಣವಾದ ಹರ್ಷ, ಸಂತೋಷ ಆಗಲಿಕ್ಕೆ ಕಾರಣ ಇದ್ದರೆ ಅದು ಸಂತೋಷ ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾವು ಏನು ಮಾಡ್ತೇವೆ ಅಂದರೆ ಸಂತೋಷಕ್ಕಿಂತ ಹೆಚ್ಚಾಗಿ ಸಂತೋಷದ ಕಾರಣವನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ. ಸಂತೋಷ ಅನುಭವಿಸುವುದು ಮರೆತು ಹೋಗಿ, ಓಹೋ ಇದು ಇಲ್ಲಿ ಇದ್ದದರಿಂದ ನನಗೆ ಸಂತೋಷ ಆಯಿತು ಅಂತ ಒಂದು ಕಾರ್ಯಕಾರಣ ಈ ಈಕ್ವೇಷನ್ ಹಾಕೋದು ಉಂಟಲ್ಲ, ಅದರಲ್ಲಿ ಅನುಭವವೇ ಮಾಸಿ ಹೋಗ್ತದೆ. ನಿಷ್ಕಾರಣವಾದ ಒಂದು ಕಾರಣ, ಎರಡು ಹಕ್ಕಿಗಳು ಚೆನ್ನಾಗಿದ್ದಾವೆ, ಒಟ್ಟಿಗಿದ್ದಾವೆ, ಮಸೈತಾ ಇಲ್ಲ, ಒಟ್ಟಿಗೆ ಇದ್ದಾವೆ, ಸರಸಲ್ಲಾಪದಲ್ಲಿ ತುಂಬ ಸಂತೋಷ ಆಯಿತು. ಅದು ತಿಳಿ ನೀರನ್ನು ನೋಡಿದ ಫಲ. ಆಗ ಇದ್ದಕ್ಕಿದ್ದ ಹಾಗೆಯೇ ಬೇಡನೊಬ್ಬನ ಬಾಣ ಗಂಡು ಹಕ್ಕಿಗೆ ಬಂದು ತಾಗಿ, ಗಂಡು ಹಕ್ಕಿ ಕೆಳಗುರುಳಿ, ಅದರ ಹತ್ತಿರದಲ್ಲಿದ್ದ ಹೆಣ್ಣು ಕ್ರೌಂಚ ರೋದಿಸಿತು. ವಾಲ್ಮೀಕಿ ಇದನ್ನು ಬರೆಯುವಾಗ ಭಾರ್ಯ ಅಂತ ಬರೀತಾನೆ, ಹೆಣ್ಣು ಹಕ್ಕಿ ಅಂತ ಬರೆಯುವುದಿಲ್ಲ. ಭಾರ್ಯ, ಭಾರ್ಯ ಅಂದರೆ ಭಾರ ಅಂತಲ್ಲ, ಭಾರ್ಯ, ಭಾರ್ಯ ಅಂದರೆ ಭರಣ ಮಾಡತಕ್ಕವಳು, ಹೆಂಡತಿ, ಮಡದಿ. ಕ್ರೌಂಚ ಹಕ್ಕಿಯನ್ನು, ಒಂದು ಹಕ್ಕಿಯನ್ನು, ಅದು ಹೇಗೆ ಅವನಿಗೆ ಗೊತ್ತಾಯಿತೋ ಗೊತ್ತಿಲ್ಲ. ಅವನು ಹಿಂದಿನ ಕಾಲದಲ್ಲಿ ಬೇಡ ಆಗಿತ್ತು ಅಂತ, ಬೇಡನಾಗಿದ್ದ ಅಂತ ಒಂದು ಕಥೆ ಇದೆ, ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಅವನೇನು ಅದನ್ನು ಹೇಳಲಿಲ್ಲ, ಇನ್ನೊಂದು ಪ್ರಾಣದಲ್ಲಿ ಇದೆ ಅದು, ಇದಿರಲಿ ಹಾಗೆ, ಬೇಡನಾಗಿದ್ದ ಅಂತ. ಅದು ಇರಲಿಕ್ಕೂ ಸಾಕು, ಯಾಕೆಂದರೆ ಒಂದು ಹಕ್ಕಿನ ದೂರದಿಂದ ನೋಡಿ ಗಂಡು ಹಕ್ಕಿ ಯಾವುದು, ಹೆಣ್ಣು ಹಕ್ಕಿ ಯಾವುದು ಅಂತ ಅವನಿಗೆ ಗೊತ್ತಾಗಿದೆ. ಕೂಗುವುದು ಹೆಣ್ಣು ಹಕ್ಕಿ ಅಂತ ಗೊತ್ತಾಗಿದೆ, ಅಳುವುದು ಹೆಣ್ಣು ಹಕ್ಕಿ ಅಂತ ಗೊತ್ತಾಗಿದೆ ಅವನಿಗೆ, ಅತ್ತದ್ದೆಲ್ಲ ಹೆಣ್ಣು ಅಂತ. ಭಾರ್ಯಾತು ನಿಹತಂ ದೃಷ್ಟ್ವ, ತಂ ನಿಹತಂ ದೃಷ್ಟ್ವ ರುರಾವ ಕರುಣಾಂ ಗಿರಂ. ಅದರ ಅಳಲನ್ನು ಕೇಳಿ, ಮಡದಿಯ ಅಳಲನ್ನು ಕೇಳಿ, ಹಕ್ಕಿಯ ಅಳಲನ್ನು ಕೇಳಿ ಏನೋ ಒಂದು ಕರುಣ ರಸ, ಕಾರುಣ್ಯದ ಭಾವ ವಾಲ್ಮೀಕಿಯಲ್ಲಿ ಉದ್ಬುದ್ಧ ಆಯಿತು. ಅಪ್ರಯತ್ನವಾಗಿ, ಇದೆಲ್ಲ ಗೊತ್ತಿಲ್ಲ, ಇದರಲ್ಲಿ ಹೀಗೆಲ್ಲ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರಾದರೊಬ್ಬರು ಬೆಟ್ಟಗಾರರು ಒಂದು ಮಾಡುವಲ್ಲಿಗೆ ಹೋಗಿ ಅದನ್ನು ನೋಡಿದರೆ ನಮಗೆ ಹಾಗೆ ಆಗ್ತದೆ, ಅಸಾಧ್ಯ, ಹಾಸ್ಯಾಸ್ಪದ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. ಭಾಳ ಆಶ್ಚರ್ಯ ಅಂದರೆ ಎಲ್ಲವೂ ಸಹಜವಾಗಿ ಸಂಭವಿಸುವುದು. ಕಾದದ್ದಂತೂ ಯಾರು ಒಳ್ಳೆಯವ ಎನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಬಹಳ ಕಾಲ ಕಾದದ್ದು ಕೂಡ ಅಷ್ಟು ಸಹಜವಾದದ್ದು. ಒಬ್ಬ ಒಳ್ಳೆಯವ ಬೇಗ ಒಬ್ಬ ಹೀಗಲ್ಲ ಅಂತ, ಇನ್ನೊಂದು ರೀತಿ ಇದೆ ಅಂತ. ಕಾಯುವುದು ಅಂತ ಹೇಳಿದರೆ
ಇದು ಹೀಗಲ್ಲ, ನಡಿಬೇಕಾದ್ದು ಹೀಗಲ್ಲ. ಸಿಂಹಾಸನಕ್ಕೋಸ್ಕರ ಅಣ್ಣ ತಮ್ಮಂದರು ಜಗಳ ಮಾಡಿಕೊಂಡು ಕೊಲೆ ಮಾಡಿ ಅಪ್ಪನನ್ನೇ ಕೊಲೆ ಮಾಡಿ ಮಗ ಹೋಗಿ ಕೂತ್ಕೊಳ್ಳೋದು, ಇದು ಹೀಗಲ್ಲ. ಇದು ಕ್ಷತ್ರಿಯ ಧರ್ಮ ಎಷ್ಟೋ ಶ್ರೇಷ್ಠ ಅಂತ ಹೇಳ್ತಾರೆ, ಆ ಶ್ರೇಷ್ಠ ಅಂತ ಹೇಳಿದರೆ ಅದಕ್ಕರ್ಥ ಹೀಗಲ್ಲ, ಇನ್ನೊಂದು ರೀತಿ ಇದೆ ಅಂತ. ಕಾಯ್ತಾ ಇದ್ದದ್ದು ಯಾಕೆ ವಾಲ್ಮೀಕಿ? ಇನ್ನೊಂದು ರೀತಿ. ಆ ಇನ್ನೊಂದು ರೀತಿ ಯಾವುದು ಅಂತ ಹೇಳಲಿಕ್ಕಾಗೋದಿಲ್ಲ, ಹೇಳಲಿಕ್ಕೆ ಗೊತ್ತಿಲ್ಲ. ಅದು ತಾನಾಗಿ ಪ್ರಕಟವಾಗಬೇಕು. ಹೀಗಲ್ಲ ಅಂತ ಹೇಳಿದರೆ ಇನ್ನೊಂದು ರೀತಿ ಇದೆ ಅಂತ ಅರ್ಥ. ಅದು ಏನು ಅಂತ ಹೇಳಿ ಅಂತ ಹೇಳಿದರೆ ಏನು ಅಂತ ಹೇಳಲಿಕ್ಕೆ ಗೊತ್ತಿಲ್ಲದೆ ಇರಬೇಕು. ಅದು ಪ್ಲ್ಯಾನ್ ಮಾಡಿ, ಅದು ಏನು ಪ್ರಜ್ಞಾಪೂರ್ವಕವಾಗಿ, ಅದು ಗೊತ್ತಾಗತಕ್ಕ ಸಂಗತಿ ಅಲ್ಲ. ಅದು ಅಪ್ರಜ್ಞೆಯಲ್ಲಿ ಇರತಕ್ಕ ಒಂದು ವಿಷಯ. ಪಾರದರ್ಶಕವಾಗಿ ನೋಡಿದರೆ ಮಾತ್ರ ಗೊತ್ತಾಗುವಂಥದ್ದು ಹೀಗಿದೆ. ಕಾರುಣ್ಯ ಉಂಟಾಯಿತು, ಬಹಳ ದುಃಖ ಆಯಿತು. ನೋಯಬಲ್ಲವನು ವಾಲ್ಮೀಕಿ, ನೋಯಬಲ್ಲವನು ಕವಿ. ನೋವನ್ನೇ ಮಾತಾಗಿಸಬಲ್ಲವನು ಕವಿ. ಅಷ್ಟಾಗುವಾಗ ಬೇಟೆಗಾರ ಬಾಣ ಹೊಡೆದವ, ಅವನಿಗೆ ಬಹಳ ಸಂತೋಷ. ಅಷ್ಟು ದೂರದಿಂದ ಬಾಣ ಹೊಡೆದಿದ್ದಾನೆ, ಅದು ಹೇಗೆ ಗುರಿ ಮುಟ್ಟಿದೆ ಅಂತ. ಲೋಕದಲ್ಲಿ ವಿಚಿತ್ರವಾದ ಸಂತೋಷಗಳೆಲ್ಲ ಇದ್ದಾವೆ, ಅದನ್ನು ಅಲ್ಲ ಅಂತ ಹೇಳಿಕ್ಕೂ ಆಗೋದಿಲ್ಲ. ಅದೇ ಅಲ್ಲಂತ ಹೇಳಬಾರ್ದು. ಬಹಳ ದೂರದಿಂದ ಒಂದು ಗುರಿ ಇಟ್ಟು ಒಂದು ಕಣ್ಣು ಕಿರಿದು ಮಾಡಿ ನೋಡಿ, ಬಹಳ ಆಶ್ಚರ್ಯ ಅಲ್ಲ. ಗುರಿಯನ್ನು ಕುರಿತಾಗಿ ಯಾವುದನ್ನಾದರೂ ನೋಡಬೇಕಾದ್ರೆ ನೀವು ಕಣ್ಣನ್ನು ಕಿರಿದು ಮಾಡಬೇಕು. ಕಣ್ಣು ಕಿರಿದು ಮಾಡಿದರೆ ಕುರಿತಾಗಿ ನೋಡಲಿಕ್ಕಾಗ್ತದೆ. ಕಣ್ಣು ಪೂರ್ತಿ ಬಿಟ್ಟರೆ ಎಲ್ಲ ಕಾಣ್ತದೆ, ಎಲ್ಲ ಕಂಡರೆ ಆಗೋದಿಲ್ಲ. ಕುರಿತಾಗಿ ನೋಡಬೇಕಾದ್ರೆ ಉಳಿದದ್ದು ಯಾವುದಕ್ಕೂ ಕಾಣಬಾರ್ದು. ಅವಾಗ ಕಣ್ಣು ಚಿಕ್ಕದು ಮಾಡಿದರೆ ಆ ನೋಟಕ್ಕೆ ಒಳಗಾದವರಿಗೆ ಗೊತ್ತಾಗ್ತದೆ. ಅವ ಬಂದ, ಬಾಣ ಬಿದ್ದಿದೆ, ಇದು ಕೆಳಗೆ ಬಿದ್ದಿದೆ. ಅವನಿಗೆ ಬಿದ್ದಿದೆ, ಗಂಡ ಹಕ್ಕಿ ಕೆಳಗೆ ಬಿದ್ದಿದೆ ಎನ್ನುವುದು ತುಂಬ ಸಂತೋಷದಾಯಕವಾದ ವಿಚಾರ. ಅವನು ಬರ್ತಾನೆ ಧೀರ ಬೆಟ್ಟಗಾರ, ನೋಡಿದ ವಾಲ್ಮೀಕಿ ನೋಡಿದ ಅಂತ. ಇಷ್ಟರವರೆಗೆ ಏನು ವಾಲ್ಮೀಕಿಯ ಮನಸ್ಸಿನಲ್ಲಿ ಏನೆಲ್ಲ ನಡೆದಿದೆ, ಸಂಭವಿಸಿದೆ, ಇದು ಎಲ್ಲವೂ ಕೂಡ ಒಂದು ಮಾತಾಗಿ ಆಗ ಪ್ರಕಟ ಆಯಿತು. ಮೊದಲ ಮಾತು ಅದು. ರಾಮಾಯಣ ಕಾವ್ಯಕ್ಕೆ ಅದು ಮೊದಲ ಮಾತಲ್ಲ. ರಾಮಾಯಣ ಕಾವ್ಯದಲ್ಲಿ, ರಾಮಾಯಣ ಕಾವ್ಯ ಪ್ರಾರಂಭ ಆಗೋದು ಅಯೋಧ್ಯೆಯ ವರ್ಣನೆಯಿಂದ. ಅಯೋಧ್ಯೆಯ ವರ್ಣನೆಯಲ್ಲಿ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಅಂತ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇರುವುದು ಆಂತರಂಗಿಕವಾಗಿ. ಈ ಒಳಗಡೆ ನೋಡಿದ ಅಲ್ಲ, ನೀರಿನ ಒಳಗಡೆ ಇರುವುದನ್ನು ನೋಡಿದಲ್ಲ, ತಿಳಿ ನೀರನ್ನು ನೋಡಿದನಲ್ಲ, ಅದು ಅಲ್ಲಿಂದ ಉಂಟಾದದ್ದು. ಅದು ಆ ಒಳಗಡೆ ಅವನಲ್ಲಿ ಏನು ಉಂಟಾಯಿತು, ಕಾವ್ಯದ ಪ್ರಚೋದನೆ ಉಂಟಾಯಿತು, ಆ ಪ್ರಚೋದನೆಗೆ ಈ ಮಾತು ಸಾಕ್ಷಿ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮ ಅವಧೀಹಿ ಕಾಮಮೋಹಿತಂ. ಎರಡು ಹಕ್ಕಿ ಒಟ್ಟಿಗೆ ಇತ್ತು, ನಿನಗೆ ನೋಡಲಿಕ್ಕಾಗಲಿಲ್ಲ ಅಲ್ಲ ಅಂತ. ಸರಳವಾದ ಅರ್ಥ. ಎರಡು ಹಕ್ಕಿ ಒಟ್ಟಿಗೆ ಇತ್ತು, ಸರಸ ಸಲ್ಲಾಪದಲ್ಲಿ ಇತ್ತು, ನಿನಗೆ ಅದನ್ನು ನೋಡಲಿಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಲೋಕದಲ್ಲಿ ಇರುವುದು ಹೀಗೆ. ಹೆಚ್ಚಾಗಿ ಇರುವುದು ಹೀಗೆ, ಎಲ್ಲರೂ ಹೀಗಿರ್ತಾರಂತಲ್ಲ, ಹೆಚ್ಚಾಗಿ ಇರುವುದು ಹೀಗೆ. ಅವರು ಚೆನ್ನಾಗಿದ್ದಾರಲ್ಲ ಅಂತ ನಮಗೆ ನೋಡಲಿಕ್ಕಾಗೋದಿಲ್ಲ. ಅವರು ಚೆನ್ನಾಗಿದ್ದಾರಲ್ಲ, ನಾವು ಅವರನ್ನು ನೋಡಿ ನಾವು ಚೆನ್ನಾಗಿ ಯಾಕಿರಬಾರದು ಅಂತ ಯಾರಿಗೂ ಬರುವುದಿಲ್ಲಲ್ಲ. ಬಂದು ಹಾಗಿರಬೇಕು ಅಂತ ಯಾರಾದರೂ ಹೇಳಿದರೆ ಇದು ಉಪದೇಶ ಅಂತ ಹೇಳ್ತಾರಲ್ಲ. ಅದು ಅಂದರೆ ಏನು, ಕೃತಕವಾದ ಉಪದೇಶ ಅಲ್ಲ, ಅದು ಸ್ವಾಭಾವಿಕವಾಗಿರತಕ್ಕ ಸಂಗತಿ. ಯಾರೂ ನಿಮಗೆ ಉಪದೇಶ ಮಾಡಬೇಕಾಗಿಯೇ ಇಲ್ಲ. ಅವರು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿರಲಿ, ನೋಡಲಿಕ್ಕಾಗೋದಿಲ್ಲ. ಇಡೀ ಲೋಕದ ಸಮಸ್ಯೆ ಇದು. ಡಿಗ್ರಿ ಇಷ್ಟು ಉದ್ದ ಇರ್ತದೆ, ಎಷ್ಟಿದ್ರೇನು? ಒಬ್ಬರು ಚೆನ್ನಾಗಿರುವುದನ್ನು ನೋಡಲಿಕ್ಕೆ, ಅನುಭವಿಸಲಿಕ್ಕೆ ಯೋಗ್ಯತೆ ಇಲ್ಲ. ನಾಗರಿಕತೆ ವಿಚಿತ್ರ, ಏನು ಹೇಳಲಿಕ್ಕಾಗೋದಿಲ್ಲ. ನೋಡಲಿಕ್ಕಾಗಿಲ್ಲಲ್ಲ ನಿನಗೆ, ಒಂದು ಬಾಣ ಹೊಡೆದು ಅದನ್ನು ಕೊಂದಿಯಲ್ಲ. ನೀನು ಏನು ಬಹುಕಾಲ ಬದುಕ್ತೀಯ? ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀಂ. ನೀನು ಬಹುಕಾಲ ಬದುಕಬೇಡ, ಬದುಕುವವನಲ್ಲ ಅಂತ. ಶಾಪವಾಕ್ಯ, ಶಾಪದ ಹಾಗೆ ಇದೆ. ಯಾಕೆ?
ಯತ್ ಕ್ರೌಂಚ ಮಿಥುನಾದೇಕಮ ಅವಧೀಹಿ. ಛೇ, ಚೆನ್ನಾಗಿರುವಾಗ ನನಗೆ ಯಾರೊಬ್ಬರು ಹೇಳಿದ್ರು, ಹೌದಲ್ಲೋ ಗೊತ್ತಿಲ್ಲ ನನಗೆ, ಪ್ರಾಣಿಶಾಸ್ತ್ರ ಗೊತ್ತಿಲ್ಲ, ಪ್ರಾಣಿಗಳ ಮೇಲೆ ಭಾಳ ಪ್ರೀತಿ ಇದೆ, ಪ್ರಾಣಿಶಾಸ್ತ್ರ ಗೊತ್ತಿಲ್ಲ. ಪ್ರಾಣಿಶಾಸ್ತ್ರದವರು ಕೆಲವೊಬ್ಬರು ಹೇಳಿದ್ದು ಗೊತ್ತು ನನಗೆ, ಹೌದಲ್ಲೋ ಗೊತ್ತಿಲ್ಲ ನನಗೆ, ಅದು ಕೇಳೋದು ನನಗೆ ಇಷ್ಟ. ಆದ್ದರಿಂದ ನಾನು ನಿಮಗೆ ಅದನ್ನು ಹೇಳ್ತೇನೆ. ಯಾಕೆಂದರೆ ಒಂದು ಪ್ರಾಣಿಗೆ ಮತ್ತೊಂದು ಪ್ರಾಣಿ ಆಹಾರ, ಇದು ಪ್ರಕೃತಿಯಲ್ಲಿ ಇದೆ. ಈ ರೀತಿಯ ವ್ಯಾಪಾರ ಪ್ರಕೃತಿ ಸಹಜವಾದ್ದು. ಆದರೆ ಯಾವುದು ತನಗೆ ಆಹಾರವೋ ಆ ಪ್ರಾಣಿಯನ್ನು, ಅದನ್ನು ತಿನ್ನತಕ್ಕ ಪ್ರಾಣಿ, ಅದು ಕಾಮಮೋಹಿತವಾಗಿ ಇದ್ದಾಗ, ಆ ಪ್ರಾಣಿ ಕಾಮಮೋಹಿತವಾಗಿ ಇದ್ದಾಗ ಅದನ್ನು ಕೊಲ್ಲುವುದಿಲ್ಲ ಅಂತ ಒಬ್ಬರು ಹೇಳಿದರು. ಹೌದು ಅಲ್ಲೋ ಗೊತ್ತಿಲ್ಲ ನನಗೆ, ಹಾಗೆ ಆಗಲಿ ಅಂತ ನನ್ನ ಆಸೆ. ಶಾಸ್ತ್ರ ಗೊತ್ತಿಲ್ಲ ನನಗೆ, ತಪ್ಪಾದರೆ ಕ್ಷಮಿಸಿ. ಕ್ಷಮಿಸಿ, ತಪ್ಪಾದರೂ ನಾನು ಹೇಳಿದ ಮಾತು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಜಿಂಕೆಗಳೆರಡು ಒಟ್ಟಿಗೆ ಇದ್ದಾಗ, ಒಂದು ಗಂಡು ಜಿಂಕೆ ಒಂದು ಹೆಣ್ಣು ಜಿಂಕೆ, ಹುಲಿ ಹಸಿದಿದ್ದರೂ ಕೂಡ ಆ ಎರಡು ಜಿಂಕೆಗಳ ತಳ್ಳಿಗೆ ಹೋಗದೆ, ಅದರ ಹತ್ತಿರ ಹೋಗದೆ ಇನ್ಯಾವುದೋ ಒಂದು ಜಿಂಕೆ ಹತ್ತಿರ ಹೋಗ್ತದಂತೆ. ಸುಮ್ಮನೆ ಹುಲಿಯನ್ನು ದುರ್ಗಾದೇವಿಯ ವಾಹನ ಅಂತ ಹೇಳಿದ್ದಲ್ಲ, ಏನೋ ಇದೆ ಇದರಲ್ಲೆಲ್ಲ. ಕೆಲವು ನಮಗೆ ಗೊತ್ತಿಲ್ಲದ, ನಮಗೆ ಗೊತ್ತಿರುವುದು ಭಾಳ ಸ್ವಲ್ಪ, ನಮಗೆ ಗೊತ್ತಿಲ್ಲದೇ ಇರುವುದು ಅಗಾಧವಾಗಿದೆ ಅಂತ ಒಪ್ಪಿದರೆ ಯಾವ ಸಮಸ್ಯೆಯೂ ಇಲ್ಲ. ಭಾಳ ಗೊತ್ತಿದೆ ಅಂತಾದರೆ ಎಲ್ಲವೂ ಸಮಸ್ಯೆ. ಕೊಂದಿಯಲ್ಲ ನೀನು, ನೀನು ಬಹುಕಾಲ ಬದುಕಬೇಡ ಅಂತ ಶಾಪವಾಕ್ಯ ಹೇಳಿ. ಹತ್ತಿರದಲ್ಲಿ ಇದ್ದಾನೆ ಭರದ್ವಾಜ. ಬೇಡನಿಗೆ ಈ ಮಾತು ಕೇಳಿದೋ ಇಲ್ಲವೋ ಗೊತ್ತಿಲ್ಲ ನನಗೆ, ಅದನ್ನು ಅದರ ಬಗ್ಗೆ ಹೇಳುವುದೇ ಇಲ್ಲ ವಾಲ್ಮೀಕಿ. ಅದರ ಪೀಠಿಕೆಯಲ್ಲಿ ಇಲ್ಲ ಅದು, ಅದು ಬಿಡುವ ಅವನ ಕಥೆಯನ್ನು. ಹತ್ತಿರದಲ್ಲಿದ್ದಾನಲ್ಲ ಭರದ್ವಾಜ, ಇವನು ಗಟ್ಟಿಯಾಗಿ ಹೇಳಿದ್ದು. ವಾಲ್ಮೀಕಿ ಹೇಳಿದ ಈ ಮಾತು, ಈ ಶ್ಲೋಕ ಗಟ್ಟಿಯಾದದ್ದು, ಗಟ್ಟಿಯಾಗಿ ಹೇಳಿದ್ದವನು, ಉಚ್ಚಕಂಠದಲ್ಲಿ ಹೇಳಿದ್ದು. ಮಾ ನಿಷಾದ ಪ್ರತಿಷ್ಠಾಂ ತೊಮಗಮ, ಆ ಮಾತೇ ಇದೆ ಹಾಗೆ. ಅದನ್ನು ಮಂದ್ರಸ್ಥಾಯಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ತಾರಸ್ಥಾಯಿಯಲ್ಲಿ ಹೇಳಬೇಕು. ತಾರಸ್ಥಾಯಿಯಲ್ಲೇ ಹೇಳಿದ್ದು, ಅದನ್ನು ಕೇಳಿದ ಹತ್ತಿರದಲ್ಲಿರುವ ಇವನಿಗೆ ಮಂದ್ರದಲ್ಲಿ ಹೇಳಿದರೂ ಕೇಳ್ತಿತ್ತು ಈ ಶಿಷ್ಯನಿಗೆ. ಚಕಿತ ಆಯ್ತು ಅವನಿಗೆ. ಇಷ್ಟು ಹೇಳಿ ಈ ಮಾತು, ಈ ಒಂದು ಶ್ಲೋಕ ವಾಲ್ಮೀಕಿಯ ಬಾಯಿಂದ ಬಂದು ಅವನು ಹೇಳಿದ ಉತ್ತರ ಕ್ಷಣದಲ್ಲಿ ಒಂದು ಎಕ್ಸ್ಪ್ರೆಷನ್ ಆಯ್ತಲ್ಲ, ಒಂದು ಅಭಿವ್ಯಕ್ತಿ ಆಯ್ತಲ್ಲ, ಒಳಗಿರುವ ಭಾವ, ಒಳಗಿರುವ ಮನಸ್ಸಿಗೆ ಒಂದು ಅಭಿವ್ಯಕ್ತಿ ಆಯ್ತಲ್ಲ. ಆ ಅಭಿವ್ಯಕ್ತಿ ಉಂಟಾದದ್ದರ ಬಗ್ಗೆ ಅವನಿಗೊಂದು ವಿಶೇಷವಾದ ವಿಸ್ಮಯ ಉಂಟು. ಯಾಕೆಂದರೆ ಉದ್ದೇಶಿಸಿದ್ದಲ್ಲ, ಪ್ರೀ ಪ್ಲ್ಯಾನ್ಡ್ ಅಲ್ಲ, ಯಾವುದೂ ಉದ್ದೇಶಿಸಿದ್ದಲ್ಲ, ಮತ್ತು ನಡೆದು ಹೋದದ್ದು. ಇದು ನಡೀತು ಅಂತ, ಹೀಗೆ ನಡೀತು. ಎಲ್ಲ ಎಲ್ಲ ನಾನು ಯೋಚನೆಯೇ ಮಾಡದೆ ಇಷ್ಟು ಚೆನ್ನಾಗಿ ಮಾತಾಡಿದ್ದೇನಲ್ಲ ಅಂತ ಯಾರಾದರೂ ಭಾಷಣಕಾರರು ಕಡಿಮೆ ಹೇಳೋದು ಕಂಡುಬಿಟ್ರೆ ಮತ್ತೆ ಅವರು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ಬಹಳ ಮಾತಾಡಲಿಕ್ಕೆ ಹೋದರೆ ಬಹಳ ಪ್ರಿಪರೇಷನ್ ಮಾಡಬೇಕಾಗ್ತದೆ, ಬಹಳ ಪ್ರಿಪರೇಷನ್ ಮಾಡಿದರೆ ಕೆಡುವುದು ಜಾಸ್ತಿ. ಯಾಕೆಂದರೆ ಆ ಸಹಜವಾದದ್ದು ಉಂಟಲ್ಲ, ನಾವು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿರಬಹುದು, ಆದರೂ ವಾದಕ್ಕೋಸ್ಕರ ಒಪ್ಪಿಕೊಳ್ಳುವ ನಮಗೂ ನಿಮಗೇನು ಗೊತ್ತಿಲ್ಲ. ಕೂತ್ಕೊಂಡು ಏನು ವಿಷಯ ಇದು, ಈ ಸಂದರ್ಭ ಏನು, ಈ ರಾಮಾಯಣದ ಸಂದರ್ಭ ಏನು, ಈ ದರ್ಶನ ಏನು ಅಂತ ಕೂತ್ಕೊಂಡು ನಾವು ಮಾತಾಡುವ ಅಂತ ಹೇಳಿದರೆ ಯಾವ ಪಾಂಡಿತ್ಯದ ಭಾರವೂ ಇಲ್ಲದೆ ಅವರು ಹೀಗೆ ಹೇಳಿದರು. ಇವರೇ ಆ ಕೊಟೇಶನ್ಗಳು, ಆ ಯಾವ ಭಾರವೂ ಇಲ್ಲದೆ ಎರಡು ಹಕ್ಕಿಗಳ ಹಾಗೆ, ಬೇಕಾದರೆ ಬಾಣ ಬಿಡಲಿ, ಎರಡು ಹಕ್ಕಿಗಳ ಹಾಗೆ ಕೂತು ನಾವು ಮಾತಾಡಿದರೆ ಅದರ ಸೊಗಸೇ ಬೇರೆ. ಯಾವ ಭಾರವೂ ಇಲ್ಲ. ನಿಮ್ಮನ್ನು ಮೆಚ್ಚಿಸಬೇಕು ಅಂತಲೂ ಅಲ್ಲ, ಮೆಚ್ಚಿಸಬಾರದು ಅಂತಲೂ ಅಲ್ಲ, ನೀವು ಮೆಚ್ಚಬಾರದು ಅಂತಲೂ ಅಲ್ಲ. ಆ ಹಠ ಏನೂ ನನಗಿಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಮೆಚ್ಚದಿದ್ದರೆ ದುಃಖ ಏನಿಲ್ಲ, ದುಃಖ ಯಾಕೆ, ಯಾಕೆ ದುಃಖ? ಇಷ್ಟು ಸಹಜವಾಗಿ ಇದ್ದಾಗ ಉಂಟಾಗತಕ್ಕ ಸಂಗತಿಗಳು ಉಂಟಲ್ಲ, ಅದು ವಿಶೇಷ, ಅದು ಅಕಲುಷಿತ, ಅದು ಸ್ವಕೇಂದ್ರಿತವಾದ ಪ್ರಜ್ಞೆಯ. ಯಾವ ಕಾಲುಷ್ಯವೂ ಅದಕ್ಕೆ ಉಂಟಾಗುವುದಿಲ್ಲ. ನೀವು ಒಪ್ಪುವುದು ಬಿಡುವುದು ಇಮ್ಮೆಟೀರಿಯಲ್, ಆ ಕೇಳುವಾಗ ಆಗ್ತದಲ್ಲ, ಕೇಳುವಾಗ ಆಗ್ತದಲ್ಲ ಅನುಭವ, ಅದು ಮುಖ್ಯ, ಅದು ಜೀವನ. ಬದುಕಂದರೆ ಅದು,
ಮತ್ತು ಉಳಿದದೆಲ್ಲ ಸೆರೆಬ್ರಲ್ ಮಾಡಿ ನಾವು ದೊಡ್ಡ ಚಪ್ಪರ ಹಾಕೋದು. ತನಗೆ ಗೊತ್ತಿಲ್ಲದೆ ತಾನು ಮಾತಾಡಿದೆ ಅಲ್ಲ, ಚೆನ್ನಾಗಿರುವ ಹಾಗಿದೆ ಅಂತ ಅಂದರೆ ಊಹಿಸಲೇ ಇಲ್ಲ ನಾನು. ಭರದ್ವಾಜನಿಗೆ ಈ ಮನಸ್ಸು ಅರ್ಥ ಆಯಿತು, ವಾಲ್ಮೀಕಿಯ ಮನಸ್ಸು, ಕವಿಯ ಮನಸ್ಸು ಅರ್ಥ ಆಯಿತು. ಅವನು ಹೇಳಿದ, ಇದು ನಾನು ಊಹಿಸುವುದು, ಅದರಲ್ಲಿ ಇದೆ ಇದೆ ಅಂತ ಹೇಳಿದರೆ ಸ್ಪಷ್ಟವಾಗಿಲ್ಲ, ನಾನು ಊಹಿಸುವುದು. ಗುರುಗಳೇ, ನೀವು ಹೇಳಿದ ಮಾತೆಂಥದ್ದು ಅಂತ. ಏನು ಏನಂದರೆ ಅದರಲ್ಲಿ ಏನು ತಾಂತ್ರಿಕ ಪರಿಪೂರ್ಣತೆ ಇದೆ ಅಂತ. ನಾಲ್ಕು ಸಾಲು, ಒಂದೊಂದು ಸಾಲಿನಲ್ಲಿ ಎಂಟೆಂಟು ಅಕ್ಷರ, 32 ಅಕ್ಷರ, ಅನುಟ್ ಛಂದಸ್ಸು, ಪಾದಬದ್ಧ ಅಕ್ಷರ ಸಮ ತಂತ್ರೀಲಯ ಸಮನ್ವಿತ. ಇಲ್ಲ, ಇಷ್ಟು ಚೆನ್ನಾಗಿದೆ ಅಲ್ಲ. ಇದು ಚೆನ್ನಾಗಿದೆ ಮಾತ್ರ ಅಲ್ಲ, ಇದು ಯಾವುದು ನೀವು ಲೆಕ್ಕ ಮಾಡಿ ಮಾಡಿದ್ದೇ ಅಲ್ಲ. 8 ಅಕ್ಷರ ಬೇಕು, 4 ಪಾದ ಬೇಕು. ಛೇ, ಲೆಕ್ಕವೇ ಛಂದಸ್ಸು ನಿಮ್ಮನ್ನು ಅನುಸರಿಸಿತು, ನಿಮ್ಮ ಮಾತನ್ನು. ನೀವು ಛಂದಸ್ಸನ್ನು ಅನುಸರಿಸಲಿಲ್ಲ, ಅಷ್ಟು ಸಹಜವಾಗಿ ಇದ್ರಿ. ಇದು ಏನು ಒಂದು ಆಶ್ಚರ್ಯ ಅಂತ. ಹಕ್ಕಿಯ ಅಳಲನ್ನು ಕೇಳಿ ಹೀಗೆ ಪ್ರಕೃತಿ ನಮ್ಮಲ್ಲಿ ಉಂಟು ಮಾಡತಕ್ಕ ಈ ಸಂದರ್ಭ ರೋಮಾಂಚಕವಾದದ್ದು. ಮೈಗೆ ರೋಮಾಂಚನಕ್ಕಿಂತ ದೊಡ್ಡ ಆಭರಣವೇ ಇಲ್ಲ. ರೋಮಾಂಚಕವಾದದ್ದು ಇದು, ಗೊತ್ತಿಲ್ಲದೆ ಬಂದದ್ದು. ಹೋ ಹಾಗಿದೆ. ವಾಲ್ಮೀಕಿಗೂ ಆಶ್ಚರ್ಯ ಆಯಿತು. ಎಲ್ಲ ಹೇಳು, ಅದಕ್ಕೆ ನಾನು ಹೇಳಿದೆ ಒಂದು ಏಕಪಾಠಿ ಅಂತ. ಭರದ್ವಾಜ ಏಕಪಾಠಿ, ಅವನು ಹೇಳಿದ ನೋಡಿ, ಮಾನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ತಮಃ, ಅದು ಶ್ಲೋಕವನ್ನು ಹೇಳಿದ. ವಾಲ್ಮೀಕಿ ಯೋಚನೆ ಮಾಡಿದ್ರೆ, ಹೌದಯ್ಯ ನೀನು ಹೇಳಿದ್ದು ಸರಿ. ನೀನು ಹೇಳಿದ ಮೇಲೆ ಇದು ನನಗೆ ಗೊತ್ತಾದದ್ದು, ನೀನು ಹೇಳಿದ ಮೇಲೆ, ಅದರ ಮೊದಲು ಗೊತ್ತಾಗಲಿಲ್ಲ. ಹೀಗೊಂದು ಟೆಕ್ನಿಕಲ್ ಪರ್ಫೆಕ್ಟಾದ ಪರ್ಫೆಕ್ಷನ್ ಇದೆ ನನ್ನ ಅದರಲ್ಲಿ ಅಂತ. ಇದನ್ನು ನನಗೆ ನೀನು ಹೇಳಬೇಕಾಯಿತು, ಈಗ ನೀನೇ ನನಗೆ ಗುರು. ಭಾಳ ಚೆನ್ನಾಗಿದೆ, ಗುಟ್ಟಿ ಏನು ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಈ ಮಾತು ಮಾತ್ರ ವಾಲ್ಮೀಕಿ. ಅದೇನು, ಶೋಕಾರ್ಥಸ್ಯ ಪ್ರವೃತ್ತೋಮೆ ಶ್ಲೋಕೋ ಭವತು ನನ್ಯಥಾ. ಶೋಕಾರ್ಥಸ್ಯ ಪ್ರವೃತ್ತೋಮೆ, ಶೋಕಾರ್ಥನಾಗಿದ್ದೆ, ನಿಜವಾಗಿ ಬಹಳ ದುಃಖ ಆಯಿತು. ನಾನಾ ರೀತಿಯ ಉದ್ವೇಗದಲ್ಲಿ, ದುಗುಡದಲ್ಲಿ, ಏನು ಅಂತ ಹೇಳುವುದಕ್ಕೆ ನನಗೆ ಸಾಧ್ಯವಾಗದೆ, ಸಾಧ್ಯವಾಗದೆ ಇದ್ದದ್ರಿಂದಲೇ ಅದು ತೀವ್ರವಾಗಿ ಕುದೀತಾ ಇತ್ತು. ಶೋಕ, ಶೋಕಾರ್ಥಸ್ಯ ಪ್ರವೃತ್ತೋಮೆ ಶ್ಲೋಕೋ ಭವತು. ಆ ಶ್ಲೇಷ ಆದರೂ ಚೆನ್ನಾಗಿದೆ. ಶ್ಲೋಕ, ಶ್ಲೋಕ ಎಲ್ಲರೂ ಮಾಡ್ಯಾರು. ಶೋಕ, ಶೋಕ ಇಲ್ಲದೆ ಶ್ಲೋಕ ಮಾಡಿದರೆ ಕೇಳೋರಿಗೆ ಶೋಕ ಆಗಲಿಕ್ಕೆ ಸಾಕು. ಅಲ್ಲ, ಹೇಳಿಕ್ಕೆ ಆಗೋದಿಲ್ಲ ಅದರಲ್ಲಿ. ಅಂದ ಇದೆ ಯಾವುದನ್ನು ಪೂರ್ತಿ ನಂಬಬೇಡಿ ನನ್ನ ಈ ಎಲ್ಲ ಮಾತುಗಳನ್ನು. ಸ್ವಲ್ಪ ಸ್ವಲ್ಪ ಒಂದು ಡಿಸ್ಟೆನ್ಸ್ ಇಟ್ಟುಕೊಂಡು ಕೇಳಿ. ಹೀಗಿದೆ ವಿಷಯ, ಹೀಗಿದೆ. ಏನಂದರೆ ಶೋಕ ಉಂಟಾಯಿತು. ಕಾವ್ಯಕ್ಕೆ ಬೇಕಾದದ್ದು ಹಾಗಾದರೆ ಯಾವುದು ಸ್ವಾಮಿ ಮೂಲ ಸಾಮಗ್ರಿ? ನಿಮಗೆ ಅಲಂಕಾರ ಶಾಸ್ತ್ರ ಎಲ್ಲ ಗೊತ್ತಿದೆ, ಛಂದಸ್ಸು ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ, ಎಲ್ಲ ಸರಿ, ಎಲ್ಲ ಗೊತ್ತಿದೆ. ಆದದ್ರಿಂದಲೇ ಒಳ್ಳೆ ಕಾವ್ಯ ಬರಲಿಕ್ಕೆ ಆಗೋದಿಲ್ಲ. ಎಲ್ಲ ಎಲ್ಲ ಗೊತ್ತಿದೆ ಅಲ್ಲ. ಆ ಗೊತ್ತಿಲ್ಲದೇ ಇರತಕ್ಕ ಒಂದು ಎಲಿಮೆಂಟ್, ಒಂದು ಅಂಶ ಒಳಗೆ ಸೇರಿಕೊಳ್ಳದೇ ಇದ್ದರೆ ಜೀವ ಸಂಚಾರ ಆಗುವುದಿಲ್ಲ. ಏನು ವಿಚಿತ್ರ ಈ ಪ್ರಪಂಚ, ಏನು ವಿಚಿತ್ರ ನಮ್ಮ ಮನಸ್ಸು. ಎಲ್ಲ ಗೊತ್ತಿದೆ, ಅವ್ರ ಥರ ಮಾತಾಡೋದೇ ಕಷ್ಟ. ಮಾತಾಡಬೇಕಾಗಿಯೂ ಇಲ್ಲ, ಯಾಕಂದರೆ ಪುಸ್ತಕ ನೋಡಿದ್ರೆ ಸಾಕು. ಪುಸ್ತಕ ಒಂದೇ, ಅವರು ಒಂದೇ, ಯಾಕಂದರೆ ಎಲ್ಲ ಗೊತ್ತಿದೆ ಅವರಿಗೆ. ಯಾವುದು ಗೊತ್ತಿರೋದು? ಪುಸ್ತಕದಲ್ಲಿ ಇದೆ ಅಂತ. ಜೀವದ ಸ್ಪಂದನ ಉಂಟಲ್ಲ, ಅದಕ್ಕೆ ಗೊತ್ತಿರಬೇಕಾಗಿಲ್ಲ, ಗೊತ್ತಿರಬಾರದು ಅಂತಲೂ ಇಲ್ಲ. ಹೀಗಿದೆ ಶೋಕಾರ್ಥಸ್ಯ ಪ್ರವೃತ್ತೋಮೇ ಶ್ಲೋಕೋ ಭವತು ನಾನು. ಇದು ಕಾಣಕ್ಕೆ, ಇದು ದರ್ಶನ, ಇದು ನಾನು ಕಂಡದ್ದು. ಹಾಂ, ಹಾಗೆ ಹೇಳಲಿಕ್ಕಾಗೋದಿಲ್ಲ. ಮತ್ತು ನನಗೆ ಹೀಗೆ ಆಯಿತು ಅಂತ. ಯಾರೋ ಮಾಡಿದ್ದಿರ್ಬೋದು, ಗೊತ್ತಿಲ್ಲ ನನಗೆ. ಯಾರ ಕೈವಾಡವೋ ಗೊತ್ತಿಲ್ಲ. ಈಗ ನೀವು ನೋಡಿದರೆ, ಹೀಗೆ ನೀವು ನೋಡಿದರೆ ಬೇಡ,
ಬೇಡನ ಗುರಿ ಯಾವುದಾಗಿತ್ತು? ಗಂಡು ಹಕ್ಕಿ ಹೊಡೆದ, ಸರಿ, ಅದವನ ಗುರಿ ಮುಟ್ಟಿತು. ಕಾವ್ಯದ ಗುರಿ ಇಲ್ಲಿ ಎಚ್ಚರವಾಯಿತು. ಒಂದು ಹಕ್ಕಿ ಸತ್ತಿತ್ತು, ಹೌದು, ದುಃಖ ಆಯಿತು. ಅದರ ಹೊಟ್ಟಿನ ಹಕ್ಕಿ ಹತ್ತಿತ್ತು, ಎಲ್ಲ ಸರಿ ಆಯ್ತಲ್ಲ ಅದು. ಆಮೇಲೆ ಇನ್ನೇನು? ಆಗ ಇಲ್ಲಿ ಹೃದಯದಲ್ಲಿ, ಕವಿಯ ಹೃದಯದಲ್ಲಿ ಕಾವ್ಯದ ಬೀಜ ಮೊಳಕೆ ಒಡೆಯಿತು, ಕಾವ್ಯದ ಎಚ್ಚರವಾಯಿತು. ಪ್ರಪಂಚ ಹೇಗಿದೆ, ಹೇಗೆ ಇದೆ? ಒಂದು ಕಾವ್ಯ ಎಚ್ಚರ ಆಗಬೇಕಾದ್ರೆ ಎಷ್ಟು ಜೀವ ಹೋಗಬೇಕೋ ಗೊತ್ತಿಲ್ಲ ನನಗೆ. ಕವಿಯ ಜೀವವೇ ಹೋಗಿದೆ ಹಕ್ಕಿಯ ಜೀವದ ಒಟ್ಟಿಗೆ. ವಿಚಿತ್ರವಾದ ಒಂದು ಎಚ್ಚರವಾಯಿತು. ಅದನ್ನು ನಾನು ಹೇಳೋದು ನೋಯುವ ಸಾಮರ್ಥ್ಯ ಅಂತ. ನೋಯುವುದು ವೀಕ್ನೆಸ್ ಅಲ್ಲ, ಲೋಕದಲ್ಲಿ ವೀಕ್ನೆಸ್ ಏನು, ಭಾರಿ ವೀಕ್ನೆಸ್ ಅವರಿಗೆ, ಭಾರಿ ವೀಕ್ ಫೆಲೋ, ಏನು ಭಾರಿ ಎಲ್ಲ ನೋಯ್ತಾರೆ, ಎಲ್ಲ ದುಃಖ ಅಂತ. ಖಂಡಿತ ತಪ್ಪು ಇದು. ಇದು ನಾಗರಿಕತೆ ನಮಗೆ ಕಲಿಸಿದ ಅಪಪಾಠ. ನೋಯುವುದು ಬಹಳ ದೊಡ್ಡ ಸಾಮರ್ಥ್ಯ. ದೊಡ್ಡ ಸಾಮರ್ಥ್ಯ ಅಂತ ಒಬ್ಬರು ಹೇಳಿದರು ಅಂತ ಕೇಳಿ ನಿಮಗೆ ನೋಯ್ಲಿಕ್ಕಾಗೋದಿಲ್ಲ. ಹಾಗಾದರೆ ನಾವು ನೋಯುವ ಅಂತ ಹೇಳಿಕೊಂಡು ನೀವು ತಪಸ್ಸು ಮಾಡಿದರೂ ನೋಯ್ಲಿಕ್ಕಾಗೋದಿಲ್ಲ. ಕೃತಕವಾಗಿ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ನೋಯ್ಲಿಕ್ಕೆ ಸಾಧ್ಯ ಆದರೆ ಒಬ್ಬರು ಹೇಳಬೇಕಾಗಿಯೇ ಇಲ್ಲ. ಇನ್ನೊಬ್ಬರ ಮಾತು ಕೇಳಿ ನಮಗೆ, ನಾವು ರಾಮಾಯಣ ಓದಿ ನಮಗೇನಾದರೂ ನೋವಾಗ್ತದೋ ಅಂತ, ಅದು ಹಾಗೆ ಅಲ್ಲವೇ ಅಲ್ಲ. ಅಷ್ಟು ಸಹಜವಾದ ಒಂದು ಸಾಮರ್ಥ್ಯ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರತಕ್ಕ ಸಾಮರ್ಥ್ಯ, ಎಚ್ಚರಗೊಳ್ಳದೇ ಇದ್ದ ಸಾಮರ್ಥ್ಯ ಎಚ್ಚರಗೊಂಡಿತು. ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕೋ ಭವತು ನಾನ್ಯಥ. ಇದು ಕಾಣಿಕೆ. ಬುದ್ಧ ಇದನ್ನು ಹೇಳಿದ. ದುಃಖ ಎಲ್ಲಿಂದ ಎಲ್ಲಿಗೆ ಸಂಬಂಧ? ದುಃಖ ಮೂಲಭೂತವಾದದ್ದು. ಬಿಡುಗಡೆಯಾಗಬೇಕಾಗಿದ್ದರೆ, ಬಿಡುಗಡೆಯಾಗಬೇಕಾಗಿದ್ದರೆ ಬಂಧನದ ಅರಿವು ನಿಂದಲೇ ಬಿಡುಗಡೆಯಾಗುವುದು. ಇಲ್ಲದಿದ್ದರೆ ಬಿಡುಗಡೆ ಎನ್ನುವ ಕಲ್ಪನೆ ಬರೀ ಪುಸ್ತಕದಲ್ಲಿ ಉಳಿಯುತ್ತದೆ, ನಾಲ್ಕು ಅಕ್ಷರ ಮಾತ್ರ. ಬಿಡುಗಡೆ ಎನ್ನುವುದು ತಿಳಿಯಬೇಕಾಗಿದ್ದರೆ, ಬಿಡುಗಡೆಯ ಅರ್ಥ ಏನು ಅಂತ ತಿಳಿಯಬೇಕಾಗಿದ್ದರೆ ಡಿಕ್ಷನರಿ ಅಲ್ಲ ನಾವು ನೋಡುವುದು. ಮತ್ತೇನು, ಬಂಧನದ ಅನುಭವ ನಮಗೆ ಆದರೆ, ನಾವು ನಿಜವಾಗಿ ಒಂದು ಬಂಧನದಲ್ಲಿ ಇದ್ದೇವೆ ಎನ್ನುವುದು ನಮಗೆ ಗೊತ್ತಾದರೆ ಸಾಕು, ನಮ್ಮ ಯೋಚನಾ ಮಾರ್ಗವೇ ಬೇರೆ ಆಗ್ತದೆ. ಬಿಡುಗಡೆ ಅಂದರೆ ಏನು ಅಂತ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದು. ಇಲ್ಲದ್ರೆ ಎರಡೂ ಕೂಡ ಬಂಧನ ಅಂತ ಹೇಳಿದರೆ ಏನು? ಪೊಲ್ಲಾಕ್ ಒಂದು ಮಾತು ಹೇಳಿದರು, ಶೆಲ್ಟನ್ ಪೊಲ್ಲಾಕ್, ವಿ ವಾಂಟ್ ಟು ಗೆಟ್ ಔಟ್ ಆಫ್ ದ ಪ್ರೆಸೆಂಟ್, ವಿ ನೀಡ್ ಟು ಆಸ್ಕ್ ಹೌ ವಿ ಗಾಟ್ ಹಿಯರ್ ಅಂತ. ಇಲ್ಲಿ ಹೇಗೆ ಬಂದು ಬಿದ್ದೆವು ಅಂತ ನಾವು ಕೇಳಿಕೊಳ್ಳದೆ ಇಲ್ಲಿ ಇಲ್ಲಿಂದ ಪಾರಾಗುವುದು ಹೇಗೆ ಅಂತ, ಎರಡು ಭಾಳ ಹತ್ತಿರ ಇದೆ. ಬಂಧನದ ಅರಿವೇ ಬಿಡುಗಡೆಯಾಗಿ ಬದಲಾಗುವುದು, ಪರಿಣಮಿಸುವುದು. ಬಂಧನದ ಅರಿವೇ ಆಗದಿದ್ದರೆ ಏನಿಲ್ಲ, ಬಂಧನವೂ ಇಲ್ಲ ಬಿಡುಗಡೆ ಇಲ್ಲ, ಸುಖವೇ. ಆದರೆ ಜಡ, ಪರಿವರ್ತನೆಯೇ ಇಲ್ಲ. ಆದ್ದರಿಂದ ಶೋಕಾರ್ಥಸ್ಯ ಪ್ರವೃತ್ತಿ ಕಾಣಿಕೆ ಅಂತ ನಮ್ಮಲ್ಲಿ ಇದನ್ನು ದರ್ಶನ ಅಂತ. ದರ್ಶನಕ್ಕೆ ಒಂದು ಪರಂಪರೆ ಇದೆ, ದರ್ಶನಕ್ಕೂ ಒಂದು ಪರಂಪರೆ ಇದೆ. ನನಗೆ ಹೇಳಿದೆಲ್ಲ ಕಾಣಿಸಿತು ಅಂತ, ಅದು ನನಗೆ ತೋರಿಸಿತು ಅಂತ ನಮಗೆ ಗೊತ್ತಾಗುವುದಿಲ್ಲ. ನಾನು ಕಂಡೆ ಅಂತ ಮಾತ್ರ ನಮಗೆ ಗೊತ್ತಾಗೋದು ಸಾಮಾನ್ಯವಾಗಿ, ಅದು ತೋರಿಸಿತು ಅಂತ ಗೊತ್ತಾಗುವುದಿಲ್ಲ. ತೋರಿಸಿತು ಅಂತ ಗೊತ್ತಾದರೆ ಆಗ ಅದಕ್ಕೂ ಒಂದು ಪರಂಪರೆ ಇದೆ ಅಂತ. ನಮ್ಮಲ್ಲಿ ಈ ಎಲ್ಲ ಸಂಗತಿಗಳಿಗೂ ಕೂಡ ವೇದಗಳ ಪರಂಪರೆಯನ್ನು ಹುಡುಕೋದು, ವೇದಗಳಲ್ಲಿ ಇದು ಇದೆ ಅಂತ, ವೇದ ಪರಂಪರೆ ಅಂತ. ಆದ್ದರಿಂದ ವೈದಿಕರು ಅಂತ ಹೇಳೋದು ತಪ್ಪು, ತಿಳ್ಕೊಳ್ಬಾರ್ದು. ವೈದಿಕ ಅದೇ ಆಧುನಿಕರು ಹೇಳುವ ರೀತಿ ಅಲ್ಲ ಅದು. ಬೇರುಗಳಿರುವುದು ವೇದದಲ್ಲಿ ಅಂತ, ಬೇರುಗಳಿರುವುದು ಆಳದಲ್ಲಿ. ಇಲ್ಲಿದ್ದು ಈಗ ಏನು ಆಗ್ತಾ ಇದೆ, ಇದು ಈಗ ಮಾತ್ರ ಆಗ್ತಾ ಇರತಕ್ಕ ಒಂದು ಸ್ವಯಂಭೂ ಆಗಿರತಕ್ಕ ಸಂಗತಿ ಅಲ್ಲ. ಮತ್ತು ಇದಕ್ಕೊಂದು ಹಿನ್ನೆಲೆ ಇದೆ. ಯಾವುದನ್ನೇ ಒಂದಿಗೆ ಈಗ ನಾವು ಆಧುನಿಕವಾಗಿ ಕೂಡ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು, ಒಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅವರ ಹಿನ್ನೆಲೆ ಏನು ಅಂತ ನಾವು ನೋಡುವುದು. ಅವರು ಬೆಳೆದ ಪರಿಸರ ಯಾವುದು, ಯಾರೆಲ್ಲ ಇದ್ದರು, ಯಾರಿಗೆ ಯಾರಲ್ಲೆಲ್ಲ ಕಲಿತರು, ಯಾರಲ್ಲೆಲ್ಲ ಏನೆಲ್ಲ ಮಾಡಿದರು,
ಹಾಗಾಗಿ ಅವರ ವ್ಯಕ್ತಿತ್ವ ಈ ರೀತಿ ಆಯಿತು ಅಂತ ಒಂದು ಒಂದು ಸಿದ್ಧಾಂತಕ್ಕೆ ಪೂರ್ತಿ ಸರಿಯಲ್ಲದಿದ್ದರೂ ಒಂದು ಅಧ್ಯಯನ ಮಾರ್ಗ ಅದು ಹಿನ್ನೆಲೆ ಏನು ಅಂತ ನಾವು ನೋಡೋದು. ಹಾಗೆಯೇ ರಾಮಾಯಣದಂಥ ಒಂದು ಕಾವ್ಯಕ್ಕೆ ಅದರಲ್ಲಿಯೂ ಮುಖ್ಯವಾಗಿ ವಾಲ್ಮೀಕಿ ಅಂತಹ ಕವಿಯ ದರ್ಶನಕ್ಕೆ ಮೂಲ ಬೇರುಗಳಿರುವುದು ಎಲ್ಲಿ? ಅಪೌರುಷೇಯ ಅಂತ ಹೇಳುವ ವೇದದಲ್ಲಿ, ವೇದಗಳಿಗೆ ಅಂತ ಹೇಳ್ತಾರೆ ಅಪೌರುಷೇಯ ಅಂತ ಹೇಳ್ತಾರೆ. ನೀವು ನಂಬಬೇಕಾಗಿಲ್ಲ, ಅದು ನಂಬಿ ಆಗುವುದನ್ನು ನಂಬಿ ಅಪೌರುಷೇಯ ಅಂತ ನಂಬಿದರೆ ಅದು ಅಪೌರುಷೇಯ ಆಗುವುದಿಲ್ಲ. ಅದು ಅಪೌರುಷೇಯ ಅಂದರೆ ಏನು ಅಂತ, ಯಾರು ಮಾಡಿದ್ದಲ್ಲ ಅಂತ. ಇಂಡಿವಿಜುವಲ್ ಕ್ರಿಯೇಷನ್ ಎನ್ನುವ ಛಾಪ ಅದರಲ್ಲಿ ಇಲ್ಲ, ಬಟ್ ಇದೆ ಅದು ಅಂತ, ಲೋಕದಲ್ಲಿ ಇದೆ. ಯಾವುದನ್ನೇ ಆದರೂ ಬೇರು ಅಂತ ನಾವು ಹುಡುಕುವುದಕ್ಕೆ ಹೊರಟಾಗ ಅದು ವೇದವೇ. ವೇದ ಅಂದರೆ ಒಂದು ಗ್ರಂಥ, ಒಂದು ರಿಕ್, ಒಂದು ರುಚ, ಹೀಗಲ್ಲ ಅದು. ಯಾವುದನ್ನೇ ಆದರೂ ಇದರ ಬೇರೆ ಎಲ್ಲಿದೆ, ನನ್ನಲ್ಲಿಯೇ ಇದರ ಬೇರೆ ಎಲ್ಲಿದೆ ಅಂತ ಆಳಕ್ಕೆ ಹುಡುಕುವುದಕ್ಕೆ ಹೊರಟಾಗ ಅದು ವೇದ ಮಾರ್ಗ. ವೇದಗಳಲ್ಲಿ ಇದೆ ವೈದಿಕ ಪರಂಪರೆ. ವೇದದಲ್ಲಿ ಏನಿದೆ? ವೇದ ಅಪೌರುಷೇಯ ಅಂತ ಹೇಳ್ತಾರೆ. ಸರಿ, ಒಪ್ಪುವ, ಒಂದು ವಾದಕ್ಕಾದರೂ ಒಪ್ಪುವ. ಎಲ್ಲರದ್ದು ಅಂತ ಅರ್ಥ ಅಪೌರುಷೇಯ ಅಂತ ಹೇಳಿದರೆ, ಎಲ್ಲರಿಗೂ ಸೇರಿದ್ದು ಅಂತ ಅರ್ಥ, ಸಾಮುದಾಯಿಕವಾದದ್ದು ಅಂತ ಅರ್ಥ, ಒಂದು ಸಂಸ್ಕೃತಿಯ ಒಡಲಿನಿಂದ ಹುಟ್ಟಿದ್ದು ಅಂತ ಅರ್ಥ. ಯಾರೋ ಒಬ್ಬರು ಮಾಡಿದ್ದರು ಅಂತಲ್ಲ, ಯಾರೋ ಒಬ್ಬರು ಮಾಡಿರಲಿಕ್ಕೆ ಸಾಕು, ಯಾರೋ ಒಬ್ಬರು ಮಾಡಿದ್ರೂ ಕೂಡ ಅವರಿಗೆ ತಾನೇ ಇದನ್ನು ಮಾಡಿದೆ ಅಂತ ಹೇಳುವ ಅಂತ ಅನ್ನಿಸುವುದೇ ಇಲ್ಲ. ಆ ಸ್ತರದಲ್ಲಿ ಅವರು ಮಾಡಿದ್ದು. ವಿಚಿತ್ರವಾಗಿರತಕ್ಕ ಸಂಗತಿ ಇದು. ಈಗೆಲ್ಲ ಇದೆ, ನಾನು ಆಧುನಿಕ ಕೃತಿಗಳನ್ನು ನೋಡಿದ್ದೇನೆ, ನೋಡಿ ಕೆಲವು ಅದರಲ್ಲಿರುವ ಮುನ್ನುಡಿಗಳನ್ನು ಮೊದಲು ನಾನು ಓದುವುದು. ಮುನ್ನುಡಿಯಲ್ಲಿ ಕೆಲವರು ಬರೆದಿದ್ದಾರೆ, ಈ ಕೃತಿಯನ್ನು ನನ್ನಿಂದ ಬರೆಯಿಸಿದ ಅಂತ ಕೇಳಿದೆ. ಅದು ಮತ್ತೇನು ಅಂತ ನಿಮಗೆ ಅದು ಬೇಡ, ಅದು ಚೆನ್ನಾಗಿಲ್ಲ. ಬಟ್ ಈ ಕೃತಿಯನ್ನು ನನ್ನಿಂದ ಬರೆಯಿಸಿದ ಅಂತ ಉಂಟಲ್ಲ, ಎಲ್ಲ ಬರೆದ ಅಂತ ಅವ್ರು ಹೇಳುವುದಿಲ್ಲ, ನಾನು ಬರೆದೆ ಅಂತ ಹೇಳುವುದಿಲ್ಲ. ಮತ್ತು ಯಾರೋ ಹೇಳಿ ಬರೆಸಿದ ಹಾಗೆ ಅಥವಾ ಯಾರೋ ಬರೆಸಿ ಅಂದರೆ ಒಂದು ಇದೆ, ಒಂದು ಹಿನ್ನೆಲೆ ಇದೆ, ಒಂದು ಇಂಪೆಟಸ್, ಏನೋ ಒಂದು ನಮಗೆ ಗೊತ್ತಿಲ್ಲದೆಯೇ ನಮ್ಮ ಒಳಗಡೆ ಅಂತರ್ವ್ಯಾಪಾರದಲ್ಲಿ ಮಗ್ನವಾಗಿರತಕ್ಕ ಒಂದು ಸತ್ವ ಇದೆ. ಅದಕ್ಕೆ ಒಂದು ಸಲ ಅದರ ವಶ ಆಗಿಬಿಟ್ರೆ ಅದರ ರುಚಿಯೇ ಬೇರೆ. ಈ ಮನುಷ್ಯರಿಗೆ ವಶ ಆಗುವುದಕ್ಕಿಂತ ನಮ್ಮ ಒಳಗಡೆ ಇರುವ ಸತ್ವಕ್ಕೆ ವಶ ಆಗುವುದುಂಟಲ್ಲ, ಅದು ಬಹಳ ಮುಖ್ಯ. ಅದು ಆಧ್ಯಾತ್ಮ ಗಿಧ್ಯಾತ್ಮ ಹೇಳಬೇಡಿ, ಹಾಗೆಲ್ಲ ಹೇಳಿದರೆ ಹಾಳಾಗಿ ಹೋಗ್ತದೆ. ಅದು ಒಳಗಡೆ ಇದೆ ಹಾಗೆ ಖಂಡಿತ. ಹಾಗೆ ವೈದಿಕ ಪರಂಪರೆ ಅದು ಅಪೌರುಷೇಯ ಆಯಿತು. ಈ ಅಪೌರುಷೇಯಕ್ಕೆ ಒಂದು ಕನಸು ಇದೆ ಅಂತಾದರೆ, ಅದಕ್ಕೊಂದು ಕನಸು ಇದೆ ಅಂತ, ಕನಸು ಕಾಣುವ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಆದರೆ ಆ ಕನಸು ಹೇಗಿರ್ಬೋದು? ಬೇರಿನ ಕನಸು ಯಾವುದು? ಯೋಚನೆ ಮಾಡಿ, ಬೇರಿನ ಕನಸು ಯಾವುದು? ಮರದ ತುದಿಯಲ್ಲಿ ಹಣ್ಣಾಗಿ ತೂಗಬೇಕು ಅಂತ ಭವಿಷ್ಯದ ಚಿಂತೆ. ಚಿಂತೆ ಅಲ್ಲ, ಭವಿಷ್ಯದ ಕಾಣಿಕೆ. ನಿಮಗೆ ನಾನು ಏನು ಹೇಳುವುದಕ್ಕೆ ಹೊರಟದೇನಂತ ಗೊತ್ತಾಗಿರ್ಲಿಕ್ಕೆ ಸಾಕು, ಪೂರ್ತಿ ನನಗೆ ಧೈರ್ಯ ಇಲ್ಲ. ಯಾಕೆಂದರೆ ನನ್ನ ಮೇಲೆಯೇ ನನಗೆ ಅಷ್ಟು ಬಹಳ ಆತ್ಮವಿಶ್ವಾಸದಲ್ಲಿ ನಾನು ಮಾತಾಡುವ ಜನವೇ ಅಲ್ಲ. ಹೀಗೆಲ್ಲ ಇದೆ, ಅದು ಹಾಗಿದೆ, ಹೀಗಿದೆ, ಇದಮಿತ್ತಂ, ನನಗೆ ಇದಮಿತ್ತಂ ಅಂತ ಯಾರು ಹೇಳಿದರೂ ನನಗೆ ಸಾಕು ಅಂತ ಆಗೋದು. ಇದಮಿತ್ತಂ ಅಂತ ಸಾಕು, ನೀವು ಮಾತಾಡಿದ್ದೆ ಸಾಕು ಅಂತ ಆಗೋದು. ಅದೇ ಹಾಗೆ ಇಲ್ಲ ಅದು ಅಂತ, ಅದು ಏನೋ ಬೇರೆ ರೀತಿ ಇದೆ ಅಂತ. ವೇದದ ಕನಸು ಏನು ಅಂದರೆ, ಬೇರಿನ ಕನಸು ಏನು ಅಂದರೆ ಹಣ್ಣಾಗುವುದು, ಹಣ್ಣಾಗಿ ತೂಗುವುದು, ಅದರಲ್ಲಿ ತಾನಿರುವುದು ಬೀಜ. ಹಾಗೆ ವೇದದ ಅಪೌರುಷೇಯವಾಗಿರತಕ್ಕ ವೇದಕ್ಕೆ ಒಂದು ಕನಸು. ನೋಡಿ, ಈಗ ನಾವು ಹಿಂದೆ ನೋಡ್ತಾ ಇದ್ದೇವೆ ಅಂತ ಇಟ್ಟುಕೊಳ್ಳೋಣ. ಇದರ ಹಿನ್ನೆಲೆ ಏನು? ಇದಕ್ಕೆ ಈ ವಾಲ್ಮೀಕಿಯ ಕಾಣಿಕೆಗೆ, ದರ್ಶನಕ್ಕೆ ವೈದಿಕ ಹಿನ್ನೆಲೆ ಇದೆ, ವೇದದ ಹಿನ್ನೆಲೆ ಇದೆ ಅಂತ ಹೇಳಿದರೆ ನಾವೀಗ ಹಿಂದೆ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಹಿಂದೆ ನಾವು ಹಿಮ್ಮುಖವಾಗಿ ಅಂತರ್ಮುಖವಾಗಿ ನೋಡ್ತಾ ಇದ್ದೇವೆ ಅಂತ ಅರ್ಥ, ಹಿಂದೆ ನೋಡ್ತಾ ಇದ್ದೇವೆ ಅಂತ. ಗೊತ್ತಾಯ್ತಲ್ಲ, ಆಶ್ಚರ್ಯ ಅಂತ ಹೇಳಿದರೆ ನಾವು ಯಾವುದನ್ನು ಹಿಂದೆ ನೋಡ್ತಾ ಇದ್ದೇವೆಯೋ ಅದು ಆ ವೇದ ಮುಂದೆ ನೋಡ್ತಾ ಇದೆ.
ಆದಾಗಲೇ ನಾಲ್ಕು ಕಣ್ಣು ಸೇರುವುದಕ್ಕೆ ಸಾಧ್ಯ. ನಾವು ಹಿಂದೆ ನೋಡಬೇಕು ಮನುಷ್ಯರು, ಅದು ಮುಂದೆ ನೋಡಬೇಕು. ಅದು ಮುಂದೆ ನೋಡುತ್ತಾ ಇರುವುದನ್ನು ನಾವು ಹಿಂದೆ ನೋಡುವಾಗ ನಮಗೆ ಅದು ಗೊತ್ತಾಗುವುದು. ನಾಲ್ಕು ಕಣ್ಣು ಸೇರುವಾಗ ಅದರ ಇಂಗಿತ ನಮಗೆ ಅರ್ಥ ಆಗುವುದು. ಎಲ್ಲ ಇರುವುದು ಕಣ್ಣಿನಲ್ಲಿ, ಕಣ್ಣಿನ ಭಾಷೆ, ಇಡೀ ಪ್ರಪಂಚ ಇದೆಲ್ಲ ಸುಮ್ಮನೆ. ಕಣ್ಣಿನ ಭಾಷೆಯ ಲಿಪಿಯೇ ಬೇರೆ, ಅದು ಮೈ. ಹೋಗಲಿ, ಹಿಂದೆ ತಿರುಗಿ ನೋಡಿದರೆ ಅದು ಮುಂದಕ್ಕೆ ನೋಡುತ್ತದೆ, ಆಗ ನಾಲ್ಕು ಕಣ್ಣು ಸೇರ್ತದೆ, ವೇದದ ಇಂಗಿತ ಅರ್ಥ ಆಗ್ತದೆ. ನಾವು ಹಿಂದೆ ತಿರುಗಿ ನೋಡಿದ್ದು ಯಾಕೆ ಅಂತ ವೇದಕ್ಕೂ ಅರ್ಥ ಆಗ್ತದೆ. ಬೇರಿಗೆ ಹಣ್ಣಾಗಿ ತೂಗುವ ಕನಸು, ಅದು ಭವಿಷ್ಯವನ್ನು ನೋಡುತ್ತದೆ. ನೋಡಬಾರದು ಅಂತ ಉಂಟಾ? ಅದು ಅಪೌರುಷಯವಾದದ್ದರಿಂದ ನೀವು ಯಾವ ವಿಷಯ ಹಾಕಿದ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೆ, ಅದು ಇರುವುದೇ ಹಾಗೆ, ಅದು ಹಾಗಿದೆ. ಹಾಂ, ಆ ವೇದದಲ್ಲಿ ನೀವು ನೋಡಿದರೆ ಏನಿದೆ? ಋಗ್ವೇದ ಬಹಳ ಪ್ರಾಚೀನವಾದದ್ದು ಅಂತ. ವೇದಗಳೆಲ್ಲವೂ ಪ್ರಾಚೀನವೇ, ಆದರೂ ಆಧುನಿಕರು ಹೇಳ್ತಾರೆ ಋಗ್ವೇದ ನಾಲ್ಕು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಆಯಿತು, ಪ್ರಾಚೀನವಾದದ್ದು ಏನು ಮಾಡ್ತದೆ? ಅತ್ಯಂತ ಪ್ರಾಚೀನವಾದ ವೇದ, ಅದರಲ್ಲಿ ಋಗ್ವೇದ ನಾಲ್ಕು ವೇದಗಳಲ್ಲಿಯೂ ಪ್ರಾಚೀನವಾದ, ಎಲ್ಲರೂ ಒಪ್ಪಿದ್ದಾರೆ. ಋಗ್ವೇದದ ಮೊತ್ತ ಮೊದಲಿನ ಋಕ್ ಅತ್ಯಂತ ಪ್ರಾಚೀನ ಆಯ್ತಲ್ಲ, ಅದು ಈಗ ನಮಗೆ ಗೊತ್ತಿದ್ದ ಹಾಗೆ. ಯಾಕೆಂದರೆ ಅದಕ್ಕಿಂತ ಪ್ರಾಚೀನವಾದ ನಮಗೆ ಸಿಗಲಿಲ್ಲ, ಯಾವ ವಾಂಗ್ಮಯವೂ ಸಿಗಲಿಲ್ಲ. ಈಗ ಇದ್ದದರಲ್ಲಿ ಅತ್ಯಂತ ಪ್ರಾಚೀನವಾದ ಋಕ್, ಅದರ ಋಕ್ ಎರಡನೇ ಋಕ್, ಅದರಲ್ಲಿ ಎರಡು ಪದ ಇದೆ. ನಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. ಅಲ್ಲಿ ಎರಡು ಪದ ಇದೆ, ಒಂದು ಪದ ಪೂರ್ವಿಕ ಅಂತ, ಇನ್ನೊಂದು ಪದ ನೂತನ ಅಂತ. ತಾವು ದಯಮಾಡಿ ಯೋಚನೆ ಮಾಡಿ, ಕಾಲಕ್ಕೆ ಸಂಬಂಧಪಟ್ಟಂಥ ಎರಡು ಪದಗಳಿದ್ದಾವೆ. ಅಗ್ನಿ ಪೂರ್ವೇಭಿ ಋಷಿಭಿ ಈಡ್ಯ ನೂತನೈರುತ. ಎರಡನೇ ಋಗ್ವೇದದ ಮೊತ್ತ ಮೊದಲನೆಯ ಅಗ್ನಿ ಸೂಕ್ತದ ಮಧುಚ್ಛಂದ ಋಷಿ ಮಾಡಿದವನಲ್ಲ, ಕಂಡವನು, ಅವನಿಗೆ ಕಾಣಿಸಿತು ಅಂತ ಹೇಳಿದವನು. ಅವನು ಹೇಳಿದ್ದದು ಏನು? ಅಗ್ನಿಯು ಪೂರ್ವಿಕರಾದ ನಮಗಿಂತ ಹಳಬರಾದ ಈ ಋಷಿಗಳಿಂದ ಹೇಗೆ ಸ್ತುತ್ಯನೋ ಆರಾಧನೀಯನೋ ಆರಾಧ್ಯನೋ ನೂತನರಾದ ಋಷಿಗಳಿಂದಲೂ ಹಾಗೆಯೇ. ಅರೆ ಅರೆ ಅರೆ, ಸ್ವಲ್ಪ ನಿಲ್ಲಿ, ಗಡಿಬಿಡಿ ಮಾಡಬಾರ್ದು. ಪೂರ್ವಿಕ ಮತ್ತು ನೂತನ ಅಂತ ತಾವು ದಯಮಾಡಿ ಯೋಚನೆ ಮಾಡಿ. ನೂತನ ಎನ್ನುವ ಪದ ಅತ್ಯಂತ ಪ್ರಾಚೀನವಾದ ಪದ. ಅತ್ಯಂತ ಪ್ರಾಚೀನವಾದ ಪದ ಯಾವುದು ಅಂದರೆ ನೂತನ. ವೇದದಲ್ಲಿ ಉಂಟು ನೂತನ ಎನ್ನುವ ಪದ. ಒಂದೇ ಸರ್ತಿ ಬಂದದ್ದಾಗಿದ್ದರೆ ಅದು ಏನೋ ಒಂದು ಆಕಸ್ಮಿಕ ಅಂತ ಕೆಲವರೆಲ್ಲ ಹಾಗೆ ಮಾಡ್ತೇವೆ, ಅದು ತೊಂದರೆ ಇಲ್ಲ. ಅಂದರೆ ನಮಗೆ ಬೇಕಾದ ಸಿದ್ಧಾಂತವನ್ನು ಅದರಿಂದ ತೆಗೀಲಿಕ್ಕೆ ಸಾಧ್ಯ ಆಗದಿದ್ದರೆ ನಮಗೆ ಬೇಕಾದ ಹಾಗೆ ಮಾತಾಡೋದು. ಹಾಗಲ್ಲ, ಇನ್ನೊಂದು ಕಡೆ ಹೇಳ್ತಾನೆ, ಪೂರ್ವ ಏಚ ಪೂರ್ವ ಋಷಯ ಏಚ ನೂತನ. ಮತ್ತೆ ಹೇಳ್ತಾನೆ, ಇಂದ್ರಂ ಬ್ರಹ್ಮಾಣಂ ಜನಯಂತೆ ವಿಪ್ರಾಹ ಅಂತ ಇದೆ, ನೂತನ ಅಂತ ಇದೆ. ನೂತನ ಅಂದರೆ ನೂತನ ಅಂತ. ಹೊಸ ಕಾಲದ ಋಷಿಗಳು ಅಂತ. ನಿಮಗೆ ಗೊತ್ತಾಯ್ತಾ? ಹಳೆ ಕಾಲದ ಋಷಿಗಳು ಅಂತ ಹೇಳುವುದು ನಮ್ಮಲ್ಲಿ ಸ್ವಭಾವ. ಹಳೆ ಕಾಲದವರೆಲ್ಲ ಋಷಿಗಳು ಅಂತಲೂ ಒಂದು ಮಾತಿದೆ. ಹೇಳಿಬಿಟ್ರಿ, ಆ ಋಷಿಯೋ ಅವನು ನಮ್ಮ ಜಾತಿಯ ಋಷಿಯೋ ಇನ್ನೊಬ್ಬ ಹೀಗೆಲ್ಲ ಗಲಾಟೆ ಆಯಿತು. ಬೇಡ, ಹಳೆ ಕಾಲದವೆಲ್ಲ ಋಷಿಗಳೇ ಇತ್ತು, ರಗಳೇ ಇಲ್ಲ. ಯಾಕೆಂದರೆ ಅವರೀಗ ಇಲ್ಲಲ್ಲ ನನ್ನನ್ನು ಬಿಟ್ಟು ಅಂತ ಹೇಳಲಿಕ್ಕೆ. ಇವನು ಹಾಗೆಲ್ಲ ಹೇಳುವುದು ಅದೇ ಹೇಳ್ತಾನೆ. ಪೂರ್ವಿಕ ಪೂರ್ವೇಭಿ ಋಷಿಭಿ ಈಡ್ಯ, ಆಮೇಲೆ ನೂತನೈಹಿ, ನೂತನರು, ನಮ್ಮ ಕಾಲದವರು, ನಮ್ಮ ಕಣ್ಣ ಮುಂದೆ ಇರತಕ್ಕರು, ಹೊಸ ಕಾಲದ ಋಷಿಗಳು ಅಂತ. ಹೊಸ ಕಾಲದವರು ಅಂತ ಹೇಳಿ ಅವರನ್ನು ಹೊಸ ಕಾಲದ ಋಷಿಗಳು ಅಂತ ಹೇಳುವುದು. ಇದು ಏನು ಚೆನ್ನಾಗಿದೆ ರೀ, ಇದು ಇದು ಕ್ರಾಂತಿ, ಇದು ದರ್ಶನ. ಅವನಿಗೆ ಆ ಇವನಿಗೆ ವೇದಕ್ಕೆ ಬೇಕಾದದ್ದು ಮುಂದೆ ನೋಡುತ್ತದೆ ವೇದ ಅಂತ ನಾನು ಹೇಳಿದ ಈ ಕಾರಣಕ್ಕೆ. ಅದು ಮುಂದೆ ನೋಡುತ್ತದೆ. ಹಳೆಯದ
ನೂತನ ಎನ್ನುವ ಪದ ಎಷ್ಟು ಪ್ರಾಚೀನವೋ, ಪೂರ್ವಿಕ ಎನ್ನುವ ಪದವು ಅಷ್ಟೇ ಪ್ರಾಚೀನ, ಪೂರ್ವಿಕ ಎನ್ನುವ ಪದ ಎಷ್ಟು ಪ್ರಾಚೀನವೋ ಅಷ್ಟೇ ನೂತನ ಎನ್ನುವ ಪದವು ಪ್ರಾಚೀನ. ಎರಡೂ ಒಟ್ಟಿಗೆ ಇದೆ. ಇದನ್ನು ಅರಗಿಸಿಕೊಳ್ಳುವುದೇ ಕಷ್ಟ. ಬಹಳ ವೇದ ಅಧ್ಯಯನ ಮಾಡಿದ್ದಾರೆ ವೇದಜ್ಞರು ಅಂತ ಹೇಳಿದವರಿಗೂ, ಹೊಸ ಕಾಲದರ್ಶಿಗಳು ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹೊಸ ಕಾಲದರ್ಶಿಗಳು ಅಂದರೆ ಹಳೆ ಕಾಲದವರು, ಋಷಿಗಳು ಗಡ್ಡ ಎಲ್ಲ ಬಿಟ್ಟಿದ್ದಾರೆ. ಹೇಗಿದ್ರು ಯಾರಿಗೆ ಗೊತ್ತು, ನಾವು ಮಾಡುವುದಷ್ಟೇ ಇಲ್ಲ. ಅಂದರೆ ಈ ಹಳೆ ಕಾಲ ಹೊಸ ಕಾಲ ಎನ್ನುವಂಥ ಒಂದು ವಿಚಿತ್ರವಾದ ತಿಕ್ಕಾಟವನ್ನು ಅದು ಪರಿಹರಿಸಿಬಿಟ್ಟಿದೆ. ಯಾವುದು ವೇದ ಅದೇನು ಹೇಳ್ತದೆ, ಪೂರ್ವಕಾಲದ ಋಷಿ ಆಮೇಲೆ ನೂತನ ಕಾಲದ ಋಷಿ ಅಂತ ಹೇಳಿ ನೂತನರನ್ನು ನೋಡ್ತದೆ. ಆಯಿತು, ಎರಡೆರಡು ಸಲ ಬಂದಿದೆ, ಆದ್ದರಿಂದ ಅದನ್ನು ಬಿಟ್ಟಾಕಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಒಂದು ಬಂದು ಹೋದದ್ದು ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಬಂದದ್ದು. ಸರಿ, ನೂತನ ಅಂದರೆ ಏನು? ನೂತನರು ಅಂದರೆ ನೂತನ ಅಂದರೆ ಏನು? ದೇವರು ದೇವರು ನೂತನನಲ್ಲ, ಈ ಋಷಿ ನೂತನ. ಅವನು ಯಾವಾಗಲೂ ಇದ್ದಾನೆ, ಹಳೆಗಾಲದಲ್ಲೂ ಇದ್ದಾನೆ, ಹೊಸ ಅವನಿಗೆ ಹಳತು ಹೊಸತು ಅಂತ ಗೊತ್ತೇ ಇಲ್ಲ. ಮತ್ತೇನು, ಈ ಋಷಿ ಇದ್ದಾನಲ್ಲ, ಇವನು ಹಳಬನೂ ಹೌದು, ಹಳೆ ಕಾಲದ ಋಷಿಗಳು ಹೌದು, ಹೊಸ ಕಾಲದ ಋಷಿಗಳು ಹೌದು. ಮಾತು ಹೊಸತಾಗ್ತದೆ ಅಂತ, ದರ್ಶನ ಹೊಸತಾಗ್ತದೆ ಅಂತ, ಕಾಣಕ್ಕೆ ಹೊಸತಾಗ್ತದೆ ಅಂತ. ದರ್ಶನ ಅಂದರೆ ಯಾರು ಯಾರು ಋಷಿಯೋ ಅವನು ದಾರ್ಶನಿಕ. ದರ್ಶನಾತ್ ಋಷಿ, ಋಷಿರ್ ದರ್ಶನಾತ್. ಹಾಗಾಗಿ ನೂತನ ಕಾಲದ ಋಷಿಗಳು, ನೂತನ ದರ್ಶನ ಏನದು? ಮಾತು ಹೊಸ್ತಾಗು, ಹೊಸ ಮಾತು ಹುಟ್ಟೋದು. ಮಾತು ಬಹಳ ಬಹಳ ಎಂತ ಹೇಳಬೇಕಪ್ಪ, ಯಾವ ಮಾತಿನಿಂದ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಮಾತು ಎನ್ನುವುದು ಬಹಳ ಅದ್ಭುತವಾಗಿರತಕ್ಕೆ ಒಂದು ಸಂಗತಿ, ಒಂದು ಸೃಷ್ಟಿ, ಒಂದು ಒಂದು ನಿಸರ್ಗದ ಶಕ್ತಿ ಮಾತೆನ್ನುವುದು. ವೇದಗಳ ಮಾತನ್ನು ಮಂತ್ರ ಅಂತ ಹೇಳ, ಮಂತ್ರವರ್ಣ ಅಂತ, ಮಂತ್ರವರ್ಣಿಕ ಮಂತ್ರವರ್ಣ ಅಂತ ಹೇಳುವುದು. ವೇದಗಳ ವರ್ಣಗಳೆಲ್ಲವೂ ಮಂತ್ರ, ವೇದಾಕ್ಷರಗಳೆಲ್ಲವೂ ಮಂತ್ರ. ಆಶ್ಚರ್ಯ, ಭಾಷೆಯಲ್ಲಿ ಮಂತ್ರ ಮೊದಲು, ಕಾವ್ಯ ಮತ್ತೆ. ವೇದ ಮೊದಲು, ರಾಮಾಯಣ ಮತ್ತು ಎಷ್ಟೋ ಕಾಲದ ಮತ್ತೆ, ಕಾವ್ಯ ಆದಿಕಾವ್ಯ. ಕಾವ್ಯ ಕಾವ್ಯ ಭಾಷೆ, ಮಂತ್ರ ಭಾಷೆ ಕಾವ್ಯ ಭಾಷೆಯಾಗಿ ಪರಿಣಮಿಸಲಿಕ್ಕೆ ಬಹಳ ಕಾಲ ಕಾದಿದೆ, ವಾಲ್ಮೀಕಿ ಕಾದದ್ದು ಹಾಗೆ. ವೇದ ಅಂದರೆ ಮಂತ್ರ ಅದು, ನೂತನ ಅಂದರೆ ಅದು. ಅದು ನಮಗೆ ಈಗ ನಮಗೆ ಕೇಳುವಾಗ ನಮಗೆ ಅದು ಕಾವ್ಯದ ಒಂದು ಮಾತಾಗಿ ನಮ್ಮಲ್ಲಿ ಹೊಸ ಒಂದು ಆಲೋಚನೆಗಳನ್ನು ಹುಟ್ಟಿಸಲಿಕ್ಕೆ ಸಮರ್ಥವಾಗಬಹುದು, ಅದು ಬೇರೆ ವಿಷಯ. ಆದರೆ ವೇದಗಳು ಮಂತ್ರ ಅಲ್ವಾ? ಹೌದು. ಹಾಗಾದರೆ ನೂತನ ಎನ್ನುವ ಪದವು ಮಂತ್ರವೇ, ನಮಗದು ಕಾವ್ಯವಾಗಬೇಕಾಗಿದೆ. ಭಾಷೆಯಲ್ಲಿ ಮೊದಲು ಮಂತ್ರ, ಕಾವ್ಯ. ನಮಗಿದ್ದು ಬಹಳ ಆಶ್ಚರ್ಯ. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಈ ಭಾಷಾಶಾಸ್ತ್ರ ಆಮೇಲೆ ಸಮಾಜಶಾಸ್ತ್ರ ಇದೆಲ್ಲ ಸ್ವಲ್ಪ ನೋಡುವಾಗ ನಮಗೆ ಕಾಣೋದು, ಮೊದಲು ಅನಾಗರಿಕರು, ಮೊದಲು ಇದ್ದವರೆಲ್ಲ ಅನಾಗರಿಕರು, ನಾವು ನಾಗರಿಕರು ಆದದ್ದರಿಂದ ಅವರು ಅನಾಗರಿಕರು. ಯಾಕಂದರೆ ಅವ್ರು ಈಗ ಇಲ್ಲಲ್ಲ, ಅನಾಗರಿಕರು ಅವರು ಅನಾಗರಿಕರು ಅಂದರೆ ಅದು ಬೆಳೆಯಿತು ಮತ್ತು ನಾಗರಿಕತೆ ನಿಧಾನವಾಗಿ ಬೆಳೆದದ್ದು. ಎಲ್ಲೆಲ್ಲಿಯೋ ಗುಡ್ಡೆ ಗುಹೆಗಳಲ್ಲೆಲ್ಲ ಇದ್ದರು, ಸಿಕ್ಕಿದೆಲ್ಲ ಕಂದಮೂಲಗಳನ್ನೆಲ್ಲ ತಿಂತಾ ಇದ್ದರು. ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಎನ್ನುವಂಥ ಆಹಾರ ಪರಿಜ್ಞಾನ ಇವತ್ತು ಪೂರ್ತಿ ಬಂದಿದೆ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲದಿದ್ದರು ಹಿಂದಿನವರು ಹಾಗೆ ಮಾಡ್ತಿದ್ದರು. ಸರಿಯಪ್ಪ, ಕಂದಮೂಲ ಅಗೀತಾ ಇದ್ದರು, ಏನೋ ಎಲ್ಲ ಜಗಿತಾ ಇದ್ದರು, ಓಕೆ ಎಲ್ಲ ಒಪ್ಪುವ, ಏನೂ ತೊಂದರೆ ಇಲ್ಲ. ಭಾಷೆ ಅದೇ, ಅದು ಆಮೇಲೆ ಬೆಳೆದದ್ದು ಅಂದರೆ ಆಮೇಲೆ ಬೆಳೆದದ್ದು ಅಂದರೆ ನಾಗರಿಕತೆ ಬೆಳೆದ ಹಾಗೆ ಸಂಕೀರ್ಣವಾದಂತೆ, ಸಂಬಂಧಗಳು ಸಂಕೀರ್ಣವಾದಂತೆ, ಭಾಷೆಗೆ ಅನೇಕ ಆಯಾಮಗಳು ಸೇರಿ, ಅನೇಕ ಆಯಾಮಗಳು ಅಂದರೆ ಒಂದು ಹೇಳಿದ ಮಾತಿಗೆ ವಿರುದ್ಧ ಅರ್ಥ ಹುಟ್ಟೋದು, ಅದು ನಾಗರಿಕತೆಯ ಫಲ. ಬರ್ತೇನೆ ಅಂದರೆ ಬರುವುದಿಲ್ಲ ಅಂತ ಅರ್ಥ ಅಂತ ಕೇಳಿದವರಿಗೆ ಗೊತ್ತಿರ್ತದೆ.
ಅದೇ ವಿಚಿತ್ರವಾದ ಅರ್ಥಗಳೆಲ್ಲ. ಇದು ತಪ್ಪು ಅಂತಲ್ಲ, ನಾನು ಖಂಡಿಸುವುದೇ ಇಲ್ಲ. ನಿಮಗೆ ಖಂಡನೆ ಹಾಕಿ ಕೇಳ್ಬೋದು, ಅದು ನಿಮ್ಮ ಪಾಡು, ಅದು ಖಂಡಿಸುವುದಲ್ಲ ನಾನು. ಇದು ಈಗ ಇದೆ ಅಂತ ಏನು ಅಂದರೆ ಅನಾಗರಿಕ ಸ್ಥಿತಿಯಿಂದ ಅದು ನಾಗರಿಕ ಸ್ಥಿತಿಗೆ ಬಂತು. ನನಗೆ ಒಬ್ಬರು ಹೇಳ್ತಾಯಿದ್ರು ವಲಸೆಯಿಂದ ಪ್ರಾರಂಭ ಆಯಿತು ನಾಗರಿಕತೆ. ಇರಬಹುದು ಅಂದರೆ ಹಾಗಾದರೆ ಇದ್ದರೆ ಎಲ್ಲಿಯಾದರೂ ಎಲ್ಲೇ ಒಂದೇ ಕಡೆ ಇದ್ದರೆ ನೆಲೆಸಿದರೆ ನಾಗರಿಕತೆ ಪ್ರಾರಂಭ ಆಗೋದಿಲ್ಲ ಅಂತಲೋ ಎಂಥದಪ್ಪ ಅಂತ ವಲಸೆಯಿಂದ ಪ್ರಾರಂಭ ಆಯಿತು. ಹಾಗಾದರೆ ನಾನು ಕೇಳಿದೆ ಹಾಗಾದರೆ ಈಗ ಯಾಕೆ ಒಂದೇ ಕಡೆ ಇರಲಿಕ್ಕೆ ಬಯಸ್ತಾರೆ, ಅಮೇರಿಕಾದಲ್ಲಿಯೇ ಇರಲಿಕ್ಕೆ ಅಥವಾ ಇನ್ನೊಂದು ಕಡೆ ಒಳ್ಳೆಯ ಜಾಗದಲ್ಲಿ ಇರಲಿಕ್ಕೆ ಬಯಸ್ ಅವರು ವಲಸೆ ಹೋಗಿಕೊಂಡೇ ಇರುವುದು ಅಲ್ಲ. ವಲಸೆಯಿಂದ ಪ್ರಾರಂಭ ಆಯಿತು ಅಂತ ಒಪ್ಪಿಕೊಳ್ಬೇಕಾಗ್ತದೆ, ಯಾಕಂದರೆ ಅದಕ್ಕೆ ಕುರುಹುಗಳೆಲ್ಲ ಇದೆ. ಆಯಿತು, ನಾನು ಶಾಸ್ತ್ರಜ್ಞ ಅಲ್ಲ, ಓಕೆ ಆಗ್ಬೋದು, ಏನು ತೊಂದರೆ ಇಲ್ಲ. ಆದ್ದರಿಂದ ಆದ್ದರಿಂದ ದೇವರು ಸರ್ವವ್ಯಾಪಿ ಎನ್ನುವ ಕಲ್ಪನೆ ಬಂದದ್ದು ಹಾಗೆ ಅಂತ ಚೆನ್ನಾಗಿದೆ. ವಲಸೆ ಹೋದದ್ದರಿಂದ ಅವರು ಹೋಗುವಾಗ ಅವರು ತಮ್ಮ ದೇವರನ್ನು ಕಟ್ಟಿಕೊಂಡೇ ಹೋದರು, ಬಿಟ್ಟು ಹೋಗಲಿಲ್ಲ. ಇವ ಬೇಕಾದರೆ ಬಿಟ್ಟರು, ದೇವರನ್ನು ಬಿಡಲಿಕ್ಕಿಲ್ಲ. ತಮ್ಮ ದೇವರನ್ನು ಎಲ್ಲ ಕಡೆ ಕಟ್ಟಿಕೊಂಡೇ ಹೋಗಿ ವಲಸೆ ಅನ್ನೋದು ಪ್ರಾರಂಭವಾದದ್ದರಿಂದ ದೇವರು ಸರ್ವವ್ಯಾಪಿ ಎನ್ನುವಂಥ ಕಲ್ಪನೆ ಭೌತಿಕವಾಗಿ ಹೀಗೆ ಸಮರ್ಥಿತವಾಗುವುದು ಅಂತ ಚೆನ್ನಾಗಿದೆ. ಏನು ಹೇಳೋಕ್ಕಾಗೋದಿಲ್ಲ. ಏನು ಅದು ಹೌದು ಅಲ್ಲ ಅಂದರೆ ಪ್ರತಿಯೊಂದು ಆಧ್ಯಾತ್ಮಿಕ ಸಂಗತಿಗೂ ಕೂಡ ಅದಕ್ಕೆ ಸಮಾಂತರವಾಗಿ ಭೌತಿಕವಾಗಿರತಕ್ಕ ಇನ್ನೊಂದು ಸಾಕ್ಷ್ಯ ಇದೆ. ಅದಿರಲಿ, ನೂತನ ಎನ್ನುವ ಪದ ಇದೆ ಕಾವ್ಯಭಾಷೆ ಅಂತ, ಹಾಗೆ ಕಾವ್ಯಭಾಷೆ ಬೆಳೆಯಿತು. ಆದರೆ ಮಂತ್ರ ಆಧ್ಯಾತ್ಮಿಕತೆಯ ಪ್ರಕಾರ ಕಾವ್ಯಕ್ಕೆ ಮಾಂತ್ರಿಕವಾದ ಶಕ್ತಿ ಬರಬೇಕು ಅಂತ ಬೇಂದ್ರೆ ಹೇಳ್ತಿದ್ರು. ಮಂತ್ರಶಕ್ತಿ ಕಾವ್ಯಕ್ಕೆ ಬರಬೇಕೋ ಬೇಡವೋ ಗೊತ್ತಿಲ್ಲ ನನಗೆ, ನನ್ನ ಪ್ರಕಾರ ಬಾರದಿರುವುದೇ ಒಳ್ಳೆಯದು. ಯಾಕೆಂದರೆ ಅದು ಬೇರೆ ಆಗ್ತದೆ, ಮಂತ್ರ ಆಗಲಿಕ್ಕೆ ಪ್ರಾರಂಭ ಆದರೆ ಅದು ಬೇರೆ ಒಂದು ಸಂಗತಿ. ಆದರೆ ಆಳದಲ್ಲಿ ಪ್ರತಿಯೊಂದು ಕವಿಗೂ ಇರುವಂಥ ನನ್ನದೊಂದು ಮಂತ್ರವೇ ಅಂತ. ನಿಮ್ಮ ಕಾವ್ಯ ಒಂದು ಮಂತ್ರವೇ ಅಂತ ಯಾರಾದರೂ ಹೇಳಿದರೆ ಅದು ತೆಗಳಿಕೆ ಅಂತ ಯಾರೂ ಭಾವಿಸೋದಿಲ್ಲ. ಅದೊಂದು ಭಾಳ ಆಧ್ಯಾತ್ಮಿಕ ಸ್ತರ ಅಂತ ಹೋಯ್ತು ಮೇಲೆ ಅಂತ ಭಾವಿಸ್ತಾರೆ. ಹೌದು ಅಲ್ವೋ, ಯಾರಿಗೆ ಗೊತ್ತು? ಮಂತ್ರ ಈ ಕಾವ್ಯ ಭಾಷೆ ಮಂತ್ರ ಭಾಷೆ ಆಗಬೇಕು, ಕಾವ್ಯ ಮಂತ್ರ ಆಗಬೇಕು ಅಂತ ಹೇಳಿದರೆ ಅದು ಮಂತ್ರವಾಗಿ ಇದ್ದದ್ರಿಂದ, ಭಾಷೆ ಮಂತ್ರದ ಸ್ತರದಲ್ಲಿ ಇದ್ದದ್ರಿಂದ ಮಂತ್ರ ಕಾವ್ಯವಾಗಿ ಭಾಷೆ ಪರಿಣಮಿಸುವಾಗ ಅದಕ್ಕೆ ಮರಳಿ ಮಾಂತ್ರಿಕ ಶಕ್ತಿ ಬರಬೇಕು ಅಂತ ಭಾವಿಸೋದು. ಆದ್ದರಿಂದ ಶಾಪವಾಕ್ಯ ಅಂದ್ರೇನು ಹೇಳಿದ್ದಾಗೋದಲ್ಲ, ಹೇಳಿದ್ದಾಗದನ್ನು ಶಾಪ ಅಂತ ಹೇಳ್ತಾರೆ. ಶಾಪ ಅಂತ ಏನು ಹೇಳೋದಿಲ್ಲ, ಪಾಪ ಅಂತ ಹೇಳ್ತಾರೆ. ಶಾಪ ಅಂತ ಏನು ಹೇಳೋದಿಲ್ಲ, ಮತ್ತೇನು ಶಾಪ ಅಂದ್ರೇನು? ಮಂತ್ರೋಚ್ಚಾರದ ಹಾಗೆ ಮಂತ್ರೋಚ್ಚಾರ ಮಾಡಿದರೆ ಆ ಮಂತ್ರ ಉಚ್ಚಾರದ ಫಲ, ಆ ಮಂತ್ರ ಏನು ಅರ್ಥವನ್ನು ಹೇಳ್ತದೆ ಅದರ ಫಲ ಉಂಟಾಗಬೇಕಲ್ಲ, ಆಗಿಲ್ಲದ ಮಾತ್ರ ಯಾಕೆ ಹೇಳೋದು? ಆ ಫಲ ಕಾವ್ಯದಲ್ಲಿ ಹೇಳುವಾಗಲೂ ನಿಜವಾಗಿ ಭಾವಿಸಿ ನಿಜವಾಗಿ ಮಾತಾಡಿದರೆ, ನಿಜವಾದ ಮಾತಾಗಿದ್ದರೆ ಅದು ಅದರ ಫಲವನ್ನು ಮಾಡಿಯೇ ಮಾಡ್ತದೆ. ಮಾತಿಗೆ ಆ ಸಾಮರ್ಥ್ಯ ಇದೆ ಅಂತ. ಯಾಕೆಂದರೆ ಆ ಸಾಮರ್ಥ್ಯದಿಂದಲೇ ಮಾತು ಎನ್ನುವುದು ಹುಟ್ಟಿದ್ದು, ವೇದಗಳು ಮಂತ್ರ ಅಂತ ಹೇಳುವುದು ಈ ಅರ್ಥದಲ್ಲಿ ಅಂತ. ಭಾಷೆಗಾಯಿತು. ನೂತನ ಅಂತ ಹೇಳಿದರೆ ಇನ್ನೊಂದು ಅರ್ಥ ಇದೆ. ಅಪೌರುಷೇಯವಾದ ವೇದ ಒಪ್ಪುವ, ಅದಕ್ಕಿರುವ ಕನಸೇನು? ಏನಾಗುವುದಕ್ಕೆ ಸಾಧ್ಯ? ಯಾವ ಬೇರಿಗೆ ಫಲವಾಗಬೇಕು ಎನ್ನುವ ಕನಸನ್ನು ಅದು ಸಹಜ ಅಂತ ನಾವು ಒಪ್ಪಿದರೆ, ಹಾಗಾದರೆ ಅಪೌರುಷೇಯವಾಗಿರತಕ್ಕ ವೇದಕ್ಕೆ ಯಾವ ಕನಸು ಕಾಣುವುದಕ್ಕೆ ಸಾಧ್ಯ? ಅದು ಪೌರುಷೇಯವಾಗಬೇಕು, ಒಂದು ಪಾತ್ರವಾಗಬೇಕು, ತಾನು ಒಂದು ಪಾತ್ರವಾಗಬೇಕು ಅಂತ. ಪಾತ್ರ ಅಂದರೆ ಎರಡು ಅರ್ಥ, ತಾನು ಹರಿಯುವುದಕ್ಕೆ ಯೋಗ್ಯವಾದ ನೆಲೆ ಜಾಗ, ಇನ್ನೊಂದು ಪಾತ್ರ. ನಾವು ಹೇಳ್ತೇವಲ್ಲ ಪಾತ್ರ ಚಿತ್ರಣ ಅಂತ, ಪಾತ್ರವಾಗಬೇಕು ಅಂತ. ವೇದಕ್ಕೆ ತಾನು ಒಂದು ವ್ಯಕ್ತಿಯ ಅನುಭವವಾಗಬೇಕೆನ್ನುವ ಆಸೆ. ಅಪೌರುಷೇಯವಾಗಿ ಇದ್ದದ್ದಕ್ಕೆ ತಾನು ಒಂದು ಪುರುಷನ, ಪುರುಷ ಅಂದರೆ ಗಂಡಸು ಅಂತಲ್ಲ, ಗಂಡಸು ಆಗ್ಬೋದು ಹೆಂಗಸು ಆಗ್ಬೋದು,
ಒಂದು ಪಾತ್ರ ಒಂದು ವ್ಯಕ್ತಿಯ ಅನುಭವವಾಗಬೇಕೆನ್ನುವುದು ಆಸೆ. ಈ ಆಸೆ ಮಾತ್ರ ಸಹಜ. ಬೇರಿಗೆ ಹಣ್ಣಿನ ಆಸೆಯ ಹಣ್ಣಾಗಬೇಕೆನ್ನುವ ಆಸೆ ಇದ್ದಂತೆ ಪೂರ್ವಿಕನಿಗೆ ನೂತನನಾಗಬೇಕೆನ್ನುವ ಆಸೆ ಇದ್ದರೆ ಅದರ ಅರ್ಥ ಎಂಥದ್ದು ಅಂದರೆ ಅಪೌರುಷೇಯಕ್ಕೆ ತಾನು ಒಂದು ವ್ಯಕ್ತಿಯ ಅನುಭವವಾಗಬೇಕು. ವೇದವು ವ್ಯಕ್ತಿಯ ಅನುಭವವಾಗಿ ಕೃತಾರ್ಥವಾಗುವುದು. ಭಿನ್ನ ಸ್ಥಿತಿಗೆ ಹೋಗಬೇಕೆನ್ನುವ ಅಭೀಪ್ಸೆಯೇ ಜೀವನದ ಮೂಲ. ಇರುವ ಸ್ಥಿತಿಗಿಂತ ಭಿನ್ನವಾದ ಸ್ಥಿತಿ, ಇರುವ ಸ್ಥಿತಿ ಅಪೌರುಷೇಯ, ಸಾಧಾರಣೀಕರಣ, ಅದು ಎಲ್ಲರದ್ದು, ಯಾರಿಗೆ ಬೇಕೋ ಅದು. ಅದರ ಹತ್ರ ಕೇಳಿದರೆ ನಿನಗೆ ಎಂತಾಗಬೇಕು ಅಂತಲ್ಲ, ಯಾರಾದರೂ ಒಬ್ಬ ನನ್ನನ್ನು ಎತ್ತಿಕೊಂಡ್ರೆ ಸಾಕು, ಒಬ್ಬ ಋಷಿ, ಯಾರು ಆಗ್ಬೋದು, ಎತ್ತಿಕೊಂಡವನು ಋಷಿ, ಋಷಿಯೇ ಎತ್ತಿಕೊಳ್ಳೋದು ಅಂತಲ್ಲ, ಎತ್ತಿಕೊಂಡವನು ಋಷಿ. ಓಹೋ, ಇದಕ್ಕೆ ಏನು ಗಮಕ ಅಂದರೆ ಇದು ನೀವು ಕಲ್ಪಿಸಿ ಹೇಳುವುದಾ? ಅಲ್ಲ ಸ್ವಾಮಿ, ಇದು ಹೀಗಿದೆ. ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಏನು ಹೇಳ್ತಾನೆ? ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ವೇದಾಂತ ಕೃತ್ ವೇದವಿದೇ ವಚಾಹಂ. ಎಲ್ಲ ವೇದಗಳನ್ನು ನೀವು ಅಧ್ಯಯನ ಮಾಡಿದ್ದೀರಾ? ಸುಮ್ಮನೆ ಒಂದು ಮಾತಿಗೆ ಹೇಳಿದ್ದಾನೆ, ಒಬ್ಬರ ಹತ್ರ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಕೃಷ್ಣ ಒಬ್ಬರ ಹತ್ರ ಪಂಡಿತನ ಹತ್ರ ಕೇಳ್ತಾನೆ, ನೀವು ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದೀರಾ? ಮಾಡಿ. ಹಾಗಾದರೆ ಅದರಲ್ಲಿ ಇರುವುದೆಂಥದ್ದು ಹೇಳಿ, ಎಂಥದ್ದು? ನನ್ನದೇ ಕಥೆ ಅಂತ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯಃ, ವೇದವೇದ್ಯನಾದವನು ಭಗವಂತ ಅಂತ ಹೇಳುವುದು ಈ ಕಾರಣಕ್ಕೆ. ಭಗವಂತ ಅಂದರೆ ವೇದ ಕನಸು ಕಂಡ ಒಂದು ವ್ಯಕ್ತಿಯ ಪಾತ್ರ, ಅದು ಹೇಳಿತು. ವೇದವನ್ನು ಬೈದಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ, ವೇದವನ್ನು ಬೈದಿದ್ದಾನೆ. ಬಹಳ ವೈದಿಕರಿಗೆ ಬಹಳ ಬೇಜಾರಾಗಿದೆ. ಛೇ, ಹೀಗೆ ಹೇಳ್ತಾನಲ್ಲ, ನಿಸ್ತ್ರೈಗುಣ್ಯೋ ಭವಾರ್ಜುನ, ತ್ರೈಗುಣ್ಯ ವಿಷಯ ವೇದ, ಓದಿ ಭಗವದ್ಗೀತೆ, ಇದಕ್ಕೋಸ್ಕರ ಆದರೂ ಓದಿ. ತ್ರೈಗುಣ್ಯ ವಿಷಯ ವೇದ, ಅದರಲ್ಲಿರುವುದು ತ್ರಿಗುಣಗಳ ಸತ್ವರಜಸ್ಸು ತಮಸ್ಸುಗಳ ಕೋಲಾಹಲದ ಸಮಾಚಾರ. ತ್ರೈಗುಣ್ಯ ವಿಷಯ ವೇದ, ನೀನು ಆಗಬೇಕಾದ್ದೇನು, ಅದರ ಗೊಡವೆ ನಿನಗೆ ಬೇಡ, ನೀನು ತ್ರಿಗುಣಗಳ ಗೊಡವೆ ಬಿಡು, ನಿಸ್ತ್ರೈಗುಣ್ಯನಾಗು ಅಂತ ಕೃಷ್ಣ ಹೇಳ್ತಾನಲ್ಲ. ಅದು ಮೇಲ್ನೋಟಕ್ಕೆ ಹಾಗೆ ಕಾಣುತ್ತದೆ, ಒಳನೋಟಕ್ಕೆ ಬೇರೆ ಇದೆ ಅಂತ ಭಾಳ ಜನ ಬರೆದಿದ್ದಾರೆ. ಅದು ಹೌದು, ಅದು ನಾನು ಅಲ್ಲಗಳಿದಲ್ಲ. ಯಾಕೆಂದರೆ ಹೀಗೆ ಹೇಳಿದ ಕೃಷ್ಣನೇ, ನಿಸ್ತ್ರೈಗುಣ್ಯನಾಗುವಂತ ಹೇಳಿದ ಕೃಷ್ಣನೇ ವೇದದಲ್ಲಿ ಇರುವುದು ನನ್ನದೇ ಕಥೆ ಅಂತ ಹೇಳ್ತಾನೆ. ವೇದ ಇಷ್ಟ ಸರ್ವೈ, ಅದನ್ನು ಎರಡನ್ನು ಕೂಡಿಸಬೇಕಲ್ಲ. ವಿದ್ವಾಂಸರಿಗೆ ಇಡೀ ದೊಡ್ಡ ಸಮಸ್ಯೆ ಅಂತ ಗೊತ್ತಂದ್ರೆ ಕೂಡಿಸೋದು, ಕಳೆಯೋದಲ್ಲ. ಅವರು ಕಳೆದು ಹೋಗದೆ ಅವರಿಗೆ ಯಾವುದನ್ನು ಕೂಡಿಸಲಿಕ್ಕಾಗೋದಿಲ್ಲ. ಅವರು ಗಟ್ಟಿ ಇದ್ದರೆ ಅವರಿಗೆ ಕೂಡಿಸಲಿಕ್ಕಾಗೋದಿಲ್ಲ, ಎಲ್ಲ ತಪ್ಪುಗಳೇ ಕಾಣೋದು, ದ್ವೈತ ಅದ್ವೈತ ಮತ್ತು ಕೋಲಾಹಲವೇ. ಅವರೇ ಕಳೆದು ಹೋದರೆ ಆಗ ಕುಡಿಸಲಿಕ್ಕೆ ಆಗ್ತದೋ ಏನೋ ಗೊತ್ತಿಲ್ಲ ನನಗೆ, ಹೀಗಿದೆ. ಏನಾಯಿತು? ನಂದೇ ಕಥೆ ಅಂತ ಹೇಳ್ತಾನೆ. ಇದರ ಅರ್ಥ ಏನು? ವೇದದಲ್ಲಿ ಇರೋದಿಲ್ಲ ನಂದೇ ಕಥೆ ಅಂದರೆ ಅರ್ಥ ಏನು? ಅದು ವೇದ ಕಂಡ ಕನಸು ಅಂತ, ಅದು ವೇದದ ಇಚ್ಛೆ. ಅದು ಅಪೌರುಷೇಯ ವಾಣಿ, ಒಬ್ಬ ವ್ಯಕ್ತಿಯ ಅನುಭವವಾಗಿ. ತಾನು ಮಾತ್ರ ಅಂತ ಅಲ್ಲ ಕೃಷ್ಣ ಹೇಳುವುದು, ಮತ್ತೊಂದು ಕಡೆ ಹೇಳ್ತಾನೆ ಅದೇ ಗೀತೆಯಲ್ಲಿ, ಯಾವಾನ್ ಅರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು, ಅಂಡರ್ಲೈನ್, ಸಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ವೇದದಲ್ಲಿ ಏನು, ಸರ್ವ ವೇದಗಳಲ್ಲಿ ಏನು ಹೇಳಿದೆ ಅದು ಎಲ್ಲವೂ ಬ್ರಹ್ಮಜ್ಞಾನಿಯ ಅನುಭವದಲ್ಲಿ ಅಂತರ್ಗತವಾಗಿದೆ. ಇದು ಒಂದು ಪಾತ್ರ, ಒಂದು ವ್ಯಕ್ತಿಯ ಅನುಭವದಲ್ಲಿ ವೇದದ ಸಮಗ್ರ ಸಂಗತಿಯು ಇದೆ ಅಂತಲ್ವ ಹೇಳೋದು. ಅವನು ವೇದ ನಾವು ಓದಿದಂತೆ ಓದಬೇಕಾಗಿಲ್ಲ, ನಾವು ಓದಿದ ಹಾಗೆ ಓದಿದರೆ ನಮಗೆ ಹಾಗೆ ಆಗಲಿಕ್ಕೂ ಇಲ್ಲ, ಅದು ಬೇರೆಯೇ ರೀತಿ ಇದೆ. ಹಾಗಾದರೆ ಇದು ಗಟ್ಟಿ ಹೇಳ್ತಾನೆ, ಅವತಾರ ಪುರುಷ ಒಬ್ಬ ಬೇಕಾಗಿದೆ. ಅವನು ಹೇಳ್ತಾನೆ ಅದನ್ನು, ಅವನು ಹೇಳಿದವನು ನಾವು ಅವತಾರ ಪುರುಷ ಅಂತ ಹೇಳೋದು. ಯಾರು ಹೇಳಿದರೆ ಅವನು ಅವತಾರ ಪುರುಷನೇ, ವೇದದಲ್ಲಿ ನನ್ನ ಕಥೆ ಇದೆ ಅಂತ ಯಾರು ಹೇಳ್ತಾನೆ? ಅವನು ಈ ಲೋಕದವನಲ್ಲ, ಈ ಕಾಲದವನಲ್ಲ, ಈ ಕಾಲದವನಾಗಿ ಈ ಲೋಕದವನಾಗಿ ಮಾತ್ರ ಇಲ್ಲ, ಅವನು ಎಲ್ಲ ಕಾಲದಲ್ಲಿಯೂ ಇದ್ದಾನೆ.
ಹಾಗೆ ನೂತನ ಅಂತ ಹೇಳಿದರೆ, ವೇದ ಈ ಮಾತನ್ನು ಹೇಳಿದರೆ ಅದು ಒಬ್ಬ ವ್ಯಕ್ತಿಯ ಅನುಭವವಾಗುವುದಕ್ಕೆ ಕಾಯ್ತಾ ಇದೆ ಅಂತ ಅರ್ಥ. ಈ ಕಾಯುವಿಕೆಯ ಒಂದು ಮುಖ ನಮಗೆ ವಾಲ್ಮೀಕಿಯ ಯಾರು ಗುಣಾಢ್ಯ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಹ ಅಂತ ಎನ್ನುವ ಪ್ರಶ್ನೆಯ ಒಳಗೆ ಅಂತರ್ಗತವಾಗಿದೆ. ಯಾರು ಒಳ್ಳೆಯವ, ಯಾರು ಸತ್ಪಾತ್ರ, ಯಾರು ವೇದದ ಕನಸಿಗೆ ಜೀವ ಕೊಡಬಲ್ಲವ, ಯಾರು ನೂತನ, ಯಾರು ನೂತನ ದಾರಿಯನ್ನು ತೆರೆಯಬಲ್ಲವ, ಅಂಥವನೊಬ್ಬನನ್ನು ನೀವು ನೋಡಿದ್ದೀರಾ? ನೋಡಿದರೆ ನೀವು ಕೃತಾರ್ಥರು, ನನಗೆ ಹೇಳಿ ಸ್ವಲ್ಪ ಆ ಕಥೆ ಅಂತ ಹೇಳೋದು. ಇದು ದರ್ಶನ. ಆದ್ದರಿಂದ ನಾವು ಹೇಳ್ತಾ ಇರೋದೇನೆಂದರೆ ಅದು ವೈದಿಕ ಪರಂಪರೆ. ರಾಮಾಯಣ ವೈದಿಕ ಪರಂಪರೆ, ರಾಮಾಯಣದಲ್ಲಿ ಇದೆ, ಇದು ಪೀಠಿಕಾ ಭಾಗದಲ್ಲಿ ಇದೆ. ಏನಿದೆ? ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ವೇದವೇದ್ಯನಾಗಿರತಕ್ಕ, ವೇದಗಳಿಂದ ಮಾತ್ರ ತಿಳಿದು ಬರತಕ್ಕ ಭಗವಂತ, ವೇದವೇದ್ಯನಾಗಿರತಕ್ಕ ಭಗವಂತ ಪರಮಾತ್ಮ ಅಂತ ಪರೇ ಪುಂಸಿ, ವೇದವೇದ್ಯೇ ಪರೇ ಪುಂಸಿ ಜಾತ್ ಪರಮ ಪುರುಷನಾಗಿರತಕ್ಕ ಭಗವಂತ ದಶರಥನ ಮಗನಾಗಿ ಹುಟ್ಟಿದ. ಜಾತೆ ದಶರಥಾತ್ಮಜೆ ಹುಟ್ಟಿದಾಗ ವೇದಕ್ಕೆ ಸುಮ್ಮನಿರಲಿಕ್ಕೆ ಸಾಧ್ಯ ಆಗಲಿಲ್ಲ. ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಅದು ವೇದವು ತಾನು ಸುಮ್ಮಗಿರಲಾರದೆ ವೇದ ವೇದ್ಯನನ್ನು ಅನುಸರಿಸುವುದೇ ತನ್ನ ಸ್ವಭಾವವೆಂಬಂತೆ ವೇದವು ರಾಮಾಯಣವೆಂಬ ಕಾವ್ಯವಾಗಿ ಪರಿಣಮಿಸಿತು. ಸಾಕ್ಷಾತ್ ರಾಮಾಯಣಾತ್ಮ, ವೇದ ರಾಮಾಯಣ ಆಯಿತು. ಲೌಕಿಕ ಭಾಷೆ, ವೈದಿಕ ಭಾಷೆ ಲೌಕಿಕ ಭಾಷೆಯಾಗಿ ಕೃತಾರ್ಥ ಆಯಿತು. ನಾವು ಈಗ ಸಂಪನ್ನವಾಯಿತು, ಲೌಕಿಕ ಭಾಷೆಯಾಗಿ ಸಂಪನ್ನವಾಯಿತು. ಸಂಪನ್ನ ಆಯಿತು ಅಂದರೆ ಮುಗೀತು ಅಂತ ಸಮಾಪನ, ಅದು ಒಟ್ಟಿಗಾದರೆ ಸಂಪನ್ನ ಆಗ್ತದೆ. ಕೃತಾರ್ಥವಾಯಿತು, ವೇದದಲ್ಲಿ ಅಮೂರ್ತವಾಗಿ ಹೇಳಿರತಕ್ಕ ಸಂಗತಿ ರಾಮನಾಗಿ ದಶರಥನ ಮಗ, ಅವನಿಗೊಂದು ವಿಳಾಸ ಇದೆ, ದಶರಥನ ಮಗನಾಗಿ ಹುಟ್ಟಿದಾಗ ಹುಟ್ಟಿದ್ದರಿಂದ ವೇದವು ರಾಮಾಯಣ ಆಯಿತು, ಮಂತ್ರವು ಕಾವ್ಯ ಆಯಿತು. ಹೀಗೆ ಸಂಬಂಧ ಇದೆ. ಇದೇನು? ಇದು ಪೂರ್ವಿಕ ಮತ್ತು ನೂತನರ ಸಂಬಂಧ. ಇದು ಹೀಗಿದೆ, ಹಾಗಾಗದಿರಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂಟಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ಮತ್ತೆ ಪುನರುಜ್ಜೀವನ ಆಗ್ತಾ ಹೋಗುವುದಂದರೆ ಹೀಗೆ ನೂತನ ಆಗ್ತಾ ಹೋಗುವುದು, ಹೊಸತಾಗುತ್ತಾ ಹೋಗುವುದು, ಹೊಸದಾಗುವುದು. ಇದನ್ನು ನಾವು ವೇದ ಮತ್ತು ರಾಮಾಯಣದ ಸಂಬಂಧದಲ್ಲಿ ಕಾಣ್ತೇವೆ. ಆ ಸಂಬಂಧದ ಸೂಕ್ಷ್ಮವನ್ನು ನಮಗೆ ಹೇಳುವಂಥದ್ದು, ಸೂಚಿಸುವಂಥದ್ದು ಆ ಋಕ್ ಯಾವುದು? ಪೂರ್ವೇಭಿರುಷಿಭಿರಿಡ್ಯ ನೂತನ ಇರುತ್ತ ಅಂತ. ಹಾಗೆ ನೂತನ ಅಂತ ಹೇಳಿದರೆ ಇನ್ನೊಂದು ಅರ್ಥ ಎಂಥದ್ದು ಅಂದರೆ ಭಗವದ್ ಅವತಾರ ಅಂತ, ದೇವರ ಅವತಾರ ತಾಳುವ ಅಂತ, ತಾಳ್ತಾನೆ ಅಂತ. ದೇವರು ಅವತಾರ ತಾಳ್ತಾನೆ, ಯಾಕೆ ಯಾಕೆ ತಾಳ್ತಾನೆ? ನೂತನವಾದ ಒಂದು ದಾರಿಯನ್ನು ತೋರಿಸಲಿಕ್ಕೆ, ಹೀಗೊಂದು ದಾರಿ ಇದೆ ಅಂತ. ಜಡವಾದ ದಾರಿ ಅಲ್ಲ. ಅಂದರೆ ಏನು? ನಮಗೆ ಅದು ಬೇಕು ಇದು ಬೇಕು ಅಂತ ಹೋರಾಟ ಮಾಡ್ತಾ, ಸಿಂಹಾಸನಗಳನ್ನು ರಕ್ತ ಕಲುಷಿತ ಮಾಡ್ತಾ, ಯುದ್ಧ ಎನ್ನುವುದು ಅದಕ್ಕಿಂತ ದೊಡ್ಡ ವಿಷಯವೇ ಇಲ್ಲ ಅಂತ. ಅಯ್ಯೋ ದೇವ, ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ದೇಶವಾಗಿರತಕ್ಕ ಅಮೇರಿಕಾ, ಹಾಗೆ ಹೇಳ್ತಾರೆ ಶ್ರೀಮಂತ ದೇಶ ಅಂತ. ಕೆಲವರು ಅದು ಅಲ್ಲಿ ಇನ್ನೊಂದು ದೇಶ ಉಂಟು ಅಂತ ಕೆಲವರು ಹೇಳ್ತಾರೆ. ಆಗಲಿ, ತೊಂದರೆ ಇಲ್ಲ, ಒಳ್ಳೆಯದಿರಲಿ. ಅಮೇರಿಕಾ ಶ್ರೀಮಂತ ಆದದ್ದು ಹೇಗೆ? ಅಸ್ತ್ರಶಸ್ತ್ರಗಳನ್ನು ಉತ್ಪಾದನೆ ಮಾಡಿ ಅಷ್ಟೇ, ಬೇರೆ ಯಾವುದರಿಂದಲೂ ಅಲ್ಲ. ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿ, ಅದರ ಅರ್ಥ ಜಗಳವನ್ನು ಹಚ್ಚಿ
ಆ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡುವುದಕ್ಕೆ ಬೇಕಾಗಿರತಕ್ಕ ಒಂದು ಸಂದರ್ಭ ಯಾವುದು? ಯುದ್ಧ. ಯುದ್ಧ ಅಂದರೆ ಜಗಳ ಆಗಬೇಕು, ಅದು ಚಿಕ್ಕದಾಗ್ಬೋದು, ದೊಡ್ಡದಾಗ ಎಂಥ ಬೇಕಾದಾಗ್ಬೋದು. ಅಂತಹ ಜಗಳವನ್ನು ಹಚ್ಚಿ ಇಬ್ಬರಿದ್ದರೆ ಇವರಿಗೆ ಬುದ್ಧಿ ಇಲ್ಲದ್ದಕ್ಕೆ ಇವರು ಅವರು ಹಚ್ಚಿದ ಜಗಳವನ್ನು, ಇದು ಪಾಶ್ಚಾತ್ಯ ಪ್ರಣೀತ ಮಹಾ ಮೇಧಾವಿಗಳು ಅಂತ ಹೇಳಿ ಅವರ ಮಾತನ್ನು ನಂಬಿ ನಾವು ಜಗಳ ಮಾಡಿ ಅವರು ಕೊಟ್ಟ ಆಯುಧವನ್ನು ಕೈಯಲ್ಲಿ ಹಿಡಿದು ನಾವು ಜಗಳ ಮಾಡುತ್ತೇವಲ್ಲ, ಏನು ಹೇಳಬೇಕು ಇದಕ್ಕೆ? ನೀವು ಅಮೆರಿಕವನ್ನು ಟೀಕಿಸಿ, ಛೇ ನಮ್ಮ ಒಳಗಿರುವ ಕನಸು ಏನು ಅಂದರೆ ನೂತನ ಆಗುವುದು ಹೇಗೆ ಅಂದರೆ ಅಲ್ಲಿ ಒಂದು ಇರುವುದು, ಅವರಿರುವುದು ಅಲ್ಲಿಯೇ ಅಂತ. ಸದ್ಯ ಅವರು ಇಲ್ಲಿಲ್ಲ, ಬಹಳ ಆಶ್ಚರ್ಯ ಇದು. ಅಂದರೆ ಮನಸ್ಸು ಹೇಗೆ ಅದು ಶೋಧನೆ ಮಾಡುವುದಕ್ಕೆ ಇಳಿಯುವುದೇ ಇಲ್ಲ. ಲೋಕದಲ್ಲಿ ಫ್ಯಾಷನ್ ಯಾವುದು, ಅವನು ಎಂತ ಮಾಡಿದ್ರೆ ನಾನು ಹಾಗೆ ಮಾಡಬೇಕಷ್ಟೇ. ಅವನನ್ನು ನನಗೆ ನೋಡಲಿಕ್ಕೆ ಆಗದಿದ್ದರೂ ನಾನು ಮಾಡುವುದು ಅವನು ಮಾಡಿದ್ದಾನೆ, ಬೇರೆ ಎಂಥದ್ದು ಅವನೇನು ಮಾಡಿದ ನನಗೆ ಮಾದರಿ. ಅದು ವಿಚಿತ್ರ ಪ್ರಪಂಚ. ಇಷ್ಟು ಅನುಕರಣಶೀಲವಾದ ಪ್ರಪಂಚ ಹೊಸತಾಗುವುದು ಹೇಗೆ? ಇಂಪಾಸಿಬಲ್. ಹೊಸ ದಾರಿ ಒಂದಿದೆ ಅಂತ ಗೊತ್ತಾಗಬೇಕಾದ್ರೆ ಆ ದಾರಿ ಭಿನ್ನವಾದ ದಾರಿ ಆಗಿರಬೇಕು, ಇಷ್ಟರವರೆಗೆ ನಡೆದ ದಾರಿ ಆಗಿರಬಾರ್ದು. ಅದನ್ನು ಮಾತ್ರ ಹೊಸತು ಅಂತ ನಾವು ಹೇಳೋದು. ಅವನು ಹೋದ ದಾರಿಯಲ್ಲಿ ನಾನು ಹೋಗಿ ಗುಂಡಿಗೆ ಬೀಳ್ತೇನೆ ಅಂತ ಹೇಳಿದರೆ ಅದನ್ನು ಹೊಸ ದಾರಿ ಅಂತ ಯಾರೂ ಹೇಳೋದಿಲ್ಲ. ಧರ್ಮದಲ್ಲಿಯೂ ಅಷ್ಟೇ, ಸಂಸ್ಕೃತಿಯಲ್ಲಿಯೂ ಅಷ್ಟೇ, ಸಾಮಾಜಿಕ ಸಂದರ್ಭದಲ್ಲಿಯೂ ಅಷ್ಟೇ. ಹೊಸ ದಾರಿ ಕಲ್ಪಿಸದೇ ಇದ್ದ ದಾರಿ ಅದು. ಇದು ಉಳಿದದ್ದೆಲ್ಲ ಕಲ್ಪಿತವಾದದ್ದು. ಅಂದರೆ ಏನು ಮಾಡ್ತಾ ಇದ್ದಾರೆ, ಅದು ಫ್ಯಾಷನ್. ಅದು ಜಗಳ ಮಾಡೋದು ಫ್ಯಾಷನ್, ಅವರಿಗಿಂತ ಚೆನ್ನಾಗಿ ನಾವು ಹೋರಾಡಬಲ್ಲೆವು ಅಂತ ಹೇಳುವುದು. ಈಗ ಸಹ ಉಂಟು ಒಂದು ಹೀಗೆ ಬಹಳ ಚಿತ್ರವಿಚಿತ್ರವಾಗಿರತಕ್ಕ ಸಂಗತಿ ಇದೆ. ಹೊಸ ದಾರಿಯನ್ನು ಕಂಡುಕೊಳ್ಳಬೇಕು. ಹೊಸ ದಾರಿ ಭಿನ್ನವಾದ ದಾರಿಯಾಗಿರ್ತದೆ, ಅದಕ್ಕೆ ದೇವರೇ ಇಳಿದು ಬರಬೇಕು ಅಂತ ಹೇಳುವುದು. ಮನುಷ್ಯರ ಪಾಡು ಹಾಗಿದೆ ಅಂತ, ದೇವರು ಇಳಿದು ಬಂದ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತಲ್ಲ, ಅದು ಹಾಗೆ ಅಲ್ಲದ ಅರ್ಥ. ಮನುಷ್ಯರ ಪಾಡನ್ನು ಸೂಚಿಸುವುದದು, ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಭಾಳ ಸ್ಪಷ್ಟವಾಗಿ. ನನಗೆ ಏನೂ ಆಗಬೇಕಾಗಿಲ್ಲ, ನನಗೆ ಯಾರಿಂದಲೂ ಏನು ಮೂರು ಲೋಕದಲ್ಲಿಯೂ ಕಶ್ಚಿತ್ ಅರ್ಥ ವ್ಯಪಾಶ್ರಯ ಏನೂ ಆಗಬೇಕಾಗಿಲ್ಲ. ಆದರೂ ನಾನು ನಿರಂತರ ದುಡಿತೇನೆ, ಕುದುರೆಗಳನ್ನು ಸಾಕ್ತೇನೆ, ಗೋವುಗಳನ್ನು ಮಾತ್ರ ಅಲ್ಲ. ವೈಶ್ಯರಿಗೆ ಬ್ರಾಹ್ಮಣರಿಗೆ ಗೋವು, ಕ್ಷತ್ರಿಯರಿಗೆ ಕುದುರೆ, ಇದು ಎರಡನ್ನೂ ಸಾಕಿದವ ಕೃಷ್ಣ. ಅವನ ಪಾಡೆ ಕುದುರೆಯನ್ನು ಸಾಕ್ತಾನೆ ಅಲ್ಲ. ನಿಮಗೆ ನನಗೆ ಏನಾಗಬೇಕಾಗಿಲ್ಲದಿದ್ದರೂ ನಿಮ್ಮನ್ನು ಒಲಿಸಿಕೊಳ್ಳುವ ಯಾವ ತಂತ್ರವೂ ನನ್ನ ಮಾರ್ಗ ಅಲ್ಲ. ಅಲ್ಲದಿದ್ದರೂ ಯಾಕೆ ಮಾಡ್ತೇನೆ ಅಂದರೆ ನನ್ನನ್ನು ನೋಡಿ ಆದರೂ ಕಲಿಯಿರಿ. ಯಾಕೆ ಅಂದರೆ ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡುವುದು ನಿಮ್ಮ ಸ್ವಭಾವಗತವಾಗಿರತಕ್ಕ ಸಂಗತಿಯಲ್ಲವೇ, ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ. ನನ್ನನ್ನು ನೋಡಿ ಆದರೂ ಕಲಿಯಿರಿ, ಇನ್ನೊಬ್ಬರನ್ನು ನೋಡಿಯಲ್ಲ ಅಂತ. ಅದಕ್ಕೋಸ್ಕರ ಬರುವುದು ದೇವರು ಒದ್ದಾಡಲಿಕ್ಕೆ. ಒದ್ದಾಡಬೇಕಾಗಿ ಇಲ್ಲದವನು ನಮಗಿಂತ ಚೆನ್ನಾಗಿ ಒದ್ದಾಡಲಿಕ್ಕೆ, ದೇವರಂತೆ ಹೆಂಡತಿಯ ವಿರಹವನ್ನು ಅನುಭವಿಸಲಿಕ್ಕೆ ಮನುಷ್ಯ ಮಾತ್ರರಿಗೆ ಕಷ್ಟ ಅಂತ ನನ್ನ ಸೀಮಿತವಾದ ಅನುಭವ. ರಾಮನನ್ನು ನೋಡಬೇಕು ಒಂದು ಸೀತಾ ವಿರಹದಲ್ಲಿ. ಛೇ ಹೇಳ್ಕೆಲ್ಲವರು ಹೇಳ್ತಾರೆ ಆ ಮಾತುಗಳೆಲ್ಲ ಚೆನ್ನಾಗಿಲ್ಲ, ಈ ಕೆಲವು ಮಾತುಗಳೆಲ್ಲ ಇವೆ, ಅದು ಬೇರೆ ವಿಷಯ ಅಲ್ಲ. ಇಷ್ಟು ತೀವ್ರವಾಗಿ ಒಂದು ವಿರಹವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟಾ ಅಂದರೆ ಅದೊಂದು ಮಾದರಿ ಅಂತ. ಅದು ಹಾಗೆ ಒಂದು ಮಾದರಿ. ಅದು ಏನಂದರೆ ನಿಜವಾದದ್ದಾಗಿದ್ದರೆ ಪ್ರೀತಿ ಅದು ಹಾಗೆ ಪ್ರಕಟವಾಗದೇ ಇರುವುದಿಲ್ಲ, ತೋರಿಸುವುದಲ್ಲ ಇನ್ನೊಬ್ಬರಿಗೆ. ಇನ್ನೊಬ್ಬರಿಗೆ ತೋರಿಸಲಿಕ್ಕಲ್ಲ, ದೇವರಲ್ಲಿ ನಟನೆ ಮತ್ತು ಸ್ವಾನುಭವ ಎರಡು ಏನೂ ಕಿಂಚಿತ್ ವ್ಯತ್ಯಾಸವಿಲ್ಲದೆ ಸೇರಿ ಹೋಗಿದೆ. ನಮ್ಮದು ನಟನೆ, ಅನುಭವವಿಲ್ಲ. ದೇವರಿಗೆ ಎರಡೂ ಒಂದೇ, ದೇವರಿಗೆ ನಟನೆಯೂ ಒಂದೇ. ಆದರೆ ದೇವರಿಗೆ ಒಂದು ಕಷ್ಟ ಏನು ಅಂದರೆ, ತಪ್ಪಿಸ್ಕೊಳ್ಬೇಡಿ ದೇವರಿಗೆ ಕಷ್ಟ ಅಂತ ಹೇಳಿದೆ ಅಂತ. ದೇವರಿಗೆ ನಟನೆ ಮಾಡದೆ ಏನನ್ನೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ಇವರು ನಟನೆ ಮಾಡುವುದು ತೋರಿಸಲಿಕ್ಕೆ, ಅದು ನಟನೆ ಎನ್ನುವ ಪದದಲ್ಲಿಯೇ ಇದೆ, ಅದು ನಟನೆ ಅಂತ. ದೇವರು ನಟನೆ ಮಾಡುವುದು ಯಾಕೆಂದರೆ ಪಡೀಲಿಕ್ಕೆ.
ಅನುಭವವನ್ನು ಪಡೆಯುವುದಕ್ಕೆ ದೇವರಿಗೆ ನಟನೆ ಬೇರೆ, ಸ್ವಾನುಭವ ಬೇರೆ ಅಲ್ಲ. ಅವನು ನಟಿಸಿದರೆ, ವಿರಹವನ್ನು ನಟಿಸಿದರೆ ಅದು ವಿರಹಾನುಭವವೇ, ಅದು ನಟನೆಯಲ್ಲ, ಅದು ದೇವರಿಗೆ ಮಾತ್ರ. ಹೀಗೆ ತೋರಿಸಲಿಕ್ಕೆ ನಮ್ಮ ಪಾಡನ್ನು ನಮಗೆ ತೋರಿಸಿ, ಇದಕ್ಕಿಂತ ಭಿನ್ನವಾದ ಇನ್ನೊಂದು ಪಾಡಿದೆ ಅಂತ, ಇದಕ್ಕಿಂತ ಭಿನ್ನವಾಗಿರತಕ್ಕ ಬದುಕನ್ನು ಅನುಭವಿಸತಕ್ಕ ಇನ್ನೊಂದು ರೀತಿ ಉಂಟು ಅಂತ. ಬದುಕು ಒಂದೇ ಇಬ್ಬರಿಗೂ, ಆದರೆ ಬದುಕನ್ನು ಅನುಭವಿಸುವ ಇನ್ನೊಂದು ರೀತಿ ಇದೆ ಅಂತ ಅದನ್ನು ತೋರಿಸಬೇಕಾದ್ರೆ, ನಾನೇ ಬರಬೇಕಷ್ಟೆ, ಅನುಭವಿಸಬೇಕಷ್ಟೆ. ನನಗೆ ನಿಜವಾಗಿ ಬೇಕಿಲ್ಲ ಇದು, ಆದರೆ ಉಪಾಯ ಇಲ್ಲ. ನೀವು ಬಹಳ ಕಾದಿದ್ದೀರಲ್ಲ, ವಾಲ್ಮೀಕಿ ಅಂತ ಅವನು ಕಾದಿದ್ದಾನಲ್ಲ, ವಾಲ್ಮೀಕಿ ಮಾತ್ರ ಕಾದದ್ದಲ್ಲ, ರಾಮಾಯಣದ ಒಳಗಿನ ಕಡೆಯಿಂದ ನೀವು ನೋಡಿದರೆ ವಾಲ್ಮೀಕಿ ಮಾತ್ರ ಇಂಥ ಒಬ್ಬ ಯಾರಾದರೂ ಇದಾನೋ ಎನ್ನುವ ಪ್ರಶ್ನೆಯನ್ನು ತನ್ನ ಒಳಗಡೆ ಇಟ್ಟುಕೊಂಡು ಅದನ್ನು ಅಗ್ನಿ ಆರದ ಹಾಗೆ ಸಮಿದೆ ಹಾಕ್ತಾ ಕಾದುಕೊಂಡಿದ್ದದಲ್ಲ ಅವನು ಕಾದುಕೊಂಡಿದ್ದದ್ದು. ಹೌದು, ಆ ವಾಲ್ಮೀಕಿ ಮಾತ್ರ ಅಲ್ಲ, ಭಾಳ ಜನ ಇದ್ದರು. ಅಹಲ್ಯೆ, ಅಯೋಧ್ಯೆಯ ರಾಜಕೀಯಕ್ಕೂ ಅಹಲ್ಯೆಯ ಜೀವನಕ್ಕೂ ಸಂಬಂಧವೇ ಇಲ್ಲ. ರಾಮ ಬಂದು ನಿನ್ನ ಪರಿಸ್ಥಿತಿಯನ್ನು, ನಿನ್ನ ಅವಸ್ಥೆಯನ್ನು ಗುರುತಿಸಿದಾಗ ನಿನಗೆ ಬಿಡುಗಡೆ ಅಂತ ಗೌತಮನ ಶಾಪ. ಯಾರಾದರೂ, ಕಥೆಯಲ್ಲೇ ನಿಮಗೆ ಗೊತ್ತಾಗಿದೆ, ಅದನ್ನೆಲ್ಲ ನಾನು ಹೇಳಬೇಕಾಗೇ ಇಲ್ಲ. ಯಾರಾದರೂ ಗುರುತಿಸಿದರೆ ಸಾಕು, ಒಳಗಿನ ಒಂದು ಸ್ಥಿತಿಯನ್ನು, ಅಂತರಂಗದ ಒಂದು ಅವಸ್ಥೆಯನ್ನು ಒಬ್ಬ ಗುರುತಿಸುವ ಕಣ್ಣು ಇದ್ದರೆ, ಅವನು ನನ್ನನ್ನು ಗುರುತಿಸಿದ ಅಂತ ಹೇಳಿ ಆದರೆ ಬಿಡುಗಡೆ. ಅದಿಲ್ಲದೇ ಇದ್ದರೆ ಬಂಧನ. ಒಬ್ಬನಿಗೆ ಗೊತ್ತಾಗಲಿಲ್ವಲ್ಲ ನನ್ನ ಸ್ಥಿತಿ ಎಲ್ಲ, ಏನೋ ಎಲ್ಲ ಹೇಳ್ತಾ ಇದ್ದಾರಲ್ಲ ಬೇರೆ ಬೇರೆ. ಅವರು ಹೇಳ್ತಾರೆ ಅಂತಲ್ಲ, ಅವರು ನನಗೆ ಮೆಚ್ಚಾಗಬೇಕಾದ ರೀತಿಯಲ್ಲಿ ಹೇಳಬೇಕು ಅಂತೇನಿಲ್ಲ. ಜಮ್ಮಿದಾಗ ಹೇಳ ನನ್ನ ಸ್ಥಿತಿ ಯಾರಿಗೂ ಅರ್ಥವಾಗಲಿಲ್ಲವ ಅಂತ. ಇದು ದೊಡ್ಡದು ಕೂಡ, ಇದು ಹೆಣ್ಣಿನದು ಕೂಡ. ತನಗೆ ಗೊತ್ತಿಲ್ಲದೆ ರಾಮನನ್ನು ಕಾದುಕೊಂಡಿದ್ದದ್ದು, ರಾಮ ಹೀಗಲ್ಲಾಗ್ತದೆ ಅಂತ ಅವಳಿಗೆ ಗೊತ್ತುಂಟ? ಗೌತಮನಿಗೆ ಗೊತ್ತಿತ್ತು, ವಿಚಿತ್ರ ಗಂಡ ಅವನು. ಚಿತ್ರ ಶಾಪ ಎಲ್ಲ ಕೊಟ್ಟಿದ್ದಾನೆ, ಕೋಪ ಎಲ್ಲ ಬಂದಿದೆ, ಎಲ್ಲ ಸರಿ, ಆದರೆ ಬಿಡುಗಡೆ ಆಗಬೇಕಾದ್ರೆ ಇಲ್ಲ. ಲೋಕಕ್ಕೋಸ್ಕರ ಒಬ್ಬ ಹೊಸ ಮಾರ್ಗವನ್ನು ತೋರಿಸತಕ್ಕ ಒಂದು ಜೀವ, ಜೀವ ಅಂದರೆ ದೇವರು ಅಂತ ಇಟ್ಕೊಳ್ಳಿ, ಅದು ಬರ್ತದೆ. ಅದು ನಿನ್ನನ್ನು ಉಳಿದ ಯಾರಿಗೂ ನಿನ್ನ ಗುರುತು ಸಿಗೋದಿಲ್ಲ, ನಿನ್ನ ಸ್ಥಿತಿಯ ಗುರುತು ಸಿಗೋದಿಲ್ಲ. ಅವನಿಗೆ ಸಿಗ್ತದೆ. ಅವನಿಗೆ ಸಿಕ್ಕಿದರೆ ಅವನು ನಿನ್ನನ್ನು ನೋಡಿದ ದೃಶ್ಯ ಬದಲಾಯಿತು. ಕೃತಾರ್ಥಳಾದೆ. ತಪ್ಪು ಗಿಪ್ಪು ಎಂಥದ್ದೂ ಇಲ್ಲ, ಪಾಪ ಪುಣ್ಯ ಏನೂ ಇಲ್ಲ. ಅವನಿಗೆ ಅರ್ಥ ಆಯ್ತಲ್ಲ, ಅರ್ಥ ಆದರೆ ಮತ್ತೆ ನಿಮ್ಮದೆಲ್ಲ ನನಗೆ ಅರ್ಥ ಆಯಿತು ಅಂತ ಹೇಳಿದರೆ ಮತ್ತೆ ಪಾಪ ಪುಣ್ಯದ ಮಾತಾಡಬಾರ್ದು, ಮತ್ತೆ ತಪ್ಪು ಸರಿ ಮಾತಾಡಬಾರ್ದು. ಅರ್ಥ ಆಗದೆ ಇರುವಲ್ಲಿವರೆಗೆ ಮಾತಷ್ಟೇ, ನೀನು ಮಾಡಿದ್ದು ತಪ್ಪು, ನಾನು ಮಾಡಿದ್ದು ಸರಿ ಅಂತ. ಅರ್ಥ ಆದರೆ ತಪ್ಪು ಸರಿಯ ಪ್ರಶ್ನೆ ಇಲ್ಲ, ಅದು ತಪ್ಪು ಸರಿಯನ್ನು ಮೀರಿತ್ತು. ದೇವರು ಮಾತ್ರ ಅದಾದ್ರಿಂದ ಬರ್ತಾ ಮುಗಿಸ್ಬೇಕು ಅಂತ ಹೇಳಿದ್ರು. 7:36 ಆಯಿತು. ಇನ್ನೊಬ್ಬಳಿದ್ದಳು, ಅವಳು ಹೆಂಗಸೆ, ಅವಳು ಅರಣ್ಯಕಾಂಡದಲ್ಲಿ ನಮಗೆ ಸಿಕ್ಕೋದು ಬರೀ. ಅವಳೇನು ಮಾಡಿದ್ಲು? ಏನೂ ಮಾಡಲಿಲ್ಲ, ಕಾದುಕೊಂಡು ಮಾತ್ರ ಇದ್ದಳು. ರಾಮ ಯಾವಾಗ ಬರ್ತಾನೆ ಕಾಡಿಗೆ? ಅಯೋಧ್ಯೆಯ ರಾಜಕೀಯಕ್ಕೂ, ಶಬರಿಯ ಕಾಯುವಿಕೆಗೂ, ಅಹಲ್ಯೆಯ ಕಾಯುವಿಕೆಗೂ ಅರ್ಥಾರ್ಥ ಸಂಬಂಧ ಇಲ್ಲ. ಇವರ ರಾಜಕೀಯ ಎಂಥ ಬೇಕಾದ್ರೂ ಇರಲಿ, ಲೋಕದಲ್ಲಿ ಎಲ್ಲ ಹಾಗೆ ವಿಚಿತ್ರ ಇರ್ತದೆ. ರಾಜಕೀಯವೇ ಎಲ್ಲ ಸರ್ವಸ್ವ ಅಂತ ಹೇಳ್ತಾ ಇರ್ತಾರಲ್ಲ, ಅದರ ಸಂಗತಿಯೇ ಗೊತ್ತಿಲ್ಲದೆ ಕಾದುಕೊಂಡಿರುವವರು, ಒಂದು ಒಳ್ಳೆಯ ಮನುಷ್ಯನನ್ನು ಕಾದುಕೊಂಡಿರುವವರು ಕವಿ ಮಾತ್ರ ಅಲ್ಲ, ರಾಜಕೀಯದವರು ಮಾತ್ರ ಅಲ್ಲ, ಕಾಡಿನಲ್ಲಿರುವವಳು ಶಬರಿ, ಅವಳು ಕಾದುಕೊಂಡಿದ್ಲು. ಅವಳ ಗುರು ಮತಂಗ ಋಷಿ ಅವಳಿಗೆ ಹೇಳಿದ್ದ, ಏನು, ನಾನು ಹೋಗ್ತೇನೆ, ನಾನು ದೇಹತ್ಯಾಗ ಮಾಡ್ತೇನೆ, ಆದರೆ ಈ ಕಾಲದಲ್ಲಿ, ಈ ಯುಗದಲ್ಲಿ ಭೂಮಿಗೆ ಭಗವಂತ ಇಳಿದು ಬರ್ತಾನೆ, ಅದು ನನಗೆ ಗೊತ್ತಾಗಿದೆ. ಅವನನ್ನು ನೋಡಿ ಸಾಯ್ಬೇಕು ನೀನು, ನೋಡದೇ ಅಲ್ಲ. ನೋಡುವಲ್ಲಿಯವರೆಗೆ ಕಷ್ಟ ಆದರೂ, ನಿನಗೆ ದೇಹ ಬೇಡದಿದ್ದರು, ನೀನು ದೇಹಾತಿರಿಕ್ತವಾದ ಚೈತನ್ಯದ ಪರಿಚಯವನ್ನು ನೀನು ಪಡೆದವಳಾಗಿದ್ದರು,
ದೇಹಧಾರಿಯಾಗಿ ನೀನು ಅವನನ್ನು ಕಾಯಬೇಕು, ಯಾಕೆಂದರೆ ಅವನು ದೇಹಧಾರಿಯಾಗಿ ಬರ್ತಾನೆ. ರಾಮ ದೇಹಧಾರಿಯಾಗಿ ಬಂದಾಗ ಅವನನ್ನು ನೋಡಿ ವಿಮೋಚನೆಯನ್ನು ಪಡೆಯುವುದಕ್ಕೆ ನೀನು ತಕ್ಕವಳಾಗಿದ್ದಿ, ನನ್ನ ಶಿಷ್ಯೆ ಅವನನ್ನು ಕಾದುಕೊಂಡಿರಬೇಕು. ಏನು ಮಾತು, ಕಾದುಕೊಂಡಿದ್ದು ರಾಮನನ್ನು ನೋಡಿದ್ದು, ಫಲ ಎಲ್ಲ ಕೊಟ್ಟರು, ಎಲ್ಲ ಆಯಿತು, ಸೀತಾಪಹರಣ ಆಗಿದೆ, ಯಾವ ದುಃಖವೂ ಇಲ್ಲ, ಲವಲೇಶ ಇಲ್ಲ. ರಾಮನಿಗೂ ರಾಮನಿಗೂ ಶಬರಿಗೂ ಆದ ಮಾತುಕತೆ ಆಗಲಿ ಮುಖಾಮುಖಿ ಆಗಲಿ, ಅದರಲ್ಲಿ ಯಾವ ರಾಜಕೀಯವೂ ಇಲ್ಲ, ಯಾವ ವ್ಯಕ್ತಿಗತವಾಗಿರತಕ್ಕ ದುಃಖದ ಸಂಸ್ಪರ್ಶವೇ ಇಲ್ಲ. ಅದು ಪೂರ್ತಿ ಆಧ್ಯಾತ್ಮಿಕವಾಗಿರತಕ್ಕ ಸಂಗತಿ. ಕಾದುಕೊಂಡಿದ್ದದ್ದಕ್ಕೆ, ಆ ಕಾದುಕೊಂಡಿದ್ದದ್ದು ವ್ಯರ್ಥ ಆಗಬಾರದು ಅಂತ. ಅವಳು ಕಾದುಕೊಂಡಿದ್ದಲ್ಲ ಇಷ್ಟು ಕಾಲ, ಬೇಕಿರಲಿಲ್ಲ ಅವಳಿಗೆ, ಆದರೂ ಗುರು ಈ ಮಾತು ಹೇಳಿದ್ದಾನೆ ಅಂತ. ಒಂದು ದೇಹಧಾರಿಯಾಗಿ ಬಂದ ರಾಮ ದೇಹಧಾರಿಯಾಗಿ ಬಂದದ್ದು ಸಾರ್ಥಕ ಆಯ್ತದ್ದು, ಅದು ಒಂದು ಘಟ್ಟ. ಅದು ಅವನನ್ನು ನೋಡಿದ್ಲು, ನೋಡಿ ಆಯಿತು, ನನ್ನ ಗುರು ಹೇಳಿದ್ದಾನೆ, ಇನ್ನು ಹೊರಡು ಅಂತ. ದೇವರನ್ನು ನೋಡಿದ್ದಕ್ಕೆ ಒಂದು ದೊಡ್ಡ ಫಲ ಎಂಥದ್ದು ಅಂದರೆ ಕೂಡಲೇ ಸಾಯು. ಈಗ ನಾನು ಹೇಳಿದರೆ ಯಾರೂ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸಾಯುವುದು ಇಚ್ಛಾ ಮರಣ ಎನ್ನುವುದು ಈ ಜೀವನದಲ್ಲಿ ನಾವು ಸಾಧಿಸಬೇಕಾಗಿರತಕ್ಕ ಸಂಗತಿ, ಬೇರೆ ಯಾವುದನ್ನು ಅಲ್ಲ. ಇಚ್ಛಿಸಿದಾಗ ಸಾಯಬೇಕು, ಇನ್ನೊಬ್ಬರು ಇಚ್ಛಿಸಿದಾಗ ಅಲ್ಲ, ನಾವೇ ಇಚ್ಛಿಸಿದಾಗ. ನಮ್ಮ ಇಚ್ಛೆಯಂತೆ ನಾವು ಬದುಕುವುದು ಅಂತ ಹೇಳ್ತೇವಲ್ಲ, ನಮ್ಮ ಇಚ್ಛೆಯಂತೆ ಯಾರಿಗಾದರೂ ಆಗಿದ? ಸುಮ್ಮನೆ ಹೇಳುವುದು, ಯಾರಿಗೂ ಆಗಲಿಲ್ಲ, ಏನೋ ಅಲ್ಪ ಸ್ವಲ್ಪ ಆಗಿರ್ಬೋದು, ಅದನ್ನು ದೊಡ್ಡ ಗುಡ್ಡ ಮಾಡಿ ಹೇಳುವುದು. ಯಾರಿಗೂ ಅವರ ಇಚ್ಛೆಯಂತೆ ಬದುಕಲಿಕ್ಕೆ ಆಗಲಿಲ್ಲ. ಮತ್ತು ಇನ್ನೊಬ್ಬರ ಹತ್ರ ಮಾತಾಡುವಾಗ ನಾವು ತೋಡಿಕೊಳ್ಳುವ ದುಃಖ ಯಾವುದು ಅಂದರೆ ನನಗೆ ನನ್ನ ಇಚ್ಛೆಯಾಗಿ ಬದುಕಲಿಕ್ಕೆ ಆಗಲಿಲ್ಲ ಅಂತ, ಅದನ್ನೇ ಹೇಳುವುದು. ಅವರಿಗೂ ಅಷ್ಟೇ, ಕೇಳುವವರು ಇಟ್ಟು ಕೊನೆಗೆ ಹೇಳ್ತಾರೆ ನನಗೂ ಅಷ್ಟೇ. ಅದರಿಂದ ಇಬ್ಬರು ಸಮಾನ ದುಃಖಿಗಳು. ಹಾಗಾದರೆ ನಾವು ಇಲ್ಲಿ ಸಾಧಿಸಬೇಕಾದ ಇಚ್ಛಾ ಮರಣ ಅಂತ, ಅದು ನಮ್ಮ ಕೈಯಲ್ಲಿದೆ ಅಂತ. ಹುಟ್ಟಿದ್ದು ನಮ್ಮ ಕೈಯಲ್ಲಿಲ್ಲ, ಯಾರೋ ಎಂಥದ್ದು ಆಗಿದೆ, ನಾವು ಹುಟ್ಟಿದೆವು, ಹುಟ್ಟಬೇಕಾಗಿತ್ತು ಹುಟ್ಟಿದೆವು, ನಮಗೆ ಮಕ್ಕಳು ಹುಟ್ಟಿದ್ರು ಅಷ್ಟೇ. ಹಾಗಾದರೆ ನಮಗೆ ಸಾಧ್ಯವಾಗಬಹುದಾದ ಒಂದು ಸಂಗತಿ ಯಾವುದು? ಇಚ್ಛಾ ಮರಣ ಅಲ್ಲ, ಮರಣದ ಇಚ್ಛೆಯನ್ನು ಯಾರಾದರೂ ಒಂದು ಪ್ರೀತಿಸಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಅಂದರೆ ಪ್ರತಿ ಕ್ಷಣ ಮರಣ ಆಗ್ತಾ ಇದೆ, ಪ್ರತಿನಿತ್ಯ ಪ್ರತಿ ಕ್ಷಣ ಆಗ್ತಾ ಇದೆ, ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. 2 ವರ್ಷ ಬಿಟ್ಟು ಬಂದರೆ, ನೀವು ಕೊರೋನಾ ಆಗುವುದಕ್ಕೆ ಮುಂಚೆ ಬಂದಾಗ ಸ್ವಲ್ಪ ಚೆನ್ನಾಗಿದ್ದಿರಿ, ಏನಾಯಿತು ಅದು ಆಮೇಲೆ ಗೊತ್ತಾಗೋದು. ಇದು ಪ್ರತಿನಿತ್ಯ ಆಗ್ತಾ ಇದೆ, 2 ವರ್ಷ ಆದ ಮೇಲೆ ಆದದ್ದಲ್ಲ ಅದು. ಪ್ರತಿ ಕ್ಷಣದಲ್ಲಿ ಆದಂತಹ ಬದಲಾವಣೆಯ ಒಂದು ಮೂರ್ತ ರೂಪ ನಮಗೆ 2 ವರ್ಷ ಕಳೆದ ಮೇಲೆ ಗೊತ್ತಾದದ್ದು. ಪ್ರತಿ ಕ್ಷಣ ಕಾಲದ ಪ್ರಭಾವ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಚೇಂಜ್ ಅಂದರೆ ಎಂಥದ್ದು ಸರ್, ವಾಟ್ ಈಸ್ ಚೇಂಜ್? ನಿಜವಾಗಿ ಚೇಂಜ್ ಅಂದರೆ ಏನು? ನಿಗೇಟಿಂಗ್ ಒನ್ ಸೆಲ್ಫ್. ಚೇಂಜ್ ಅಂದರೆ ನಮ್ಮನ್ನು ನಾವು ನಿರಾಕರಣೆ ಮಾಡಿಕೊಂಡು ಹೋಗೋದು. ಕಾಲ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ನಮ್ಮನ್ನು ಏನು, ನೀನು ನಿನ್ನನ್ನೇ ನಿರಾಕರಣೆ ಮಾಡಿಕೊಂಡು ನನ್ನ ಒಟ್ಟಿಗೆ ಬಾ ಅಂತ ಕರ್ಕೊಂಡು ಹೋಗೋದು. ಇಲ್ಲ ನಾನು ಬರಲಿಕ್ಕಿಲ್ಲ, ನನಗೆ ಯಾವಾಗಲೂ 25 ವರ್ಷ ಆಗಿರಬೇಕು. ಹುಚ್ಚು. ವೃದ್ಧಾಪ್ಯ ಎನ್ನುವುದು ನಾನು ವೃದ್ಧನಾದ ಮೇಲೆ ಗೊತ್ತಾಗಿದೆ, ಒಂದು ಭಾಳ ದೊಡ್ಡ ಭಾಗ್ಯ ಅದು ಅಂತ. ಭಾಳ ಚೆನ್ನಾಗಿದೆ ಅಂತ ಎಲ್ಲರೂ ಬಂದು ಹೇಗಿದ್ದೀರಿ, ಮೊದಲು ಕೇಳ್ತಿರಲಿಲ್ಲ, ಹೇ ಹೇಗಿದ್ದೀರಿ, ನೋಡಿ ಹೇಗಿದ್ದೇವೆ, ಅದು ಒಂದು ಒಂದು ಗೌರವ. ಹುಸಿಯೇ ಆದರೂ ಒಂದು ಪರಿಣಾಮ ಮಾಡ್ತದೆ ಅದು. ಅದು ಮುಂಚೆ ಆಗಿರಲಿಲ್ಲ, ಮುಂಚೆ ಆದರೆ ಇವರದ್ದು ನಾಟಕ ಅಂತ. ಈಗ ನಾಟಕ ಆದರೆ ನಾಟಕ ಏನೀಗ ಅಂತ ಕಾಣಲಿಕ್ಕೆ ಶುರುವಾಗ್ತದೆ. ಏನು ಅಂತ ಕೇಳಿದರೆ, ಇದು ಈ ಆಗ್ತಾ ಇರುವಂಥ ಕಾಲದ ಪ್ರಭಾವಕ್ಕೆ ಒಳಗಾದದಕ್ಕೆ ದುಃಖಿಸಿದರೆ ಇಚ್ಛಾ ಮರಣವು ಅಸಾಧ್ಯ, ಇಚ್ಛಾ ಜೀವನವು ಹೇಗೂ ಅಸಾಧ್ಯ. ಹಾಗಾದರೆ ಮತ್ತೆ ಶಂಕು ಸ್ವರ್ಗವೇ? ಆಚೆ ಅದೂ ಇಲ್ಲ, ಈಚೆ ಇದೂ ಇಲ್ಲ ಅಂತ. ಇಚ್ಛಾ ಮರಣ ಉಂಟಲ್ಲ, ಅಸ್ ಗ್ರೇಟ್. ಜೈನರಲ್ಲಿದೆ ಶಾಲೇಖನ ಅಂತ, ಎಲ್ಲ ಬಿಟ್ಟುಬಿಡ್ತಾರೆ, ಆಹಾರ ನೀರು ಏನಿಲ್ಲ, 4 ದಿವಸ 5 ದಿವಸ 6 ದಿವಸದಲ್ಲಿ ಪ್ರಜ್ಞೆ ಹೋಗ್ತದೆ. ಪ್ರಜ್ಞೆ ಇದ್ದಾಗ ಬೇಕಾದ್ದೇನು? ಪ್ರಜ್ಞೆಯಲ್ಲೂ ತುಂಬಿರುವುದೆಲ್ಲವೂ ಆಹಾರದ ಸಂಗತಿ, ಅದನ್ನು ಬಿಡಿ.
ಆ ಪ್ರಜ್ಞೆಯ ವಿಷಯವಾಗಿರತಕ್ಕ ಸಂಗತಿ ಉಂಟಲ್ಲ, ಅದನ್ನು ಬಿಟ್ಟರೆ ಪ್ರಜ್ಞೆ ಇಲ್ಲದ ಹಾಗೆಯೇ ಪ್ರಜ್ಞೆ ಇರ್ತದೆ, ಲೋಕದ ಪ್ರಜ್ಞೆ ಇಲ್ಲ ಅಷ್ಟೇ. ಆ ಪ್ರಜ್ಞೆಗೆ ಲೋಕದ ವಿಷಯಗಳಿಂದ ಬರಿದಾದ ಅದನ್ನು ಕಳೆದುಕೊಂಡ ಪ್ರಜ್ಞೆಗೆ ಸಾವೆನ್ನುವುದು ಆಪ್ಯಾಯಮಾನವಾಗಿರ್ತಕ್ಕ ಸಂಗತಿ. ಯಾಕೆಂದರೆ ಲೋಕದ ವಿಷಯವನ್ನು ಬಿಡುವುದು ಅಂದರೆ ಲೋಕದ ಪಾಲಿಗೆ ನಾವು ಸತ್ತಂತೆ ಅಂತ ಅರ್ಥ. ಇದು ಇಚ್ಛಾಮರಣದ ಅರ್ಥ. ಆದ್ದರಿಂದ ರಾಮನನ್ನು ನೋಡಿ ಶಬರಿ ಗ್ರೇಟ್, ನೋಡಬೇಕಾದ್ದನ್ನು ನೋಡಿ ಆಯಿತು, ಇನ್ನೂ ನೋಡಿದರೆ ನೋಡಲಿಕ್ಕೆ ನೋಡಬಾರದನ್ನು ನೋಡಬೇಕಾಗ್ತದೆ, ಬೇಡ. ಇದು ಬಹಳ ಒಳ್ಳೆಯ ಒಂದು ಸಂಗೀತ ನೀವು ಕೇಳಿದರೆ ನಮಗೆ ಅದು ಗೊತ್ತೇ ಇಲ್ಲ ನೋಡಿ. ಏನಂದರೆ ಅವ್ರದ್ದು ಕೇಳುವ ಇವ್ರದ್ದು ಕೇಳ, ಬಹಳ ಒಳ್ಳೆಯ ಸಂಗೀತ ಕೇಳಿದರೆ, ನಿಜವಾಗಿ ಕೇಳಿದರೆ ಆಗಬೇಕಾದ ಸಾಕು, ಇನ್ನು ಯಾರದ್ದು ಬೇಡ, ಕೇಳಬೇಕಾದ್ದನ್ನು ಕೇಳಿದೆ ಅಂತ, ಇದಕ್ಕೋಸ್ಕರ ಹಂಬಲಿಸ್ತಾ ಇದ್ದೆ ಅಂತ. ಅದು ಗೊತ್ತಾಗುವುದು ಕೇಳಿದ ಮೇಲೆ, ಅದರ ಮೊದಲು ಗೊತ್ತಾಗೋದಿಲ್ಲ. ಅವರದ್ದು ನೋಡೋಣ ಇವರದ್ದು ನೋಡೋಣ, ಚಾಯ್ಸ್ ಇರ್ತದೆ, ಆಮೇಲೆ ಚಾಯ್ಸ್ ಇಲ್ಲ. ಏನು ಆಯಿತು, ನಾ ಏನು ಕೇಳಬೇಕಾದ್ದನ್ನು ಕೇಳಿ ಆಯಿತು. ಮಾಲಿಯ ಫ್ಲೂಟ್ ಎಷ್ಟು ಬೇಕಾದ್ರೆ ಅವನನ್ನು ಬೈಯಿರಿ, ಕೇಳಿದೆ, ಇನ್ನು ಬೇಡ, ಇನಫ್. ಹೀಗಾಗುವುದು ದೇವರನ್ನು ನೋಡಿದರೆ, ನೋಡಿಯೂ ಹೀಗಾಗದೆ ಇದ್ದರೆ ಉದ್ಧಾರವೇ ಕಷ್ಟ. ಮನುಷ್ಯರ ನೋಡಿದರೆ ಹೇಗೂ ಆಗೋದಿಲ್ಲ, ದೇವರ ನೋಡಿ. ಅದನ್ನು ಹೇಳ್ತಾನೆ ವಾಲ್ಮೀಕಿ, ಅಂದರೆ ಶಬರಿ ಅಗ್ನಿ ಪ್ರವೇಶ ಮಾಡಿ, ಮೊತ್ತ ಮೊದಲನೇ ಅಗ್ನಿ ಪ್ರವೇಶದ ಸಂದರ್ಭ ಅದು. ಹೆಂಗಸು ಸ್ತ್ರೀ ಮಾಡ್ತಾ ಇರೋದು, ಅಗ್ನಿ ಪ್ರವೇಶ ಮಾಡಿ ರಾಮನ ಕಣ್ಣ ಮುಂದೆ ನಿರ್ವಿಕಾರನಾಗಿ ನಿಂತಿದ್ದ. ಇಚ್ಛಾಮರಣೆಯ ಸಾವನ್ನು ನೋಡಿದ ದೇವರು ಅವತಾರ ತಾಳದೇ ಇದ್ದರೆ, ದೇಹಧಾರಿಯಾಗಿ ಅವತಾರ ತಾಳದೇ ಇದ್ದರೆ ಈ ಯೋಗ ದೇವರಿಗೂ ಬರುತ್ತಿರಲಿಲ್ಲ. ಅದು ದರ್ಶನ. ಇವತ್ತು ಸಾಕು, ನಾಳೆ ನೋಡೋಣ.